ನಮಸ್ಕಾರ ಪ್ರಭಾಕರ್ ಜೋಶಿ ಅವರು. ನಮಸ್ತೆ. ಬಯಲಾಟ ಸುಮಾರು 16ನೇ ಶತಮಾನದಿಂದ ಹೆಚ್ಚು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರಿ. ಆಗ ಬಯಲಾಟ ಹೇಗಿದ್ದರು ಏನಂದ್ರೆ, ನಾವು ಈಗ ಯಕ್ಷಗಾನ ಅಂತ ಏನು ಹೇಳ್ತೇವೋ ಅದಕ್ಕೆ ಪಕ್ಷ ರಂಗಭೂಮಿಗೆ ಯಕ್ಷಗಾನ ಅಂತ ಮೊದಲ ಹೆಸರಿರಲಿಲ್ಲ. ಪ್ರಚಾರದ ಯುಗ ಬರವಣಿಗೆ ಬರುವಾಗ ಆಟ ಆಟದ ಮೇಳ ಅಂತ ಹೇಳೋದಕ್ಕೆ ಒಂದು ಉಜ್ವಲತೆ ಇಲ್ಲ. ದಶಾವತಾರ ಅಂತ ಮೊದಲ ಹೆಸರಿತ್ತು, ಯಕ್ಷಗಾನ ಅಂತ ಹೆಸರಾಯಿತು. ಈ ಥಿಯೇಟರ್ ಫಾರ್ಮಿಗೆ ರಂಗಭೂಮಿಯ ಒಟ್ಟು ಪ್ರಕಾರಕ್ಕೆ ಅದರ ಪ್ರಸಂಗ ಕುಣಿತ ಎಲ್ಲ ಸೇರಿ ಅಥವಾ ತಾಳಮದ್ದಲೆಗೆ ಯಕ್ಷಗಾನ ಅಂತ ಹೆಸರು ಕಳೆದ 100 ವರ್ಷಗಳಲ್ಲಿ ಬಂದಿತ್ತು. ಅದರ ಮೊದಲು ಅದಕ್ಕೆ ಆಟ ಬಯಲಾಟ ದಶಾವತಾರ ಅನ್ನೋದ ಹೆಸರು ಬಹಳ ಅಳತೆ. ಗೋವಾದಿಂದ ಹೊರಟು ರತ್ನಾಗಿರಿವರೆಗಿನ ಆ ಪ್ರದೇಶದಲ್ಲಿರುವ ಇನ್ನೊಂದು ಸ್ವರೂಪ ಮರಾಠಿ, ಅದು ಬಯಲಾಟ ಸ್ವರೂಪವೇ ಇದ್ದದ್ದು. ಈಗ ಅದು ಪೂರ್ತಿ ನಾಟಕದ ರೂಪಕ್ಕೆ ಬಂದಿದೆ. ಮೊದಲು ಅದು ನಮ್ಮ ಬಡಮತಿಟ್ಟು ಅಂತ ನಾವು ಹೇಳಿದ ಯಕ್ಷಗಾನ ಏನಿದೆ ಅದರ ರೂಪಕ್ಕಿತ್ತು. ಅದಕ್ಕೂ ದಶಾವತಾರಿ ಅಂತಲೇ ಹೆಸರು, ಆ ಕಲೆಗೆ ಹೆಸರು. ಹಾಗೆ ಯಾವ ಕಲೆ ಅಂತ ಹೇಳಿದ್ರಿ? ಅದು ಮರಾಠಿ ಬಯಲಾಟಗಳು. ಮರಾಠಿ ಇದೇ ತರ ಪದ್ಯ ಅರ್ಥ ಎಲ್ಲ ಇತ್ತಲ್ಲಿ. ಈಗ ಹಿಮ್ಮೇಳದ ರೂಪ ಬೇರೆ ಆಗಿದೆ, ವೇಷದ ರೂಪ ಬೇರೆ ಆಗಿದೆ. ಅಲ್ಲಿಯೂ ದಶಾವತಾರಿ ಎಂಬ ಹೆಸರಿತ್ತು. ದಶಾವತಾರದ ಆಟ, ದಶಾವತಾರ ನಟ್ಟುವ ನಾಡಿ ಅಂತ 12-13ನೇ ಶತಮಾನಗಳಲ್ಲಿ ಇತಿಹಾಸ ಇದೆ. ಆದ್ರಿಂದ ಇದು ಏಕೆ ವ್ಯಕ್ತಿ ಆಗಿತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ನಮ್ಮ ಇಡೀ ದಕ್ಷಿಣ ಭಾರತದ ರಂಗಭೂಮಿಯನ್ನು ನೋಡಿದರೆ ಕೂಚಿಪ್ಪುಡಿ, ನಟ್ಟುವ ಮೇಳ, ಭಾಗವತ ಮೇಳ, ತಿರುಪೂತು, ಯಕ್ಷಗಾನ, ಕಥಕ್ಕಳಿ ಇವುಗಳ ಒಟ್ಟು ಹಿನ್ನೆಲೆ ಒಂದೇ ರೂಪ ಕಾಣುತ್ತೆ. ಪದ್ಯ ಹೇಳುದು, ಕುಣಿಯುವುದು, ಅರ್ಥ ಹೇಳುದು, ಒಂದು ಪೂರ್ವ ರಂಗದಲ್ಲಿ ಕೆಲವು ಪಾತ್ರಗಳನ್ನು ತೋರಿಸುವುದು, ಪದ್ಯ ಅರ್ಥ ನಾಟ್ಯಗಳ ಮೂಲಕ ಕಥೆಯನ್ನು ತೋರಿಸುವ ಕ್ರಮ ಇದು. ದಕ್ಷಿಣ ಭಾರತೀಯ ಹೌದು, ಅಖಿಲ ಭಾರತೀಯ ಹೌದು. ನೀವು ಉತ್ತರ ಭಾರತಕ್ಕೆ ಹೋದರೆ ಅಂಕ್ಯ ನಾಟ, ಜಾತ್ರಾ, ಪ್ರಹ್ಲಾದ ನಾಟಂ, ಒಡಿಸ್ಸಿ, ಅದರಲ್ಲಿ ಬೇರೆ ಬೇರೆ ಕವಲುಗಳಾಗಿ ಅದೀಗ ಸೋಲ ಆಗಿದೆ, ಕೆಲವು ಇಂಡಿವಿಜುವಲ್ ಆಗಿದೆ, ಬರೇ ನೃತ್ಯಗಳಾಗಿದೆ. ಆದರೆ ಸ್ಥೂಲವಾಗಿ ಅಸ್ಸಾಂನಿಂದ ಹಿಡಿದು ಕೇರಳದವರೆಗೆ ಒಂದು ಬೆಲ್ಟ್ ನೀವು ತೆಕ್ಕೊಂಡ್ರೆ, ಈಗ ರೈಸ್ ಬೆಲ್ಟ್ ಅಂತ ಹೇಳ್ತಾರೆ, ಅಕ್ಕಿ ತಿನ್ನುವವರ ಪ್ರದೇಶ. ಅದೊಂದು ಯೋಗಾಯೋಗವೋ ಆಕ್ಸಿಡೆಂಟೋ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನೇ ಒಳಗೆ ಮುಂದುವರಿಸಿದ್ರೆ ಚೀನಾದಲ್ಲಿ ಅಕ್ಕಿ ರೈಸ್ ಬೆಲ್ಟಿಗೂ ಕೂಡ ಅದು ಅನ್ವಯಿಸಿತು. ಬಯಲಾಟದ ಸ್ವರೂಪಗಳಿದೆ, ವಿಶೇಷವಾದ ಶೈಲೀಕೃತವಾದ ವೇಷಭೂಷಣಗಳು, ಸ್ಟೈಲೈಸ್ಡ್ ಕಾಸ್ಟ್ಯೂಮ್, ಡ್ಯಾನ್ಸ್, ಮ್ಯೂಸಿಕ್ ಮೂಲಕ ಪೌರಾಣಿಕ ಕಥೆಗಳನ್ನು ಹೇಳುವುದು. ನಮ್ಮ ದೇಶದ ರಂಗಭೂಮಿಯಲ್ಲಂತೂ ಸುಮಾರಷ್ಟು ಕಥೆಗಳು ಅದೇ ಎಲ್ಲ ಕಡೆ. ಹರಿಶ್ಚಂದ್ರ, ನಳ, ದ್ರೌಪದಿಯ ಕಥೆಗಳು, ಕೃಷ್ಣನ ಕಥೆಗಳು, ರಾಮನ ಕಥೆಗಳು, ಭಾಗವತ ಅನೇಕ ಕಥೆ, ಪಟ್ಟಾಭಿಷೇಕ ಆಲ್ ಇಂಡಿಯಾ ಪಾಪ್ಯುಲಾರಿಟಿ, ಅದು ಭರತನ ಕಥೆ, ಭರತನ ಬಂಧು ಪ್ರೇಮ, ಬೇರೆ ಬೇರೆ ರೂಪಗಳು. ಈ ಎಲ್ಲ ಪ್ರದೇಶದಲ್ಲಿರುವ ಬಯಲಾಟಗಳು ಸುಮಾರು ಒಂದು ರೀತಿಯಲ್ಲಿ ನೋಡಿದರೆ ಒಂದೇ ರೂಪವಾಗಿದೆ, ಒಂದೇ ರಂಗಭೂಮಿಯ ಕವಲುಗಳು ಅಂತ ಹೇಳ್ಬೋದು. ಇನ್ನೊಂದು ನಿಟ್ಟಿನಲ್ಲಿ ನೋಡಿದ್ರೆ ತೀರಾ ಬೇರೆ ಆಗಿದೆ. ಯಕ್ಷಗಾನ ಬೇರೆ, ಅಂಕ್ಯಾನಾಟ ಬೇರೆ, ಕೂಚಿಪುಡಿ ಬೇರೆ. ಇದನ್ನು ನೋಡಿದರೆ ಇವುಗಳ ಒಂದು ಪ್ರದರ್ಶನ ಸ್ವರೂಪ ಸುಮಾರು 15-14ನೇ ಶತಮಾನಕ್ಕೆ ಖಚಿತವಾದ ರೂಪಕ್ಕೆ ಬಂದಿರಬೇಕು. ಯಾಕಂದ್ರೆ ನಾವು ತೆಂಕುತಿಟ್ಟು ಅಂತ ಇವತ್ತು ಏನು ಹೇಳ್ತೇವೋ, ಕುಂಬಳೆಯಲ್ಲಿ ಕವಿ ಪಾರ್ಥಸುಬ್ಬನಿಂದ ಪ್ರಾರಂಭವಾದಂತಹ ಸ್ವರೂಪ ಅದೇ ಸುಮಾರು 1580-600 ಸುಮಾರಿಗೆ ಅಂತ ಸಂಶೋಧಕರು ವಿಶೇಷವಾಗಿ ರಂಗಭೂಮಿಯಲ್ಲಿ ಹೊಸ ಕವಲು ಬರಬೇಕಾನೆ. ಮತ್ತು ತಿಟ್ಟುಗಳು ಸಬ್ ಸ್ಟೈಲು ಪ್ರಾದೇಶಿಕ ಭಿನ್ನತೆಗಳು ನಿಧಾನವಾಗಿ ಬರ್ತವೆ. ಇದು ಮೊದಲೇ ರಂಗಕಲೆಯಾಗಿ ಬಹುಶಃ ಸಮೂಹವಾಗಿಯೇ ಇತ್ತು, ಬಹುಶಃ ಏಕ ವ್ಯಕ್ತಿಯಾಗಿ ಎಂದೂ ಇರಲಿಲ್ಲ. 1600 ಸುಮಾರಿಗೆ ಇದರ ಖಚಿತ ರೂಪ ಬಂದಿದೆ. ಈಗ ಕುಮಟಾದಲ್ಲಿ ನಮಗೆ ಸಿಕ್ಕಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ರಥ ನೋಡಿದರೆ ಅದರಲ್ಲಿ ಇವತ್ತು ನಾವು ಬಡಗುತಿಟ್ಟಿನಲ್ಲಿ ಉತ್ತರ ಕನ್ನಡದಲ್ಲಿ ಏನು ರೂಪಗಳನ್ನು ಕಾಣುತ್ತೇವೆ ವೇಷಕ್ಕೆ, ಹೆಚ್ಚು ಕಡಿಮೆ ಆ ರೂಪ ಆಗಲೇ ಬಂದಿದೆ. ಅದು ಈಸಿಲಿ ಇಟ್ ಇಸ್ 300 ಇಯರ್ಸ್ ಓಲ್ಡ್, 100 ವರ್ಷ ಆದರೂ ಆಗಿದೆ. ಅದಕ್ಕೆ 17 ಶತಮಾನದ ಕೊನೆ, 18ರ ಆದಿ ಆಗಿರಬಹುದು. ಇದನ್ನೆಲ್ಲ ನೋಡಿದರೆ ಮತ್ತು ಪ್ರಸಂಗಗಳ ರಚನೆ ವಿಪುಲವಾಗಿ 1600 ನಂತರ ಕಳೆದ 500 ವರ್ಷಗಳಲ್ಲಿ ಆಗ್ತಾ ಬಂದಿದೆ. ಅಷ್ಟು ಸಂಖ್ಯೆಯಲ್ಲಿ ಪ್ರಸಂಗಗಳಾಗಬೇಕಾದ್ರೆ ರಂಗಭೂಮಿ ಇದ್ದಿರಲೇಬೇಕು. ಮತ್ತು ಈ ಪ್ರಸಂಗಗಳ ರಚನೆ ಯಕ್ಷಗಾನ ಪ್ರಬಂಧ ಅಂತ ನಾವು ಏನಿರ್ತೇವೆ, ಇದು ಕೂಡ ದಕ್ಷಿಣ ಭಾರತಕ್ಕೆ ಕಾಮನ್. ತಮಿಳುನಾಡಲ್ಲಿ ಯಕ್ಷಗಾನ ಅಂತ ಹೇಳುದು ಈ ತರದ ಪ್ರಸಂಗಗಳಿಗೆ, ತೆಲುಗಿನಲ್ಲಿ ಯಕ್ಷಗಾನಗಳು, ಅಲ್ಲಿಯೂ ಸಾಹಿತ್ಯ ಕೃತಿಯ ಹೆಸರು.
ಮಲಯಾಳದಲ್ಲಿ ಪದ್ಯಗಳ ರಚನೆ ಸ್ವಲ್ಪ ವ್ಯತ್ಯಾಸವಾಗಿದ್ದು ಇದೇ ಮಾದರಿಯಲ್ಲಿ ಯಕ್ಷಗಾನ ಎಂಬ ಹೆಸರಿಲ್ಲ. ಕರ್ನಾಟಕದಲ್ಲಂತೂ ಯಕ್ಷಗಾನಗಳು ಅಂತಲೇ ಹೇಳೋದಕ್ಕೆ. ಈ ಎಲ್ಲ ಇದನ್ನು ನೋಡಿದರೆ ಮತ್ತು ಹೇಳಿಕೆ ಕೇಳಿಕೆಗಳನ್ನು ಕೇಳಿದರೆ, ಈಗ ನಮ್ಮಲ್ಲಿ ಆದಿಲ್ ಶಾಹಿ ಇದಕ್ಕೆ ಆಸ್ಥಾನಕ್ಕೆ ಸೋಂದ ಕಡೆಯಿಂದಲೋ ಅಲ್ಲ ಉತ್ತರ ಕನ್ನಡದಿಂದಲೋ ಇಲ್ಲೇ ಒಂದು ಮೇಳ ಹೋಗಿದೆ. ಅದು ಸುಮಾರು 1500 ಅಂತ ಹೇಳ್ತಾರೆ. ಕೂಡ್ಲಿನಲ್ಲಿ 1500-1600 ಕಾಲಕ್ಕೆ ಭಾಗವತರು ಮೊದಲುಗಾರರನ್ನು ಸನ್ಮಾನಿಸಿದ ದಾಖಲೆ ಹಿಂದೆ ಸಿಕ್ಕಿದೆ ಅಂತ ನನಗೆ ಕೂಡ್ಲು ಗೋಪಾಲಕೃಷ್ಣ ಭಗವರು ಹೇಳಿದ್ರು. ಅವರು ಇತ್ತೀಚೆಗಿದ್ರು. ಇದನ್ನೆಲ್ಲ ನೋಡಿದ್ರೆ 1500-1600 ಸುಮಾರಿಗೆ ರೂಪ ಬಂದಿರುವೆ. ಆದ್ಯ ಕೃತಿಗಳು ಆ ಕಾಲದ್ದೆ, ಅನಸೂಯ ಚರಿತ್ರೆ, ಪಾರ್ಥಸುಬ್ಬನ ರಾಮಾಯಣ ಇಂಥ ಕೆಲವು ಕೃತಿಗಳು. ಮತ್ತೆ ಒಂದು ಆರಂಭವಾದ ಮೇಲೆ ಬೆಳೆಯುತ್ತದೆ ತಾನೆ. ಈಗ 500 ವರ್ಷಗಳ ಖಚಿತವಾದ ಇತಿಹಾಸ, ಸುಮಾರು 800 ವರ್ಷಗಳ ಸಾಧ್ಯತೆ ಈ ರಂಗಭೂಮಿಗೆ. ಅಂದ್ರೆ ಅದರ ಅಂಗಗಳು ಬದಲಾದರೂ ಕೂಡ ಒಟ್ಟಾರೆ ಸುಮಾರು ಇದೇ ತರ ಇದ್ದಿರಬೇಕು. ಅದಕ್ಕಿಂತ ಮೊದಲು ಹೇಗಿದ್ದಿರಬಹುದು ಅನ್ನೋದ್ರ ಬಗ್ಗೆ ಅಂದ್ರೆ ಅದಕ್ಕಿಂತ ಮೊದಲು ಇತ್ತ ಅಂದ್ರೆ ಒಂದು ಕಲೆ ಹೇಗೆ ಬೆಳೆಯುತ್ತದೆ ಅಂದ್ರೆ ಒಂದು ರೂಪಕ್ಕೆ ಬೇರೆ ಬೇರೆ ಸೇರ್ತಾ ಹೋಗ್ತದೆ. ಸ್ಥಳೀಯ ರಂಗ ಈಗ ಭೂತಾರಾಧನೆಯಿಂದ ಅದು ಪ್ರಭಾವಿತಗೊಂಡಿರಬಹುದು ಶಿಲ್ಪಗಳಿಂದ. ಮತ್ತೆ ಸ್ಥಳೀಯರಾದ ರಾಜರು ನೋಬಲ್ಸ್ ಹೇಗಿರ್ತಾರೆ ಹಾಗೆ ರಂಗಭೂಮಿ ಫಾಲೋ ಮಾಡ್ತದೆ. ಯಾವಾಗ ನೀವು ತಂಜಾವೂರಿಗೆ ಹೋದ್ರೆ, ತಂಜಾವೂರಿನ ಭಾಗವತ ಮೇಳನ ನೋಡಿದ್ರೆ ಅದರ ವೇಷಗಳ ಸ್ವರೂಪ ಇಟ್ಟು ತಂಜಾವೂರು ರಾಜರದು ಮರಾಠ ರಾಜರ ಇದಿದೆ ಒಂದು ಹೀಗೆ ಚುಂಗು ಬಿಟ್ಟ ಒಂದು ಶಿರೋಭೂಷಣ ಒಂದು ಕಚ್ಚೆ ಪೈಜಾಮ. ಅಂದ್ರೆ ಒಬ್ಬ ರಾಜನ ಚಿತ್ರಿಸಬೇಕಾದ್ರೆ ಹತ್ರ ಏನು ಮಾದರಿ ಕಾಣುತ್ತದ ಅದು ಇದೆ. ಹುಬ್ಬಳ್ಳಿ ಧಾರವಾಡ ಗೋಕಾಕ್ ಕಡೆಗಿನ ಬಯಲಾಟಗಳಲ್ಲಿ ಕಾಣುವ ಸರಳವಾದ ವೇಷಭೂಷಣ ಇರುವ ವೇಷಗಳು ಕೃಷ್ಣನ ವೇಷದಲ್ಲೆಲ್ಲ ಕಾಣ್ತದೆ. ಅದು ಅಲ್ಲಿಯ ಸಂಸ್ಥಾನಿಕರ ವೇಷ ಅಂತ ಹೇಳ್ತಾರೆ. ಅಲ್ಲಿ ಸಂಸ್ಥಾನಿಕರ ವೇಷ ಇದ್ದದ್ದು ಹಾಗೆ ಅಂತೆ. ಮತ್ತು ಅದು ನಂತರ ಹುಟ್ಟಿದ ಕಲೆ ಆದ್ರಿಂದ ಆ ಕಾಲದಲ್ಲಿ ಏನಿತ್ತು ಅದನ್ನು ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಅದನ್ನ ಎಕ್ಸ್ಟೆನ್ಚುಯೇಷನ್ ಮಾಡ್ತಾರೆ, ಸ್ಟೈಲೈಸ್ ಮಾಡ್ತಾರೆ, ಅದನ್ನೇ ಸ್ವಲ್ಪ ವೈಭವೀಕರಣ ಮಾಡಿ ಶೈಲೀಕೃತ ಮಾಡಿ. ಈಗ ನಮಗೆ ಯಕ್ಷಗಾನದ ವೇಷಭೂಷಣಗಳನ್ನು ನೋಡಿದ್ರೆ ಈ ಅಂಗಿ ಸುರಾಲುಗಳು ಬಿಡಿದು ಚೌಕಲಿ ಎದೆ ಪದಕಗಳು ಈ ಮುಂಡಾಸುಗಳು ಕಿರೀಟ ನೋಡಿದ್ರೆ ಸಾಮಾನ್ಯ ರಾಜಸ್ಥಾನಿ ಮೊಘಲ್ ಮರಾಠ ಕಾಸ್ಟ್ಯೂಮ್ ಅಂತ ನಾವೇನ್ ಹೇಳ್ತೇವೆ. ತಂಜಾವೂರಿನಿಂದ ರಾಜಸ್ಥಾನ ದಿಲ್ಲಿವರೆಗಿನ ಪೇಂಟಿಂಗ್ಸ್ ಏನು ಸಿಗ್ತದೆ ಮಿಡ್ಲ್ ಏಜಸ್ 17ನೇ ಶತಮಾನದ ನಂತರದ್ದು ಅವುಗಳಿಗೆ ಇವುಗಳಿಗೆ ಸಾಮ್ಯ ಇದೆ. ಈ ಪಕಡಿ ನೋಡಿದ್ರೆ ಯಕ್ಷಗಾನದು ಮೊಘಲ್ ಮರಾಠ ಪಕಡಿಗಳು, ಮಹಾರಾಷ್ಟ್ರದ ದೊಡ್ಡ ಪಕಡಿಗಳು, ಟಿಪ್ಪು ಸುಲ್ತಾನ್ ಪಕಡಿ ಹೀಗಿದೆ ನೋಡಿ. ಅದೇ ಈಗ ಮಾಡಿದ ನಮ್ಮ ಬಯಲಾಟದ ಪಕಡಿ. ಈಗ ಈ 16ನೇ ಶತಮಾನದಿಂದ ಈ ಬೇರೆ ಬೇರೆ ಅಂಗಗಳೇನಿದ್ದಾವೆ, ಮದ್ದಳೆ ಇರಬಹುದು, ಚಂಡೆ ಇರಬಹುದು, ಮತ್ತೆ ಭಾಗವತಿಕೆ ಹಾಗೆ ಹಿಮ್ಮೇಳದಲ್ಲಿ, ಆಮೇಲೆ ವೇಷಭೂಷಣಗಳು, ಮುಖವರ್ಣಿಕೆ, ಇವುಗಳಲ್ಲಿ ಹೇಗೆ ಬದಲಾವಣೆಗಳು? ಒಂದು ಏನಂದ್ರೆ ವಾದ್ಯಗಳು ಇತ್ತೀಚೆಗೆ ಸಾಮಾನ್ಯ 20ನೇ ಶತಮಾನದವರೆಗೂ ಬಹಳ ಬದಲಾಗಿರ್ಲಿಕ್ಕಿಲ್ಲ. ಹಳೆ ಶಿಲ್ಪಗಳಲ್ಲಿ ಕಾಣುವ ನಮ್ಮ ವಾದ್ಯಗಳನ್ನು ನೋಡಿದ್ರೆ 4 ಥರದ ಮದ್ದಲೆಗಳೆಲ್ಲ ಸಿಗ್ತವೆ. ಈ ಮೃದಂಗ ಎನ್ನುವ ಒಂದು ದಕ್ಷಿಣಾದಿ ವಾದ್ಯ ರೂಪುಗೊಂಡು ಅದು ಪ್ರಭಾವ ಬೀರುವವರೆಗೆ ತೆಂಕು ಬಡಗಿನ ಉದ್ದಕ್ಕೂ ನಮ್ಮಲ್ಲಿ ಕರಾವಳಿ ಮಟ್ಟಿಗೆ ಹೇಳೋದಾದ್ರೆ ಯಲ್ಲಾಪುರದಿಂದ ಕಾಸರಗೋಡು ಚಂದ್ರಗಿರಿವರೆಗೆ ಮದ್ದಳೆ ರೂಪಗಳು ಒಂದೇ ಆಗಿತ್ತು. ಈ ಕಿರಿದಾದ ಏರು ಮೊದಲೆ ಅದೆಲ್ಲ ಬಹಳ ಇಚ್ಛೆ ಕಟ್ಟು. ಕಿರಿದಾದ ಏರು ಮೊದಲೇ ಹೊಸ ಮತ್ತೆ ಹೊಸ ಅದು 40-50ನೇ ಇಸವಿ ನಂತರ ಬಂದದ್ದು. ಈ ದೊಡ್ಡದಾದ ಮೊದಲೆ ಉಂಟಲ್ಲ ಅದೇ ಎಲ್ಲ ಎರಡು ತಿಟ್ಟುಗಳಲ್ಲಿ ಇದ್ದದ್ದು. ಮತ್ತೆ ಬೆಳಗಿನವರೆಗೆ ಎರಡು ರೀತಿಯ ಮೊದಲುಗಳನ್ನು ಎರಡು ಶ್ರುತಿಗಳನ್ನು ಆಧರಿಸಿದ ಮೊದಲು ಬಾರಿಸುವ ಕ್ರಮ ಮೊದಲಿರಲಿಲ್ಲ. ತಬಲಾದ ಸೌಂಡ್ ಕೊಡುವ ಈಗಿನ ಮೊದಲೇ ಅದು ಬಹುಶಃ ಜೋಡಾಟದಲ್ಲಿ ಜೋಡಾಟದ ಸ್ಪರ್ಧೆ ಯುಗದಲ್ಲಿ ಬಂತು. ಅದಕ್ಕೆ ತಬಲ ಶಬ್ದದ ಸಾಮ್ಯ ಕಾಣುತ್ತೆ. ಮೂಲ ಮದ್ದಲೆ ಹೇಗೆ ಮೂಲ ಮದ್ದಲೆ ಸುಮಾರು ಈಗ ನಾವು ತೆಂಗು ತಿಟ್ಟು ಒಡಗು ತಿಟ್ಟಲ್ಲಿ ಹಳೆ ಮದ್ದಲೆಗಳು ಏನಿದೆ ಸುಮಾರು ಈ ಆಕಾರ ಅಷ್ಟೇ ಇತ್ತು. ಒಂದೇ ಇತ್ತು ಬೆಳಗಿನವರೆಗೆ ಅದು ಒಂದನ್ನೇ ಬಾರಿಸುವುದು. ಮಧ್ಯದಲ್ಲಿ ಶ್ರುತಿ ಬದಲಾಯಿಸುವುದು ಮದ್ದಲೆ ಬದಲಾಯಿಸುವುದು ಇರಲಿಲ್ಲ. ಶ್ರುತಿ ಏರಿಸುವುದು ಇರಲಿಲ್ಲ ಒಂದೇ ಶ್ರುತಿ ಒಂದೇ ಶ್ರುತಿಯಿಂದಲೇ ಹಾಡ್ತಿದ್ದ. ಅನಿವಾರ್ಯ ಸಂದರ್ಭದಲ್ಲಿ ಇಳಿಸುವುದು ಏರಿಸುವುದು ಇದ್ದಿರಬಹುದು. ಒಂದೇ ಶ್ರುತಿಯಲ್ಲಿ ಇಡೀ ಆಟ ನಡೆಯುತ್ತಿತ್ತು. ಆ ಶ್ರುತಿ ಏರಿಸುವುದು ಇಳಿ ಮೊದಲೇನು ಏರು ಮೊದಲೆಯಾಗಿ ಮಾಡಿ ಮೇಲಿನ ಸ್ಥಾಯಿಗೆ ಅದನ್ನು ಶ್ರುತಿ ಮಾಡಿ ಬಾರಿಸುವುದು
ಅದರಲ್ಲಿ ಮೊದಲೇ ಸಹಜವಾದ ಬಾರಿಸುವಿಕೆಗಳಿಗೆ ಆಸ್ಪದ ಇಲ್ಲ ನೋಡಿ ಸಣ್ಣ ಮೊದಲೆಯಲ್ಲಿ ಗುಂಪು ಕಪಾಲ ಉರುಳಿಕೆ ಇಲ್ಲ ಬರೀ ಟೈಂಟ್ ಟೈಂಟ್ ಅಂತ ಟೇಕಗಳು ಮತ್ತು ಬೆರಳಿನ ಕೆಲಸಕ್ಕೆ ಹೆಚ್ಚು ಮಹತ್ವ ಇರುವುದಲ್ಲ ಸಣ್ಣ ಮೊದಲೆ ಅದು ನಂತರ ಬಂದದ್ದು ಎಂಬುದಕ್ಕೆ ಅದೇ ಸಾಕ್ಷಿ ಯಾವುದು ಆ ಕಲೆಯ ಒಟ್ಟು ಗುಣಧರ್ಮಕ್ಕೆ ಹೊಂದುವುದಿಲ್ಲವೋ ಅದನ್ನು ನಮಗೆ ಗುರುತಿಡಲಿಕ್ಕೆ ಆಗ್ತದೆ ಮತ್ತೆ ಪಕ್ವಾದ ಇತ್ಯಾದಿ ವಾದ್ಯಗಳನ್ನು ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೋಡಿದ್ರೆ ಪಕ್ವಾದ ಮೃದಂಗ ಮದ್ದಲೆ ಆರೆಂಟು ರೂಪಗಳ ಮದ್ದಲೆಗಳು ಸಿಗ್ತವೆ ಆದರೆ ಮೂಲತಃ ರಂಗಭೂಮಿಗೆ ಇಳಿ ಶ್ರುತಿಯಲ್ಲಿ ಸೇರುವ ಮದ್ದಲೆಗಳನ್ನು ಉಪಯೋಗಿಸಿದ್ದು ನೋಡಿರ್ಬೋದು ನೀವು ಅಮ್ಮರಾಜದ ಹಾಗಿದ್ದ ಒಂದು ಮದ್ದಲೆ ಸಪ್ಪುಗ ಅದು ಮದ್ದಲೆ ನಮಗೆ ಒಡಿಸ್ಸಿ ಮತ್ತು ಕೂಚಿಪುಡಿಯಲ್ಲಿ ನೋಡಿದಂತೂ ಮೊದಲಿದ್ದ ಮದ್ದಲೆಗಳು ನಮ್ಮ ಯಕ್ಷಗಾನ ಮದ್ದಲೆಯನ್ನು ಬಹಳ ಹತ್ತಿರದಿಂದ ಅವರು ಅದಕ್ಕೆ ಮರದ ಅಂತ ಹೇಳಿ ಹೇಳ್ತಾರೆ ಅದೇ ಮರದ ಅವರು ಒಡಿಸಿ ಮದ್ದಲ ಅಂತ ಕೆಲವು ಕಡೆ ಹೇಳ್ತಾರೆ ಮದ್ದಳೆ ಮೃದಂಗ ಮೃದಂಗ ಅಂತ ಬೇರೆ ಒಂದು ಚೆಂಡೆ ಅಂದ್ರೆ ನೀವು ಇಡೀ ಭಾರತ ದೇಶದ ಬಯಲಾಟಗಳನ್ನು ನೋಡಿದರೆ ಲಡಾಖು ಅಸ್ಸಾಮು ಆಂಧ್ರ ಬೆಂಗಾಲ್ ತಮಿಳುನಾಡು ಹಿಮ್ಮೇಳದಲ್ಲಿ ಚರ್ಮವಾದ್ಯ ಎರಡಿರುವುದು ಯಕ್ಷಗಾನಕ್ಕೆ ಮಾತ್ರ ಅದು ವಿಶೇಷ ಉಳಿದ ಕಡೆ ಒಂದೇ ಇಲ್ಲಿ ಕೇಳೋ ಪ್ರಕಾರ ಮೊದಲು ಇಲ್ಲಿ ಮೊದಲೇ ಮಾತ್ರ ಇತ್ತಂತೆ ಅದಕ್ಕೆ ಉದಾಹರಣೆ ಉತ್ತರ ಕನ್ನಡದಲ್ಲಿ ತೀರಾ ಇತ್ತೀಚಿನವರೆಗೆ ತಾಳಮದಲೆಗೆ ತಾಳಮದಲೆ ಒಂದು ಪ್ರಾಚೀನ ರೂಪ ಅಲ್ವಾ ತಾಳಮದಲೆಗೆ ಚಂಡೆ ಬಾರಿಸೋ ಕ್ರಮವೇ ಇರಲಿಲ್ಲ ಮೊದಲೆ ಮಾತ್ರ ಈಗ ಚಂಡೆಯಲ್ಲಿ ಬಾರಿಸಲ್ಪಡುವ ಪೆಟ್ಟುಗಳು ಏನಿದೆ ಅದಕ್ಕೆ ಮೊದಲೆಯಲ್ಲಿ ಸ್ವತಂತ್ರವಾದ ಪೆಟ್ಟುಗಳು ಇದ್ದವು ಎರಡು ಬಡಗು ತಿಟ್ಟಿನ ಮದ್ದಲೆ ಇತ್ತೀಚೆಗಿನವರೆಗೆ ಈಗ ಕಳೆದ ಹತ್ತಿಪ್ಪತ್ತು ವರ್ಷ ಬಿಟ್ಟರೆ ಚಂಡೆಗೆ ಅನುಯೋಜ್ಯವಾಗಿ ಮದ್ದಲೆಯಲ್ಲಿ ತೋಂ ಧೀಮ್ ಧೀಮ್ ಅಂತ ಸಪೋರ್ಟಿವ್ ಆಗಿ ಇಫೆಕ್ಟ್ ಕೊಡುದಂತಲ್ಲ ಆ ಪದ್ಧತಿ ಏನಿಲ್ಲ ಮದ್ದಲೆ ಅವ ಸ್ವತಂತ್ರವಾಗಿ ಮದ್ದಲೆ ಬಾರಿಸ ಮದ್ದಲೆಯಲ್ಲಿ ಅವನು ಏನು ಬಾರಿಸಬೇಕು ಆ ಪೆಟ್ಟುಗಳಿಗೆ ಉರುಳಿಗೆ ಗುಂಪು ಚಾಪು ಕಪಾಲ ಎಲ್ಲ ಚಂಡೆ ಅವ ಕಡ್ಡಿಯಲ್ಲಿ ಬಾರಿಸ ಸೊ ಚಂಡೆ ಸ್ವತಂತ್ರ ಮದ್ದಲೆ ಸ್ವತಂತ್ರವಾಗಿ ತಾಳದ ಬೋಲ್ಗಳನ್ನು ಬಾರಿಸ್ತಾ ಇದ್ದ ಈ ಚಂಡೆಗೆ ಸಪೋರ್ಟಿವ್ ಆಗಿ ಬಾರಿಸುವುದು ಚಂಡೆ ಇದ್ದಾಗ ಬರೇ ಎಡಬಲಗಳಲ್ಲಿ ತಾಳವನ್ನು ಮಾತ್ರ ಲಯಕ್ಕಾಗಿ ಕೊಡುವುದು ಇದು ತೆಂಗುದಿಟ್ಟ ಮತ್ತೆ ಅದು ಬಂದದ್ದು ಕೇರಳದಿಂದ ಅಥವಾ ಈ ಕೇರಳ ಕರ್ನಾಟಕ ಗಡಿಯಲ್ಲಿ ಹುಟ್ಟಿದ ಪದ್ಧತಿ ಬಡಗಿಗೆ ಅದು ಮತ್ತೆ ಹೋದದ್ದು ಎಂಬುದಕ್ಕೆ ಇದೇ ಸಾಕ್ಷಿ ಮೊದಲಗಾರ ಬಹುಕಾಲ 1990-91 ಇದೇ ತರ ಬಾರಿಸ್ತಿದ್ರು ಮೊದಲಗಾರ ಚಂಡೆಗೆ ಅನುಕೂಲವಾಗಿ ಬಾರಿಸುವ ಕ್ರಮ ಇಲ್ಲಿ ಈಗ ಸ್ವಲ್ಪ ಶುರು ಆಗಿದೆ ಚಂಡೆ ಮೊದಲಿಗೆ ಅನುಕೂಲವಾಗಿ ಬಾರಿಸುವ ಪದ್ಧತಿ ಇತ್ತು ಹೌದು ಚಂಡೆ ಅಡಿಷನಲ್ ಇನ್ನೊಂದು ಚಂಡೆ ಮತ್ತೆ ಸೇರಿದ್ದು ಅದು ಮೊದಲು ಇರಲಿಲ್ಲ ಎಂಬುದಕ್ಕೆ ಉತ್ತರ ಕನ್ನಡದಲ್ಲಿ ತಾಸೆಯನ್ನು ಬಳಸ್ತಾ ಇದ್ದ ತಾಸೆ ಅಂದ್ರೆ ದೇವಸ್ಥಾನಗಳಲ್ಲಿ ತಾಸ್ ಮಾರಂತ ಒಂದು ವಾದ್ಯ ಇದೆ ಈ ಗಂಟೆ ಗಂಟೆಗೆಲ್ಲ ಮಾಡಿ ಬಾರಿಸುವುದು ತಾಸೆ ಅಂತ ಅರ್ಪಿಸಿ ಉತ್ತರ ಕನ್ನಡದಲ್ಲಿ ಚಂಡೆ ಬಂದ ಮೇಲೂ ಕೂಡ ತಾಸೆಗೆ ಯಾರು ಇವತ್ತು ಆಟಕ್ಕೆ ತಾಸೆ ಬಾರಿಸುವ ತಾಸೆ ತೆಕ್ಕೊಂಡ್ ಬಾ ಅದನ್ನು ತಾಸೆ ಅಂತಲೇ ಹೇಳ್ತೀವಿ ಬಡಗು ದಿಟ್ಟಿನ ಚಂಡೆಯನ್ನು ನೀವು ನೋಡಿದ್ರೆ ತಾಸೆ ಅಂದ್ರೆ ಸಣ್ಣದು ನೀವು ಕರಡಿ ವಾದ್ಯ ಅಂತ ನೋಡಿದ್ದೀರಾ ಆ ವಾದ್ಯವೇ ಇದ್ದದ್ದು ಅದರ ಪರಿವರ್ತಿತ ರೂಪವೇ ಬಡಗು ದಿಟ್ಟಿನ ಚಂಡೆ ಈಗಲೂ ಅದನ್ನು ಹೀಗೆ ನೇರ ಕಂಡಿಗಳಿಂದ ಬಾರಿಸುವುದು ಹೀಗೆ ಉರುಳಿಸಿ ಬಾರಿಸುವುದಲ್ಲ ತೆಂಗುದಿಟ್ಟು ಉರುಳಿಸಿ ಬಾರಿಸುವುದು ಅದು ದಕ್ಷಿಣದಿಂದ ಬಂದದ್ದು ಇನ್ನೊಂದು ಪ್ರಮಾಣ ಬಡಗು ದಿಟ್ಟಿನಲ್ಲಿ ಚಂಡೆಗಾರ ಎಂಬವ ಇಲ್ಲ ಮೊದಲ ಮೇಳದಲ್ಲಿ ಜನ ಇಲ್ಲ ಈಗ ಚಂಡೆ ಬಾರಿಸಲಿಕ್ಕೆ ಅಪಾಯಿಂಟ್ಮೆಂಟ್ ಉಂಟು ನೇಮಕ ಇದೆ ಮೊದಲು ಪುರುಸೋತಿದ್ದವ ಈಚೆ ಸೈಡ್ ಅಲ್ಲಿ ಚಂಡೆ ಇಟ್ಟು ನೆಲದಲ್ಲೇ ಚಂಡೆ ಇಟ್ಟು ಬಾರಿಸ್ಬೇಕು ಸ್ತ್ರೀ ವೇಷದ ಮಾದರಿ ಮುಖಕ್ಕೆ ಒಂದು ಮುಸ್ಕಾಕ್ಬೇಕು ಹಾಸ್ಯಗಾರನು ಬಾರಿಸ್ತಿದ್ದ ಬೇರೆ ವೇಷದವರು ಬೆಳಿಗ್ಗಿನ ಒಳಗೆ ರೊಟೇಷನ್ ಅಲ್ಲಿ ಸುಧಾರಿಸಬೇಕು ಚಂಡೆ ಯಾರ್ಯಾರು ಫ್ರೀ ಇರ್ತಾರೋ ಅವ್ರು ಬಾರಿಸ್ಬೇಕು ಮೂರನೇ ಸ್ತ್ರೀ ವೇಷದವನಿಗೆ ಅದು ಹೆಚ್ಚು ಡ್ಯೂಟಿ ಮೂರನೇ ಸ್ತ್ರೀ ವೇಷದವನಿಗೆ ಕೆಲಸ ಕಡಿಮೆ ಅಲ್ವಾ ಎರಡನೇ ಮೂರನೇ ಸ್ತ್ರೀ ವೇಷದವರು ಚಂಡೆ ಬಾರಿಸಬೇಕು ಚಂಡೆಗೆ ನೇಮಕವಾದದ್ದು ಬಡಗಿನಲ್ಲಿ ಇತ್ತೀಚೆಗೆ ಕಳೆದ 40 ವರ್ಷಗಳಲ್ಲಿ ಇನ್ನೊಂದು ಪ್ರಮಾಣ ತೆಂಕುತಿಟ್ಟಿನಲ್ಲಿ ಪ್ರಧಾನವಾಗಿ ಚಂಡೆ ಯಾರು ಬಾರಿಸ್ತಾರೆ ಈಗ ಅವರು ಮುಖ್ಯ ಕಲಾವಿದ ಹಿಮ್ಮೇಳದಲ್ಲಿ ಅವನಿಗೆ ಮದ್ದಲೆಗಾರರು ಅಂತ ಹೆಸರು ಚಂಡೆಗಾರರು ಅಂತ ಯಾರಿಗೂ ಹೆಸರಿಲ್ಲ ಆ ಪೋಸ್ಟ್ ಮದ್ದಲೆಗಾರರು ಅಂತ ಮುಖ್ಯ ಮದ್ದಲೆಗಾರರು ಯಾರು ಅಂತ ನಿಮಗೆ ಮೇಳದಲ್ಲಿ ಗೊತ್ತಾಗುತ್ತದೆ ಪೀಠಿಕೆಗೆ ಕಥೆ ಆದ ಕೂಡಲೇ ಇದಾಗಿರ್ಬೇಕು ಸಭಾಲಕ್ಷಣ ಆದ ಕೂಡಲೇ ಪ್ರಸಂಗ ಪೀಠಿಕೆ ಅಂತ ಒಂದು ಬಾರಿಸ್ತಾರೆ ಅದನ್ನು ಬಾರಿಸ್ಲಿಕ್ಕೆ ಯಾರು ನಿಲ್ತಾನೆ ಅವನಿಗೆ ಮುಖ್ಯ ಮೊದಲಗಾರ ಅಂತ ಹೇಳಿ ಈ ಮೊದಲಗಾರ ಅಂತ ಯಾರು ಗೊತ್ತಿರ್ತಾರೆ ಅವನಿಗೆ ಒತ್ತು ಮೊದಲಗಾರ ಅಂತ ಹೇಳಿ ಒತ್ತು ಒತ್ತು ಅಂದ್ರೆ ಜೊತೆ ಕೋ ಸಹ
ಎಲ್ಲ ಪ್ರಮಾಣಗಳ ಮೇಲಿಂದ 200-250 ವರ್ಷ ಹಿಂದೆ ಬಹುಶಃ ಉಭಯ ತಿಟ್ಟುಗಳಲ್ಲಿ ಚಂಡೆ ಇರಲಿಲ್ಲ. ಚಂಡೆ ಆಮೇಲೆ ಬಂದದ್ದು. ಚಂಡೆ ಇರಲಿಲ್ಲ ಅನ್ನೋದಕ್ಕೆ ಭಾರತ ದಕ್ಷಿಣ ಭಾರತ ಉಳಿದ ಬಯಲಾಟಗಳಲ್ಲಿ ಚಂಡೆ ಇಲ್ಲದಿರುವುದು ಒಂದು ಸಾಕ್ಷಿ. ಎರಡು ವಾದ್ಯಗಳು ಯಾಕೆ ಇರಬಹುದು ಇಫೆಕ್ಟ್? ಏರು ಪದ್ಯಗಳಿಗೆ ಚಂಡೆ ತುಂಬಾ ಇಫೆಕ್ಟ್ ಕೊಡುತ್ತೆ ಅನ್ನೋ ಸ್ಪಷ್ಟ. ವೀರರೌದ್ರ ರಸಗಳಿಗೆ, ಕೆಲವು ಜಾತಿಯ ಕುಣಿತಗಳಿಗೆ ಆರ್ಕೆಸ್ಟ್ರಾ ಬೆಳೆಯಿತು. ಇದು ಉತ್ತರ ಕರ್ನಾಟಕದಲ್ಲಿ ನೋಡಿ, ತಾಳವನ್ನು ಬರೆಯ ಲಯಕ್ಕಾಗಿ ಮಾತ್ರ ಬಾರಿಸುವುದಲ್ಲ. ಗಜ 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 ಅಂತ 5-6 ಜನ, ಅದು ವಾದ್ಯವೇ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ದಿ ಆರ್ಕೆಸ್ಟ್ರಾ. ಅದು ಸಂಗೀತ ಮೇಳದ ಒಂದು ಭಾಗವೂ ಹೌದು. ಹಾಗೆ ಒಂದೊಂದು ಕಡೆ ಕಲೆ ಒಂದೊಂದು ರೀತಿಯಲ್ಲಿ ಬೆಳೆಯುತ್ತದೆ. ದೊಡ್ಡ ಆಟ, ಸಣ್ಣ ಆಟ, ತಿರುಕೂತು, ಆಂಧ್ರದ ಕೆಲವು ಫಾರ್ಮ್ಗಳಲ್ಲಿ, ಆಂಧ್ರದಲ್ಲಿ ತುಂಬಾ ಬಯಲಾಟಗಳಿದ್ದಾವೆ, ಅಲ್ಲೆಲ್ಲ ಇದುಂಟು. ಎಂಥದ್ದು ಸಣ್ಣ ಮೌರಿ, ನಾಗಸ್ವರದ ಸಣ್ಣ ರೂಪ ಮೌರಿ, ಅದನ್ನು ಬಾರಿಸ್ತಾರೆ. ಅದು ಸುಮಾರು ಚಂಡೆ ಇಫೆಕ್ಟ್ ಅನ್ನು ಕೊಡುತ್ತೆ ಏರು ಪದ್ಯಗಳಿಗೆಲ್ಲ. ಸನಾಯಿಯ ಒಂದು ರೂಪ, ಸನಾಯಿ ಮೌರಿ ಅದೆಲ್ಲ ಒಂದೇ ರೂಪ. ಹಾಗೆ ಅಲ್ಲಿ ಅದು ಸೇರಿಕೊಂಡಿತ್ತು, ಇಲ್ಲಿ ಚಂಡೆ ಸೇರಿಕೊಂಡು ತುಂಬಾ ಸುಂದರವಾಗಿ ಅದು ಮೇಳನಗೊಂಡಿದೆ. ಈಗ ಚಂಡೆ ಇಲ್ಲದ ಆಟವನ್ನು ನೀವು ಕಲ್ಪಿಸಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ದಟ್ ಇನ್ಕ್ಲೂಷನ್ ವಾಸ್ ಸೋ ವೆಲ್ ಟೇಕನ್. ಅದು ಮರ್ಜ್ ಆಯ್ತು ಸ್ವಾಭಾವಿಕ ಅಲ್ಲದ ಒಂದು ಸೇರ್ಪಡೆ ಆದ್ಕೊಳ್ಳ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅದು ಇಟ್ ಲುಕ್ಸ್ ಏಲಿಯನ್, ಅದು ಅದಕ್ಕೆ ಹೊರಗಿನದ್ದಾಗಿ ಕಾಣುತ್ತದೆ. ಹಾಗೆ ಕಾಣಲಿಲ್ಲ ಇದು ಯಾವಾಗಲೂ ಸೇರ್ಕೊಂಡಿದೆ. ಮತ್ತು ತೆಂಕುತಿಟ್ಟಿನ ಚಂಡೆ ಜಗತ್ತಿನ ಅತ್ಯಂತ ಪರಿಷ್ಕೃತ ವಾದ್ಯಗಳಲ್ಲಿ ತುಂಬಾ ಗಂಭೀರವಾದ, ಇದನ್ನು ಬಡಗುತಿಟ್ಟವರು ಒಪ್ಪುತ್ತಾರೆ. ಚಂಡೆಯ ಪೆಟ್ಟು, ಅದರ ನಾದ ಬಹಳ ಗಂಭೀರ ಮತ್ತು ಮಧುರ. ಚೆನ್ನಾಗಿ ಬಾರಿಸುವವರು ಇದ್ರೆ, ನಮ್ಮಲ್ಲಿ ಕುದುರೆಗೊಳ್ಳು ರಾಮಭಟ್ ಇದ್ರು, ಬಲ್ಲಾಟ್ ಇದ್ರು, ನರಸಿಂಹಭಟ್ ಇದ್ರು, ಅಂತವ್ರು ಬಾರಿಸುವಾಗ ಚಂಡೆ ಕೇಳುವುದು ಒಂದು ಅಭ್ಯಾಯಮಾನವಾದ ಅನುಭವ. ಚಂಡೆ ಪರಿಷ್ಕೃತ ಅದು ಯಾವ ರೀತಿಯಲ್ಲಿ ಹೋಲಿಸಿ ಹೇಳುವುದು? ಅದು ಅಂದ್ರೆ ಸ್ವರದ ಮೇಲೆ, ನಾದದ ಗಾಂಭೀರ್ಯದ ಮೇಲೆ, ಪೆಟ್ಟು ಬಿಡಿ ಬಿಡಿ ಹೇಗೆ ಕೇಳುತ್ತದೆ, ಮತ್ತೆ ಅದು ಒಟ್ಟು ರಂಗದ ಕ್ರಿಯೆಗೆ ಹೇಗೆ ಪೋಷಕವಾಗ್ತದೆ. ಬಡಗುತಿಟ್ಟಿನ ಚಂಡೆ ಅದರಲ್ಲಿ ಹಾಸ್ಯಪ್ರಧಾನವಾದ ಕುಣಿತ ಆದ್ರಿಂದ ತೊಂದರೆ ಆಗುದಿಲ್ಲ. ಏರು ಪದ್ಯಗಳಿಗೆ ಅದರ ಇದು ನಾದ ಸಾಕಾಗುದಿಲ್ಲ. ಮತ್ತೆ ಅದರ ಪೆಟ್ಟುಗಳು ಬಿಡಿ ಬಿಡಿ ಅಲ್ಲ, ಬರ 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 ಕಂಟಿನ್ಯೂಸ್ ಕೇಳ್ತದೆ ತೆಂಕುತಿಟ್ಟಿನ ಚಂಡೆ ಬಿಡಿ. ಮತ್ತೆ ಅದು ನೀವು ಕೇಳಿದ್ರ ಮೇಲೆ ಅನುಭವ ನಿಮ್ಮದು. ಮತ್ತೆ ತೆಂಗುತ ಜಾಗಟೆಯ ಶಬ್ದಕ್ಕೂ, ಅಲ್ಲಿಯ ಮದ್ದಲೆಗೆ ಮದ್ದಲೆ ಘಾತಗಳಿಗೂ, ಚಂಡೆ ಉರುಳಿಕೆಗೂ ಒಳ್ಳೆ ಮೇಳನ ಉಂಟು, ಒಳ್ಳೆ ವೆರಿ ಹಾರ್ಮೋನಿಯಸ್. ಶಿವರಾಮ್ ಕಾರಂತರು ಜಾಗಟೆ ಸರಿಯಲ್ಲ ಅನ್ನೋ ರೀತಿ ಅದು ಬಹಳ ಬಹಳ ಟೀಕಿಸಿದ್ದಾರೆ ಕೂಡ. ಅದನ್ನು ಹೇಳಿದಾರಂದ್ರೆ ಜಾಗಟೆ ಕೆಳಗಿಟ್ಟು ಬಾರಿಸಿದಾಗ ಅದು ಸರಿ, ಅದು ಈ ಉಳಿದ ನಾದಕ್ಕೆ ಹೊಂದುವುದಿಲ್ಲ ಎನ್ನುವುದು ಹೌದು. ನಾವೇನ್ ಮಾಡ್ತೇವೆ, ಕೆಲವು ಪದ್ಧತಿಗಳಲ್ಲಿ ನಮಗೆ ಕಲೆಯ ಒಂದು ತರ್ಕ ಕಾಣದಿದ್ದಾಗ ನಾವು ಅದು ಪರಂಪರೆ ಅಂತೇವೆ. ಪರಂಪರೆಯನ್ನು ಪುನರುಜ್ಜೀವನ ಮಾಡುವ ಪ್ರಶ್ನೆ ಬರುವಾಗ ಕೆಲವರು ಸುಧಾರಣೆ ಅಂತ. ನಮ್ಮಲ್ಲಿ ಅನೇಕ ಅಭಿಪ್ರಾಯಗಳಿಗೆ ಏಕಸೂತ್ರತೆ ಇದೆ. ಇಡೀ ದೇಶದಲ್ಲಿ ತಾಳವೇ ಇದು ರಂಗಭೂಮಿ. ಆದ್ರಿಂದ ಈ ಜಾಗಟೆ ಎನ್ನುವುದು ಸ್ವಲ್ಪ ವಿಲಕ್ಷಣವಾಗಿ ಕಾಣುವುದು ನಿಜ. ಮತ್ತು ಕೆಳಗಿಟ್ಟು ಬಾರಿಸುವಾಗ ಅದು ಬೇಸು ನಾದ ಇಲ್ಲ. ಈ ಅಂಶವನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಬೇಕು. ಬಹುಶಃ ಜಾಗಟೆಯನ್ನು ಹಿಡಿದೇ ಬಾರಿಸುವ ಕ್ರಮ ಇತ್ತೇನು ಇಡೀ ಥ್ರೂ ಔಟ್ ಸೌಲಭ್ಯಕ್ಕೆ ಯಾಕೆ ಕಡೆ ಹೀಗೆ ಶುರು ಆಯ್ತು? ಈಸಿ ಆಯ್ತು. ಯಾಕಂದ್ರೆ ಇಲ್ಲಿ ನಮ್ಮ ಸ್ತುತಿ ಪದ್ಯಗಳಲ್ಲಿ ಆರಂಭ ಮತ್ತು ಕೊನೆ ಕರದಳು ಪರಶುಭ ಶಾಂಕುಶ ಧಾರಗೆ ಅರು ಶರಿ ತರ ಪೊರೆವಗೆ ಅಂತ ಹೇಳುವಾಗ ಮಂಗಳ ಪದ್ಯದ ಆರಂಭದ ಮಂಗಳ ಪದ್ಯದ ಕೊನೆಯ ಚರಣ ಬೆಳಗಿನ ಜಾವ ಆಟ ಮುಗಿಯುವಾಗ ಮತ್ತು ಚೌಕಿಯಲ್ಲಿ ಈ ಪದ್ಯವನ್ನು ಹೇಳ್ತಾರೆ. ಅದು ಜಾಗಟೆ ಎತ್ತಿ ಹೇಳು, ಅದು ಉಳುಕೊಂಡಿರುವುದು ಈಗ ರಿಮೇನ್, ಅದನ್ನು ಬಾರದಾಗಿ ಉಳ್ಕೊಂಡಿದೆ. ಬಹುಶಃ ಇಡೀ ಪ್ರದರ್ಶನದ ಉದ್ದಕ್ಕೂ ಜಾಗಟೆಯನ್ನು ಎತ್ತಿ ಬಾರಿಸುವ ಕ್ರಮ ಇದ್ದಿರಬಹುದು. ವೇಷ ಯಾವ ರೀತಿಯಲ್ಲಿ ಬದಲಾಗಿರ್ಬೋದು? ವೇಷ ತುಂಬಾ ಬದಲಾದ ಹಾಗೆ ನನಗೆ ಕಾಣುವುದಿಲ್ಲ. ಮತ್ತೆ ಮೆಟೀರಿಯಲ್ ಬದಲಾಗುವ ವೇಷ ಸ್ವಲ್ಪ ಬದಲಾಗ್ತದೆ. ಈಗ ನೋಡಿ ನಮ್ಮಲ್ಲಿ ಮಣಿ ಸಾಮಗ್ರಿಗಳು ಬಂತು 30 ನಂತರ. ಇಂಟರ್ ವಾರ್ಪೇರ್ನಲ್ಲಿ ಯಕ್ಷಗಾನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಲೈಟಿಂಗು, ಟೆಂಟಿನ ಕ್ರಮ, ವೇದಿಕೆ ಸಾಮಗ್ರಿ. ಬಡಗುತಿಟ್ಟು ಮರದ ವೇಷಭೂಷಣವನ್ನು ಉಳಿಸಿಕೊಂಡಿತ್ತು, ಮರದಲ್ಲಿ ತಯಾರು ಮಾಡಿ ಈಗ ಪ್ಲಾಸ್ಟಿಕ್ ಪೀಸ್ಗಳನ್ನು ಮಾಡಬಹುದು, ಅದಕ್ಕೆ ಬೇಗಡೆ ಅಂಟಿಸುವುದು. ಆದ್ರಿಂದ ಅದರ ಮೂಲ ರೂಪ ಉಳಿಯಿತು.
ತೆಂಕು ಬಡಗುಗಳಲ್ಲಿ ವೇಷಭೂಷಣಗಳಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಬಣ್ಣದ ವಿಷಯದ ಕಿರೀಟ ಒಂದು ಬಿಟ್ಟರೆ ಕಿರೀಟ ಒಂದೇ ತರ, ಬಡಗು ಇರ್ತೇನೆ ಅದಕ್ಕೊಂದು ಕೇದೆಗೆ ಉಂಟು, ತೆಂಕು ಇರ್ತೇನೆ ಅದಿಲ್ಲ, ಇದ್ದಿರಬೇಕು ಹೋಗಿದೆ ಅದು. ಅದರಿಂದ ಕಿರೀಟ ಸೈಜ್ ದೊಡ್ಡದಾಯಿತು. ಅದು ಈ ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ, ಉದಾಹರಣೆಗೆ ಈಗ ಭೂತದ ಕೋಲದಲ್ಲಿ ಹೇಗೆ ಹಿಂಗಾರವನ್ನು ಅದು ನಿಜವಾದ ಕೇದಿಗೆಯನ್ನೇ ಮೊದಲು ಉಪಯೋಗಿಸಿ ಪಾಸಿಬಲ್ ಕೇದಿಗೆಯನ್ನು ಮಡಚ ಆಗಿರಬಹುದು. ಯಾಕಂದ್ರೆ ಕೆಲವು ಹಾಗೆ ಆಗಿದೆ. ಈಗ ಬಾಳೆಪಟ್ಟೆಯನ್ನು ತರ್ತಿದ್ರಂತೆ ದಿನಾಲು ಪಕಡಿಸುತ್ತಲಿಕ್ಕೆ ಬಾಳೆಪಟ್ಟೆ ಹಸಿ ಬಾಳೆಪಟ್ಟೆ, ಕಡೆಗೆ ಜರಿ ಗೋಟು ಇದನ್ನು ರೆಡಿಮೇಡ್ ಮಾಡಿದ್ರು, ಜರಿ ಮೊದಲು ಇದ್ದಿರಬಹುದು. ಬಾಳಮುಂಡು ಒಂದು ಬಿಟ್ರೆ ತೆಂಗು ತಟ್ಟವರ ಕಡುವೈ ಕೆಳಗೆ ಕಿರಿಗಿ ಹಾಗೆ ಒಂದು ಚಲನ ಉಂಟಲ್ಲ, ಅದು ಬಿಟ್ಟರೆ ತೆಂಕು ಬಡಗಿನ ವೇಷಭೂಷಣಗಳಲ್ಲಿ ಅಂತ ವ್ಯತ್ಯಾಸ ಇಲ್ಲ. ತೆಂಕು ತಿಟ್ಟಿನ ವೇಷಭೂಷಣಗಳಲ್ಲಿ ಭೂಷಣಗಳ ಸೈಸ್ ಸ್ವಲ್ಪ ದೊಡ್ಡದು, ಎದೆ ಪದಕ ಕೈ ಕಟ್ಟು ದೊಡ್ಡದು, ಬಡಗಿನ ಸಣ್ಣದು. ಪಕ್ಕಡಿ ಅವರು ರೆಡಿಮೇಡ್, ಈಗ ಅವರು ರೆಡಿ ಮಾಡಿ ಮಾಡಿದ್ದಾರೆ, ಕಟ್ಟುವ ಕ್ರಮ ಇತ್ತು ಬಡಗು ಬಡಗು ತಿಟ್ಟಲ್ಲಿ ಕಟ್ಟಿದ ಹಾಗೆ ಇದೆ ಅದು. ಅಲ್ಲೇ ಅದನ್ನು ಸಾಮಗ್ರಿಗಳನ್ನು ಮಾಡಿ ಮಾಡಿದ ಮೇಲೆ ಅದು ಬೇರೆ ಆಯ್ತು, ಮೊದಲು ಹಾಗೆ ಇತ್ತು. ಸಾಮಗ್ರಿಗಳು ಹೆಚ್ಚು ಕಡಿಮೆ ಹಾಗೆ ಇತ್ತು. ಈ ವೇಷಭೂಷಣಗಳು ತಯಾರಾಗಿ ಏನಿಲ್ಲ ಅಂದ್ರೆ 500 ವರ್ಷ ಆಗಿರಬಹುದು. ಸೂಕ್ಷ್ಮವಾಗಿ ಒಂದು ಒಂದು ಮೆಟಮಾರ್ಫೋಸಿಸ್ ನಿಧಾನ ಬದಲಾವಣೆ ಇದ್ದೇ ಇದೆ ಕಲೆಯಲ್ಲಿ, ಇಲ್ಲ ಅಂತಿಲ್ಲ. ಹಾಗೆ ಈ ಬಯಲಾಟದ ಭಾಗವತಕ್ಕೆ ಮೊದಲು ಈ ದೊಡ್ಡಾಟದಲ್ಲಿ ಹೇಗಿತ್ತು? ಇವರು ಈಗಿರುವಂತ 4-5 ಜನ ಭಾಗವತರು ಶ್ರುತಿಯಲ್ಲಿ ಒಟ್ಟಿಗೆ ಸೇರ್ಕೊಂಡು ಹೇಳುವಂತ ಪದ್ಧತಿ ಏನಿದೆ, ಅದು ಹಿಂದೆ ಏನಾದರೂ ಯಕ್ಷಗಾನ ಇಲ್ಲಿ ಅದು ಇದ್ದ ಹಾಗಿಲ್ಲ. ಯಾಕಂದ್ರೆ ಭಾಗವತ ಈಗ ನಮಗೆ ನೆನಪಿನಲ್ಲಿ ಇದ್ದಷ್ಟು ಕಾಲದಿಂದ ಯಕ್ಷಗಾನದ ಭಾಗವತ ಒಬ್ಬನೇ ಆಗಿದೆ. ಬಡಗು ತಿಟ್ಟಲ್ಲಿ ಸಂಗೀತಗಾರ ಸ್ವಲ್ಪ ಆಲಾಪನೆ ಸೇರಿಸುವ ಕ್ರಮ ಇದೆ ಇತ್ತು. ಅದು ಕಲಿಯುವ ಉದ್ದೇಶದಿಂದಲೂ ಇರಬಹುದು, ಆಸ್ ಎ ಪ್ರೋಸೆಸ್ ಆಫ್ ಅಪ್ರೆಂಟಿಶಿಪ್ ಲರ್ನಿಂಗ್. ಇಲ್ಲಿ ಬಹುಗಾಯಕ ಹಿಮ್ಮೇಳ ಎಂದು ತೆಂಕು ಬಡಗಿನಲ್ಲಿ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಸಮರ್ಥನಾದ ನಟನಾದ್ರೆ ಒಂದೊಂದು ಹಾಡಿಕೊಂಡಿರಬಹುದು. ಅಲ್ಲಿ ಇದ್ದ ಹಾಗೆ ಹಲವು ಭಾಗವತರುಗಳು ಇಲ್ಲಿ ಇಲ್ಲ, ತಿರುಪತಿಯಲ್ಲೂ ಇಲ್ಲ. ಗಮನಿಸಿ, ಕಥಕ್ಕಳಿಯಲ್ಲಿ ಒಬ್ಬ ಸಂಗಡಿ ಅಂತಿದ್ದಾನೆ, ಅವನು ಸ್ವಲ್ಪ ಗಾನ ಕೊಡ್ತಾನೆ ಅಷ್ಟೇ. ದಕ್ಷಿಣ ಭಾರತದ ಬಹಳಷ್ಟು ಬಯಲಾಟಗಳಲ್ಲಿ ಭಾಗವತ ಒಬ್ಬನೇ. ಇಲ್ಲ ಇಲ್ಲ, ಅದು ಬಹುಗಾಯಕರ ಆರ್ಕೆಸ್ಟ್ರಾ ಅಥವಾ ಕೋರಸ್ ಹಿಮ್ಮೇಳ ಇಲ್ಲಿ ಇರ್ಲಿಲ್ಲ ಅಂತಲೇ ನನ್ನ. ಮತ್ತೊಂದು ಏನಂದ್ರೆ ಈ ಕೋರಸ್ ಅನ್ನೋದು ಈ ಮದುವೆ ಹಾಡಿನಲ್ಲಿ ಎಲ್ಲರೂ 4 ಜನ ಒಟ್ಟಿಗೆ ಹಾಡುವಂತ, ಹಾಗೆ ಅವರ ಕೋರಸ್ ನಲ್ಲಿ ಹಾಡುವಾಗ ಅವರ ಶೈಲಿಯೂ ಕೂಡ ಒಂದು ರೀತಿಯಲ್ಲಿ ಜಾನಪದ ಹಾಡಿನ ಶೈಲಿಯೇ ಇತ್ತು. ಇತ್ತು ಅದು ಯಕ್ಷಗಾನದಲ್ಲಿ ಹಳೆಯದು ಒಂದು ರೆಕಾರ್ಡ್ ಅನ್ನು ಕೇಳಿದೆ 38ನೇ ಇಸ್ವಿ ಅನ್ನೋದ್ರಲ್ಲಿ. ಅದರಲ್ಲಿ ಇರೋ ಭಾಗವತಿಗೆ ಒಂದು ರೀತಿಯಲ್ಲಿ ಬಹಳ ಜಾನಪದ ಚಂದ ಕೂಡ, ಅಂದ್ರೆ ಆ ಸ್ವರಗಳು ಒಂದು ರೀತಿಯಲ್ಲಿ ತೇಲಿ ಹೋಗುವ ಹಾಗೆ ಒಂದು ಸ್ವರದಿಂದ ಒಂದು ಸ್ವರಕ್ಕೆ ಬಹಳ ಇಳಿದು ಬರುವ ಹಾಗೆ, ಅಂದ್ರೆ ಜಂಪ್ ಇಲ್ಲ ಅದರಲ್ಲಿ, ಈ ಆ ಶೈಲಿಯಲ್ಲಿ ಇತ್ತು ಅದು. ಅಲ್ಲ, ಅದು ಈಗಲೂ ಹಾಗಿದೆ. ಅದೇನಂದ್ರೆ ನಾವು ಈ ಒಂದು ಕಾಲಾನುಕ್ರಮವಾಗಿ ಡಾರ್ವಿನಿಯನ್ ಕ್ರಮದಿಂದಲೇ ಒಂದು ವಿಕಾಸವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಕೂಡ ಹಳೆ ಶೈಲಿಯ ಭಾಗವತರನ್ನು ಹಳೆ ಶೈಲಿಯಲ್ಲೇ ಹಾಡ್ಲಿಕ್ಕೆ ಹೇಳಿದ್ರೆ, ಈಗ ಕಾಂಬೋದಿ, ಸುರುಟಿ, ನವರೋಜು ಇಂತಹ ಕೆಲವು ರಾಗಗಳು, ಭೈರವಿ ಇದೆಲ್ಲ ಅದೇ ತರ ಇದೆ. ಈಗ ಇತ್ತೀಚೆಗಿನ ಯಂಗ್ಸ್ಟರ್ಗಳು ತರುಣ ಭಾಗವತರ ಹತ್ರ ಹಾಡಿಸಿದ್ರು ಅದೇ ತರ ಇದೆ. ನಮ್ಮಲ್ಲಿ ಇಲ್ಲಿ ಜನವರ್ ಕಟ್ಟೆಯವರು ಹಾಡ್ತಾ ಇದ್ದ ಹಾಗೆ ಆ ರಾಗಗಳನ್ನು ಕಾಳಿನ ನೋಡ್ರು ಹಾಡಬಲ್ಲವರಾಗಿ. ವ್ಯಾಜಿ ಭಾಗವತರ ಶೈಲಿಯಲ್ಲಿ ನೆಬ್ಬೂರು ಕಡತೋಕದವರು ಬೇಕಾದ್ರೆ ಹಾಡಬಲ್ಲವರ. ಇಂಡಿವಿಜುವಲ್ ಅವರ ಶೈಲಿ ಬದಲಾಗಿರ್ಬೋದು, ಆದ್ರಿಂದ ಶೈಲಿಯಲ್ಲಿ ಇಂಡಿವಿಜುವಲ್ ಆದ ಬದಲಾವಣೆಯನ್ನು ನಾವು ಜಾನಪದ ಶಾಸ್ತ್ರೀಯ ಪರಿಷ್ಕಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವು ಭಾಗವತರಲ್ಲಿ ಅದು ಆಗಿದೆ ಕೂಡ, ಮತ್ತೆ ಯಾವುದೇ ಸಂಗೀತ ಓವರ್ ಎ ಲಾಂಗ್ ಪೀರಿಯಡ್ ಬದಲಾಗಿ ಆಗಿದೆ. ಆದರೆ ಒಂದು ಮೊದಲಾಗಿ ನಾವು ತಿಳ್ಕೊಳ್ಬೇಕಾದ್ದು, ಭಾರತೀಯ ಕಲೆಗಳಿಗೆ ಎಷ್ಟೋ ಸಲ ಜಾನಪದ ಶಾಸ್ತ್ರೀಯ ಕ್ಲಾಸಿಕಲ್ ಫೋಕ್ ಈ ತರದ ಪಿಜನ್ ಹೋಲು ಮಾಡಿರೋ ಕ್ಲಾಸಿಫಿಕೇಶನ್ ತಪ್ಪು. ಯಕ್ಷಗಾನ ಹಾಡುಗಾರಿಕೆ ಆರಂಭದಿಂದಲೂ ಶಾಸ್ತ್ರೀಯ. ಶಾಸ್ತ್ರೀಯ ಅಂತ ಹೇಳಿದ ಕೂಡಲೇ ನಾವೀಗ ದಕ್ಷಿಣಾದಿ ಸಂಗೀತದಲ್ಲಿ ಏನು ಸಭಾಗಾನವನ್ನು ಆಡುತ್ತಾರೆ ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಬಾರ್ದು. ಶಾಸ್ತ್ರೀಯ ಸಂಗೀತವು ಈ ಗಾನ ಪದ್ಧತಿಯಲ್ಲಿ ಇರಲಿಲ್ಲ. ಈಗ ನಾವು ಕಚೇರಿ ಒಂದು ವರ್ಣದಿಂದ ತೊಡಗಿ ತಿಲ್ಲಾನದವರೆಗೆ ನಡುವ ದೇವರ ನಾಮ ಈ ಕಚೇರಿ ಪದ್ಧತಿ ಉಂಟಲ್ಲ,
ಒಂದು ಸಭಾಗಾರ ಉತ್ತರ ಭಾರತೀಯ ಖಯಾಲ್ ಅದು ಬಹಳ ಇತ್ತೀಚೆಗೆ ಬಂದ 150 ವರ್ಷಗಳಿಂದ ಮೊದಲು ಹೇಗೆ ಆಡ್ತಿದ್ರೋ ಗೊತ್ತಿಲ್ಲ ಮತ್ತು ಅಲ್ಲಿ ಗಾಯನವೇ ಪ್ರಧಾನ ಗಾನದ ಮೂಲಕವೇ ನೀವು ವಿಸ್ತಾರವನ್ನು ತೋರಿಸಿ ಇದು ರಂಗಗಾನ ಹಿಂದಿನಿಂದ ಛಂದೋಲಯ ಅರ್ಥಲಯ ಮತ್ತು ತಾಳದ ಲಯವನ್ನು ಇಟ್ಟುಕೊಂಡು ಒಂದು ಮಿತವಾದ ಗಮಕಗಳೊಂದಿಗೆ ಹಾಡ್ತಾ ಇದ್ದರು ಆ ದೃಷ್ಟಿಯಿಂದ ತೆಂಕು ಬಡವಿ ಶೈಲಿಗಳು ಬೇರೆ ಇದ್ರು ಕೂಡ ಇವತ್ತಿಗೂ ಕೂಡ 10-20 ರಾಗಗಳು ಒಂದೇ ಮತ್ತು ಪ್ರಾಚೀನವಾದ ಪ್ರಸಂಗಗಳನ್ನು ನೀವು ತೆಗೆದು ನೋಡಿದರೆ ಹೆಸರುಗಳನ್ನು ಬರೆದಿದ್ದಾರೆ ರಾಗಗಳು ಗೊತ್ತಿಲ್ಲದೆ ಬರೆದಿದ್ದಾರಾ ಮತ್ತು ದಕ್ಷಿಣಾದಿ ಸಂಗೀತದ ಒಂದು ರೂಪಾಂತರ ಯಕ್ಷಗಾನ ಉತ್ತರಾದಿದ ಬಡವದಿಟ್ಟು ಭಾಗವತರಾದರೂ ಹೇಳ್ತಾರೆ ಉತ್ತರ ಕನ್ನಡದ ಭಾಗವತರು ಹೇಳ್ತಾರೆ ನಮಗೆ ಯಕ್ಷಗಾನ ಕಲಿಬೇಕಾದ್ರೆ ಉತ್ತರಾದಿ ಸಂಗೀತ ಕಲಿತು ಹೆಚ್ಚು ಪ್ರಯೋಜನ ಇಲ್ಲ ಅಭ್ಯಾಸಗಾನ ದಕ್ಷಿಣಾದಿಯಿಂದ ಆಗಬೇಕು ಆರಂಭಿಕವಾದ ಮತ್ತು ಅದರ ಒಟ್ಟು ಸ್ವರೂಪ ಈಗಲೂ ದಕ್ಷಿಣಾದಿಯ ಕವಲು ಅದು ಅದೇನಾಗಿದೆ ಹೀಗೆ ಸುಮಾರು 15ನೇ ಶತಮಾನದ ಶತಮಾನದ ದಕ್ಷಿಣಾದಿ ಸಂಗೀತ ಮತ್ತು ಯಕ್ಷಗಾನದ ದಕ್ಷಿಣಾದಿ ಸಂಗೀತ ಹಾಗೆ ಹೇಳಬೇಕು ನಿಜವಾಗಿ ಹೇಳೋದಾದ್ರೆ ಕರ್ನಾಟಕ ಸಂಗೀತದ ಎರಡು ಕವಲೆ ಇದು ಮುಂದೋಯ್ತು ಈಗಿನ ನಮ್ಮ ಕಚೇರಿ ಸಂಗೀತ ಅಂತ ನಾವು ಏನಂತೀವಿ ಮತ್ತು ಅದರ ಉಚ್ಚಾರ ಮತ್ತು ಸ್ವರ ವ್ಯವಸ್ಥೆ ಮೇಲೆ ಆಳವಾಗಿ ತಮಿಳು ತೆಲುಗಿನ ಪ್ರಭಾವ ಆಯಿತು ಈಗ ನಮ್ಮಲ್ಲಿ ಅನೇಕ ಗಾಯಕರು ಕರ್ನಾಟಕದ ಗಾಯಕರು ಕೂಡ ಸ್ವರಗಳನ್ನು ಅಕ್ಷರಗಳನ್ನು ಹೇಳುವಾಗ ತಮಿಳಿನ ರೀತಿಯಲ್ಲಿ ಹಾಡುವುದನ್ನು ನೋಡ್ತೀವಿ ಅದೆಲ್ಲ ಮಾಡ್ತಾರೆ ಅದು ಯಾಕಂದ್ರೆ ಅದು ತಮಿಳು ಗಾಯಕರು ಮಹಾಗುರುಗಳಾಗಿ ಪ್ರಭಾವ ಬೀರಿದ್ರು ಕರ್ನಾಟಕದ ಅನೇಕ ಗಾಯಕರ ಪರಂಪರೆ ತಮಿಳುನಾಡಿನಿಂದ ಬಂತು ತೆಲುಗಿನಿಂದ ಬಂತು ಕರ್ನಾಟಕ ಸಂಗೀತಕ್ಕೆ ದೊಡ್ಡ ಕೊಡುಗೆ ತೆಲುಗು ತಮಿಳಿನವರದು ಕರ್ನಾಟಕದಲ್ಲಿ ಅದು ಕರ್ನಾಟಕ ಸಂಗೀತವೇ ಆದರೂ ಬಹಳ ಬೃಹತ್ ಪ್ರಮಾಣದಲ್ಲಿ ಎರಡನೇ ಸಲ ಬೆಳೆದದ್ದು ಆ ಗುರು ಪರಂಪರೆ ಅಂದ್ರೆ ಈ ಕರ್ನಾಟಕ ಸಂಗೀತದಲ್ಲಿ ಈ ಕಂಪನೆ ಇದೆ ಸ್ವರವನ್ನ ರೀತಿಯಲ್ಲಿ ಕಂಪಿಸಿ ಹೇಳುವ ಇಲ್ಲ ಆ ಗಮಕ ಬೇಕಿಲ್ಲ ಇಲ್ಲಿ ಅದು ಉದ್ದೇಶವೇ ಬೇರೆ ಅಲ್ಲ ಅದು ಕರ್ನಾಟಕ ಸಂಗೀತದಲ್ಲಿ ಹೊಸದಾಗಿ ಈ ತಮಿಳು ಮತ್ತು ತೆಲುಗಿನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಹಾಗಾಗಿರ್ಬೋದು ಅಥವಾ ಹಿಂದೆ ಹೇಗಿತ್ತು ಅಂತ ನಮ್ಗೆ ಗೊತ್ತಾಗುದಿಲ್ಲ ಈಗ 15ನೇ ಶತಮಾನಕ್ಕಿಂತ ಹಿಂದೆ ಆದರೂ ಅಲ್ಲಿ ರಾಗ ವಿಸ್ತಾರವಾಗಿ ಇದ್ದಿರಲೇಬೇಕು ಈಗ ದ್ರುಪದ್ ಉತ್ತರ ಭಾರತದ ದ್ರುಪದ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಒಂದು ರಾಗ ಎರಡು ರಾಗ ನಾಲ್ಕು ರಾಗ ಐದು ರಾಗದ ಶೈಲಿಗಳದು ಅದನ್ನು ಹಿಡ್ಕೊಂಡು ಗಂಟೆ ಗಟ್ಟಲೆ ಅವರು ಹೇಳಿದ್ದಾರೆ ಈಗ ಇಲ್ಲಿ ಚೆಂಬೆಯವರು ಒಂದೇ ಒಂದು ರಾಗ ಹಂಸಧ್ವನಿಯೋ ಭೈರವಿಯೋ ಕಾಂಬೋದಿಯೋ ಷಣ್ಮುಖ ಪ್ರಿಯೋ ಹಿಡ್ಕೊಂಡು ಎರಡು ಗಂಟೆ ಆಡ್ತಾರೆ ನಮ್ಮ ಭಾಗವತರುಗಳು ಅದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗ ಅದು ತಪ್ಪು ತಾವು ಕಚೇರಿ ಗಾಯಕರು ಆಗ್ಬೇಕು ತಾವು ಅವಾಗೆ ಗೀತ ಗಾಯಕರು ಆಗ್ಬೇಕು ತಾವು ಮ್ಯೂಸಿಷಿಯನು ಆಗಬೇಕು ತಾನು ಫಿಲ್ಮ್ ಸಂಗೀತಗಾರನು ಆಗಬೇಕು ಅದಲ್ಲ ಯಕ್ಷಗಾನ ಸಂಗೀತದ ಫಂಕ್ಷನ್ ಏನು ಅಂತ ಮೊದಲು ನೋಡಬೇಕು ಇದಕ್ಕೆ ವಾದ್ಯಗಳಿಗೆ ನಾಟ್ಯಕ್ಕೆ ಲಯವನ್ನು ಒದಗಿಸಿ ಸಾಹಿತ್ಯವನ್ನು ಸ್ಫುಟಗೊಳಿಸಿ ಭಾವವನ್ನು ಕೊಟ್ಟು ನಿರೂಪಣಾತ್ಮಕವಾದ ಭಾವನೆಯಿಂದ ಹೋಗುವಂತದ್ದು ನೀವು ರಾಗವನ್ನು ಹೇಳಿದ್ರೆ ದಕ್ಷಿಣಾದ ಸಂಗೀತಗಾರ ಪ್ರಸಿದ್ಧನಾಗಿದ್ದಾನೆ ಅಂತ ನಾವು ಅದನ್ನು ಮಾಡೋಣ ನಮ್ಮ ಕೆಲಸ ಅಲ್ಲ ಈಗ ಫಿಲ್ಮ್ನಲ್ಲಿ ರಾಗ ಇಲ್ವಾ 3.5-4 ನಿಮಿಷದಲ್ಲಿ ಯಾರು ನಮ್ಮ ಸುಂದರಾಂಬಾಳು ಇಲ್ಲಲ್ಲಿ ಇಲ್ಲದ್ರೆ ಯಾರು ಎಂ ಸೌಂದರರಾಜನು ಜೇಸ್ ದಾಸು ಇಲ್ಲದ್ರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಮನ್ನಾಳೆ ಕಿಶೋರ್ ಕುಮಾರ್ ರಾಗ ಹಾಡೋದಿಲ್ವಾ ಆ ಪದ್ಯದ ಉದ್ದೇಶ ಏನಪ್ಪ ಅಲ್ಲಿ ಆ ರಾಗದಲ್ಲಿ ಭಾವಗೀತೆ ನಾಟಕ ಸಂಗೀತದ್ದೇ ಇನ್ನೊಂದು ರೂಪ ಸಿನಿಮಾ ಸಂಗೀತ ಸಿನಿಮಾ ಅಂದ್ರೆ ನಾಟಕವೇ ಥಿಯೇಟರ್ ಹಾಗಾಗಿ ಒಂದು ಸಂಗೀತ ಯಾಕೆ ಹುಟ್ಟಿದೆ ಅದು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮರೆತರೆ ಈ ದ್ವಂದ್ವ ರಾಗ ಬೆಳೆಸುವುದು ಗಾನ ವೈವಿಧ್ಯ ಯಕ್ಷಗಾನ ಸಂಗೀತ ಕಚೇರಿ ಇಂಥ ಮಾರಕವಾದ ಸೋ ಕಾಲ್ಡ್ ಪ್ರಯೋಗಗಳು ಶುರು ಆಗುತ್ತೆ ಇದರ ಉದ್ದೇಶ ಅದಲ್ಲ ಅದಲ್ಲ ಅಂದ್ರೆ ಇದು ಸಂಗೀತ ಶಾಸ್ತ್ರೀಯ ಅಲ್ಲ ಅಂತಲ್ಲ ಒಂದು ರಾಗ ಉದ್ದ ಹಾಡಿದ ಕೂಡಲೇ ಶಾಸ್ತ್ರೀಯ ಗಿಡ್ಡ ಹಾಡಿದ ಕೂಡಲೇ ಅಲ್ಲ ಅಂತಲ್ಲ ಈಗ ನಮ್ಮ ನವರೋಜ್ ಸುರುಟಿ ನಮ್ಮಲ್ಲಿ ಸಂಗೀತಗಾರರೇ ಒಬ್ಬರು ಹೇಳಿದರು ಯಕ್ಷಗಾನ ಸಂಗೀತದ ಡೆಮೋನ್ಸ್ಟ್ರೇಷನ್ ಇಟ್ಟ ಮೇಲೆ ದಕ್ಷಿಣ ಇಡಬಾರದು ಕಾಣಿಸಲ್ಲ ನೀವು ಅದರ ಸಾರವನ್ನು ಒಂದುವರೆ ಎರಡು ನಿಮಿಷದಲ್ಲಿ ಅದರ ಇಡೀ ರಾಗ ಕೊಟ್ಟು ಬಿಡ್ತೀವಿ ನಂಬೋದಿಲ್ಲ ನಮಗೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಾಮಾಣಿಕವಾಗಿ ಇಲ್ಲ ರಾಮನಾಥನ್ ಅಂತ ಒಂದು ಅದ್ಭುತವಾದ ಒಬ್ಬ ಫೋಕ್ಲೋರ್ ಮ್ಯೂಸಿಕ್ಕು ಫೋಕ್ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ತಿಳಿದವರು ಬಂದಿದ್ರು ಅವ್ರು ಹೇಳಿದ್ರು ಅಯ್ಯೋ ಇದರ ಬೆಲೆ ತಿಳಿಯದೆ ನೀವು ಹಾಳು ಮಾಡ್ತಾ ಇದ್ದೀರಿ ಇದನ್ನ ಆಧುನಿಕವಾದ ಕಚೇರಿ ದಕ್ಷಿಣ ಸಂಗೀತಕ್ಕೆ ಹೋಲಿಸಿ ಹಾಡಬೇಡಿ ನಿಮ್ಮ ಸ್ಟೈಲ್ ಇಟ್ಕೊಳ್ಳಿ ಅನೇಕ ಪ್ರಜ್ಞಾವಂತರಾದ ಸಂಗೀತಗಾರರು ನಮ್ಮ ಭಾಗವತಿಕೆ ಕೇಳಿದಾಗ ಸಂತೋಷಪಟ್ಟೆ ಅಂತ ನಿಮ್ಮ ಸುರುಟಿ ನವರಂಜು ಕಾಂಬೋದಿ ಪಂತೂರಾಳಿ ಭೈರವಿ ಆರಭಿ ಮೋಹನ ಇದು ಹೀಗೆ ಇರಲಿ ಅದು ಒಂದು ಸ್ಟೈಲ್ ಅದು ಅದರ ಉದ್ದೇಶ ಬೇರೆ ಅದು ಹುಟ್ಟಿ ಬೆಳೆದ ಕಾಲ ಬೇರೆ ಸನ್ನಿವೇಶ ಬೇರೆ
ಇದನ್ನು ತಿಳಿಯದೆ ನಾವೆಲ್ಲ ಸಂಗೀತಗಳನ್ನು ಒಟ್ಟು ಮಾಡಿದ್ರೆ ಭಾರತಕ್ಕೆ ಒಂದೇ ಸಂಗೀತ ಸಾಕಲ್ವೇ? ಉತ್ತರ ದಕ್ಷಿಣದ ಯಾಕೆ? ನೃತ್ಯದಲ್ಲೇ ಈಗ ಪಂದನಲ್ಲೂರು ಶೈಲಿ, ತಂಜಾವೂರ್ ಶೈಲಿ, ಮೈಸೂರು ಶೈಲಿ ಅಂತ ಡ್ಯಾನ್ಸ್ ಇಲ್ವಾ? ಅದೆಲ್ಲೋ ಭರತನಾಟ್ಯ ಅಲ್ವಾ? ಯಕ್ಷಗಾನದಲ್ಲಿ ಶಂಭೆಗಣ್ಣವರು ಕುಣಿತಾರೆ, ಗೋವಿಂದ ಭಟ್ರು ಕುಣಿತಾರೆ, ಚಂದ್ರಗಿರಿ ಅವರು ಕುಣಿತಾರೆ, ರಾಮಯ್ಯ ರೇಗಳಿದ್ರು. ಅದು ಯಕ್ಷಗಾನ ಹೌದಲ್ವ? ಅದು ಒಂದೇ ಹೌದಲ್ವ? ಬೇರೆ ಬೇರೆ ಹೌದಲ್ವ? ಸೊ ಘರಾಣ ತಿಟ್ಟು ಬೆಳಿಬೇಕು ಹೊರತು ವಿಕೃತಿಗಳು ಮತ್ತು ಸಂಕರ ಮಿಶ್ರಣಗಳಿಂದ ಕಲೆ ಬೆಳೆಯುವುದಿಲ್ಲ. ಯಾವ ಹಿಂದಿನ ಪ್ರಶ್ನೆ ಕೇಳಿದ್ದು ಕೂಡ ಜಾನಪದ ಶೈಲಿ ಅನ್ನೋದ್ರ ಬಗ್ಗೆ ಕೇಳಿದ್ದು ಕೂಡ ಅದೇ ಉದ್ದೇಶದಿಂದ, ಅಂದ್ರೆ ಆ ಶೈಲಿ ಉಳಿಬೇಕು ಅನ್ನೋ ದೃಷ್ಟಿ. ಅಂದ್ರೆ ಈಗ ಹೊಸ ಭಾಗವತಿಗಳನ್ನ ಕೇಳಿ ಈಗಿನ ವಯಸ್ಸಿನವರು ಆ ಹಳೆಯ ಕೆಲವು ಶೈಲಿಗಳನ್ನ ಅಂತ ಮರೆಯುವಂತಹ ಪ್ರಸಂಗ. ಅದೀಗ ದಕ್ಷಿಣಾದಿ ಕಚೇರಿ ರಾಜಯ್ಯಂಗಾರು ಶಂಭೆಯವರದನ್ನು ಕೇಳಿದ್ರು, ಈಗಿನ ಗಾಯಕರಿಗೆ ತುಂಬಾ ವ್ಯತ್ಯಾಸ ಹಾಡುವಿಕೆ. ಅದೇ ಕಲ್ಯಾಣಿ ರಾಗವೇ ಕಳೆದ 100 ವರ್ಷದಲ್ಲಿ ಎಷ್ಟು ಬದಲಾಗಿದೆ, ಆದರೂ ಕಲ್ಯಾಣಿಯಾಗಿ ಅದಕ್ಕೆ ಪೂರಕವಾಗಿ ಅದೇ ಹಾಗೆ ಇದೆ. ಅದಕ್ಕೆ ಪೂರಕವಾಗಿ ಈಗ ಭಾಗವತರಿಗೂ ನಿರ್ದೇಶನದ ಅವಶ್ಯಕತೆ. ಭಾಗವತರೇ ಪೂರ್ಣ ರಂಗ ನಿರ್ವಹಣೆಯನ್ನ ಮಾಡ್ತಿದ್ರು, ವೀಳ್ಯವನ್ನು ಕೂಡ ಭಾಗವತರಿಗೆ ಕೊಡ್ತಿದ್ರು ಅಂತ ಕೇಳಿದ್ದರು. ಅವರಿಗೂ ಕೂಡ ನಿರ್ದೇಶನದ ಅವಶ್ಯಕತೆ ಇದೆ ಈ ಬೇರೆ ಕಲೆಗಳಲ್ಲಿರುವ ಹಾಗೆ. ಅಂದ್ರೆ ಈ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂದ್ರೆ, ಇದು ನಮ್ಮ ಪತ್ರಿಕೆಗಳಲ್ಲಿ ಸ್ವಲ್ಪ ಚರ್ಚೆಯಾಗಿದೆ, ಯಕ್ಷಗಾನಕ್ಕೆ ನಿರ್ದೇಶಕನಿರಬೇಕೆ ಅಂತ. ಒಂದು ರೀತಿಯಲ್ಲಿ ಪ್ರಶ್ನೆ ಅಸಂಬದ್ಧ. ಮನೆ ಕಟ್ಟಲಿಕ್ಕೆ ಒಂದು ಡಿಸೈನ್ ಬೇಕೆ, ವಾಹನಕ್ಕೊಬ್ಬ ಡ್ರೈವರ್ ಬೇಕೆ ಅಂದ್ರೆ ನಾನೇ ಡ್ರೈವ್ ಮಾಡಿದ್ರೆ ನಾನು ಡ್ರೈವರ್ ಆಯ್ತಲ್ಲ, ಸ್ಥಾನ ಜನ ಬದಲಾಯ್ತಷ್ಟೇ. ಯಾವುದೇ ಒಂದು ಗ್ರೂಪ್ ಆಕ್ಟಿವಿಟಿಗೆ, ಸಮೂಹ ಚಟುವಟಿಕೆಗೆ ಅದು ಉದ್ದೇಶಪೂರ್ವಕವಾಗಿರುವುದಾದ್ರೆ, ಮಾರ್ಗದಲ್ಲಿ ಹೋಗಿ ಬೊಬ್ಬೆ ಹಿಡಿದಾದ್ರೆ ಬೇಡ, ಉದ್ದೇಶಪೂರ್ವಕವಾದ ಗುಂಪು ಚಟುವಟಿಕೆಗೆ ಅದಕ್ಕೆ ಮೇಳ ಅಂತ ಹೆಸರು. ಅದು ನಾಟಕವಾಗಲಿ, ರಂಗಭೂಮಿಯಾಗಲಿ, ರಾಜನೀತಿ ಆಗಲಿ, ಎಂಥದೇ ಆಗಲಿ, ಅದು ಅದಕ್ಕೆ ನಿರ್ದೇಶನ ಬೇಕು. ನಿರ್ದೇಶನ ಇಲ್ಲದೆ ಯಾವುದೂ ಇಲ್ಲ ಲೋಕದಲ್ಲಿ. ಆದ್ದರಿಂದ ಯಕ್ಷಗಾನಕ್ಕೆ ನಿರ್ದೇಶಕ ಬೇಕೆ ಎನ್ನುವ ಪ್ರಶ್ನೆ ಇಲ್ಲ. ಯಕ್ಷಗಾನಕ್ಕೆ ನಿರ್ದೇಶಕ ಬೇಡ ಅಂತ ಹೇಳುವವರೇ ಭಾಗವತನ ನಿರ್ದೇಶಕ ಅಂತಲೂ ಹೇಳುತ್ತಾರೆ. ಮತ್ತು ಬೇಡ ಅಂತ ಹೇಳಿದ್ ಯಾವುದನ್ನು? ಅಲ್ಲ, ಭಾಗವತರೇ ನಿರ್ದೇಶಕ ಬೇಡ. ಅಲ್ಲಿಗೆ ಬರುತ್ತೇವೆ. ಭಾಗವತನಿಗೆ ಯಕ್ಷಗಾನದಲ್ಲಿ ನಿರ್ದೇಶನ ಅಂದ್ರೆ ಏನು ಅಂತ ಮೊದಲು ನೋಡ್ಬೇಕು. ಒಂದು ಪರಂಪರೆ ನಮಗೊಂದು ನಿರ್ದೇಶನ ಮಾಡುತ್ತೆ. ಹೆಚ್ಚಿನ ವೇಷಗಳು ಪರಂಪರೆಯಿಂದ ಡಿಸೈಡ್ ಆಗಿದೆ. ನಮ್ಮಲ್ಲಿ ನಿರ್ದೇಶನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಇದನ್ನು ಮಾತಾಡೋರು ಅನೇಕರಿಗೆ ಭಾಗವತನಿಗೂ ನಿರ್ದೇಶನ ಬೇಕು. ಒಂದು ನಾಟಕ ಕೃತಿಯನ್ನು ಅಥವಾ ಸಾಹಿತ್ಯ ಕೃತಿಯನ್ನು ಒಂದು ರಂಗ ಕೃತಿಯಾಗಿ ಕೊಡುವಾಗ ಇಡೀ ಅದರ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ವೇಷಭೂಷಣ, ದೃಶ್ಯಾವಳಿ, ಅಭಿನಯ ಸ್ವರೂಪ, ಅದು ಕೊಡಬೇಕಾದ ಆಶಯ, ಅದು ಪ್ರಸ್ತುತಗೊಳ್ಳುವ ರೀತಿ, ಅದು ತೋರಿಸಬೇಕಾದ ಸಂಘರ್ಷಗಳು, ಪ್ರತಿಯೊಂದು ಪಾತ್ರದ ವ್ಯವಸ್ಥೆ, ರಂಗಭೂಮಿಯ ರಚನೆ, ಇದನ್ನೆಲ್ಲ ಕಲ್ಪಿಸಿ ತನ್ನ ಎಣಿಕೆಯಂತೆ ಮಾಡುವವನಿಗೆ ನಿರ್ದೇಶಕ ಅಂತ ನನ್ನ ತಿಳುವಳಿಕೆ. ಮೊದಲು ಏನಿತ್ತು, ವೇಷಭೂಷಣವನ್ನು ಪರಂಪರೆ ಸಪ್ಲೈ ಮಾಡ್ತಿತ್ತು. ರಂಗಸ್ಥಳ ಹೇಗಿರಬೇಕು ಅಂತ ಭಾಗವತ ಹೇಳುದಲ್ಲ, ಅದು ಮೊದಲೇ ಡಿಸೈಡ್ ಆಗಿದೆ. ಸುಮಾರು ಚಂಡ ಮೊದಲೇ ಭಾಗವತರು ರಂಗ ನಡೆ ನಿರ್ಣಯಿತು. ಪ್ರಸಂಗ ಉದ್ದಗಿಡ್ಡ ಮಾಡುದು, ಪದ್ಯ ಕೊಡುದು ಕೊಡದಿರುವುದು, ಅಂದ್ರೆ ಸುಮಾರಾಗಿ ಭಾಗವತನ ನಿರ್ದೇಶಕತ್ವನು ಸೀಮಿತ. ಈಗ ರಾಮ ಲಕ್ಷ್ಮಣ ಎರಡು ವೇಷ ಇದ್ದದ್ದು ಒಂದು ಎಕ್ಸ್ಟ್ರೀಮ್ ಆದ ಉದಾಹರಣೆ ಬರುತ್ತೆ. ರಾಮ ಕಿರೀಟ ಕಟ್ಟಿಕೊಂಡು ಬರ್ತಾನೆ ಪರಂಪರೆ ಪ್ರಕಾರ. ಲಕ್ಷ್ಮಣ ಮೈ ಬಿಟ್ಟು ಈಗಿನ ವೇಷ ಮಾಡ್ತಾರೆ. ಈಗಿನ ಲಕ್ಷ್ಮಣ ಹಾಗಲ್ಲ ಇರುದು, ಭಾಗವತ ತಡೀಲಿಕ್ಕೆ ಸಿದ್ಧನಿದ್ದಾನ? ಭಾಗವತನಿಗೆ ಒಟ್ಟು ತಂಡದ ಮೇಲೆ ಇರುವ ಹಿಡಿತ ಎಷ್ಟು? ಈಗ ಯಜಮಾನ ನಿರ್ದೇಶಕ, ಪ್ರೇಕ್ಷಕನ ನಿರ್ದೇಶಕ. ಜನರಿಗಾಗಿ ನಾವು ಇದನ್ನು ಮಾಡಿದೆವು, ಜನರಿಗಾಗಿ ಅದನ್ನು ಮಾಡಿದೆವು ಅಂತ ಹೇಳುವಾಗ ನೀವು ನಿರ್ದೇಶಕತ್ವವನ್ನು ಒಪ್ತೀರಾ, ಜನಾಭಿರುಚಿಯನ್ನು ಒಪ್ತೀರಾ? ಯಜಮಾನ ಹೇಳ್ತಾನೆ ಇಂಥ ವೇಷ ಎಂತ ಮಾಡಬೇಕು, ಹೀಗಾಗಬೇಕು. ಆದ್ರಿಂದ ಈ ಚರ್ಚೆಗಳನ್ನೆಲ್ಲ ಬಿಟ್ಟು ನಾವು ಹೇಳುದಾದ್ರೆ, ಮೊದಲು ಯಕ್ಷಗಾನಕ್ಕೆ ನಿರ್ದೇಶಕನಿರಬೇಕೆನ್ನುವ ಪ್ರಶ್ನೆಗೆ ನಿರ್ದೇಶಕ ಅಂದ್ರೆ ಏನು ಅಂತ ಉತ್ತರ ಕೊಡ್ತಾರೆ. ಭಾಗವತನಿಗೆ ನಿರ್ದೇಶಕ ಬೇಕಾ ಅಂತ ಅಲ್ಲ, ಭಾಗವತನಿಗೆ ಕೆಲವೊಂದು ಸೂಚನೆಗಳು. ಯಾವ ಉದಾಹರಣೆಗೆ, ಇದು ಪ್ರತಿಭೆ ಇರೋರಲ್ಲಿ ಅವು ಅದನ್ನ ಅಳವಡಿಸಿಕೊಂಡೇ ಅವರು ರಂಗದ ನಡೆಯನ್ನ ನಿರ್ಧರಿಸ್ತಾರೆ. ಉದಾಹರಣೆಗೆ ನಮ್ಮ ನೆಂಬೂರು ಪದ್ಯ ಹೇಳಿದ್ರೆ, ಈ ಭೀಷ್ಮ ಪರ್ವದಲ್ಲಿ ಕೃಷ್ಣ ಚಕ್ರ ಹಿಡ್ಕೊಂಡು ಹೊರಟಾಗ ಒಂದು 4-5 ಪದ್ಯಗಳನ್ನ ಒಟ್ಟಿಗೆ ಹೇಳಿ ಒಟ್ಟಾರೆ ಆ ರಂಗದ ಸನ್ನಿವೇಶವನ್ನ ಏರಿಸ್ತಾರೆ.
ಅದರ ಗತಿ, ಪ್ರತಿಯೊಂದು ಪದ್ಯದ ಗತಿ ಇರಬಹುದು, ಆಮೇಲೆ ಮುಂದಿನ ಪದ್ಯದ ತಾಳ ಮತ್ತು ಗತಿ ಇದನ್ನು ಅದು ಮತ್ತು ಅದರ ಹೊಂದಾಣಿಕೆಯನ್ನು ಅನುಸರಿಸಿ ಆ ಸನ್ನಿವೇಶ ಅದ್ಭುತವಾಗ್ತದೆ. ಈ ಅದನ್ನು ನಾವು ಗಮನಿಸಿ ಮರೆತು ಬಿಟ್ಟರೆ ಅವರು ಅವರದ್ದೇನು ಸ್ವಂತ ಪ್ರತಿಭೆ ಇದೆ ಅದನ್ನು ಗಮನಿಸಿ ಆ ಥರದ ಅಂಶಗಳನ್ನು ಬೇರೆ ಪ್ರಸಂಗಗಳಲ್ಲಿ ರೂಢಿಸಿಕೊಳ್ಳುವಂತೆ ಸೂಚನೆ ಕೊಡುವಂಥದ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳುದು ಈ ಥರದ ಕನ್ಸಿಡ್ರೇಷನ್ದ ಚರ್ಚೆ ದಾರಿ ತಪ್ಪುತ್ತದೆ. ಈ ಮೂರು ಪದ್ಯ ಭೀಷ್ಮನದ ಒಟ್ಟಿಗೆ ಹೇಳೋದು ಒಂದು ಕ್ರಮನೆ ಕೂಡ ಅತ್ಯುತ್ತಮ ಪ್ರತಿಭಾವಂತನೇ ಅವರು ಆದರೂ ಕೂಡ ಆ ವಿಧಾನ ನಮಗೆ ಉಪಾದೇಯವೇ ಆಗಬೇಕಾಗಿಲ್ಲ. ಒಂದೊಂದು ಪದ್ಯ ಬಿಟ್ಟು ಹೇಳುವುದು ಒಂದು ಕ್ರಮವೇ. ಆದ್ರಿಂದ ಒಂದು ರಂಗಭೂಮಿಗೆ ಇಂಥದ್ದು ಬೇಕೇ ಬೇಡವೆ, ನಿರ್ದೇಶಕ ಬೇಕೆ ನಿರ್ದೇಶನ ಬೇಕೆ ಎನ್ನುವುದನ್ನು ಭಾಗವಹಿಸುವ ಭಾಗವತರ ಪ್ರತಿಭೆಯ ಮೇಲೆ ನಿರ್ಣಯಿಸಲೇಬಾರದು, ತಾತ್ವಿಕವಾಗಿ ನಿರ್ಣಯಿಸಬೇಕು, ವ್ಯಕ್ತಿಯ ಸಾಮರ್ಥ್ಯದ ಮೇಲೆ. ಈಗ ಗುಬ್ಬಿ ವೀರಣ್ಣ ಇದ್ದ ನಾಟಕ ಕಂಪನಿಗೆ ಹಾಗಾದ ನಿರ್ದೇಶನ ಬೇಡದೆ, ರಾಜಕುಮಾರಿಗೆ ಬೇಡವಾ, ಶಾರುಖ್ ಖಾನ್ಗೆ ಬೇಡವಾ, ದೇವಾನಂದನಿಗೆ ಬೇಡುವ ಅಂತಲ್ಲ. ದೇವಾನಂದ್ ಮಾಡಲಿ, ಇವತ್ತು ಒಬ್ಬ ಅಭಿನಯ ಮಾಡುವನು ಮಾಡಲಿ, ದಿಲೀಪ್ ಕುಮಾರ್ ಮಾಡಲಿ, ರಾಜ್ಕುಮಾರ್ ಮಾಡಲಿ, ಇವತ್ತು ಬಂದ ಒಬ್ಬ ಹೀರೋ ಆಗಲಿ, ನಾವು ರಂಗಭೂಮಿಯಲ್ಲಿ ಭಾಗವಹಿಸುವ ವ್ಯಕ್ತಿಯ ಟ್ಯಾಲೆಂಟ್ ಅನ್ನು ನೋಡಿ ಇನ್ನೊಂದು ವಿಭಾಗ ಇರಬೇಕೋ ಬೇಡುವ ಅಂತ ನಿರ್ಣಯಿಸಲೇಬಾರದು. ಅಲ್ಲ, ಹಾಗೆ ನಿರ್ಣಯಿಸಬೇಕು ಅಂತಲ್ಲ. ಅಲ್ಲ ತಪ್ಪು, ಅಲ್ಲ ಅದು ಅದು ಸರಿಯಲ್ಲ, ತಪ್ಪು ಕೂಡ. ನಾನು ಹೇಳಿದ್ದೇನು ಅಂದ್ರೆ, ಈಗ ಈ ಹೇಗೆ ಒಳ್ಳೆ ಪ್ರತಿಭೆ ಅಂಶಗಳಿದೆಯೋ ಇವನ್ನ ಗಮನಿಸಿ ಅವನ್ನ ಅಳ್ಪಡ. ಅಲ್ಲ, ಈಗ ಪ್ರತಿಭೆ ಇಲ್ಲದವನಿಗೆ ಸೂಚನೆ ಕೊಡ್ಲಿಕ್ಕಾಗಿ ನಿರ್ದೇಶನ ಇರುವುದೇ ಅಲ್ಲ. ನಿರ್ದೇಶನದ ಉದ್ದೇಶ, ನಿರ್ದೇಶನ ಅಂದ್ರೆ ಒಂದು ಕೃತಿಯನ್ನು ಅರ್ಥೈಸುವ ಇಂಟರ್ಪ್ರಿಟೇಷನ್, ಪ್ರೆಸೆಂಟೇಷನ್, ಫಾರ್ಮುಲೇಷನ್, ಮೂರನ್ನು ಮಾಡಬೇಕು. ಅಲ್ಲಿ ತಾತ್ವಿಕ ಪ್ರಶ್ನೆ. ಹಿರಿಯ ಕಲಾವಿದರಿಗೆ, ಇವತ್ತು ಹಿರಿಯ ನಿರ್ದೇಶಕ ಆದರೆ, ಈಗ ನನ್ನ ಅನುಭವ ತಾಳ್ಮದಲ್ಲಿ ನಾವು ಒಂದು ಪ್ರಮಾಣದ ನಿರ್ದೇಶನವನ್ನು ಅಳವಡಿಸಿದ್ದೇವೆ. ಒಬ್ಬರನ್ನು ನಾವು ನಿರ್ದೇಶಕ ಅಂತ ಹೋಗಿದ್ರೆ ಆ ದಿವಸ ಅವನೇ. ಈಗ ಜೂನಿಯರ್ ಫಿಲ್ಮ್ ಡೈರೆಕ್ಟರ್ಗಳದ್ದು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಕೇಳಲ್ವಾ, ಅಲ್ಲಿ ಅವನ ಸ್ಥಾನ ಏನು ಅಂತ, ಅವನು ದೊಡ್ಡವನ ಸಣ್ಣವನ ಅಂತ ಅಲ್ಲ, ಆ ಪ್ರಶ್ನೆ ಇಲ್ಲ. ಆದ್ರೆ ಯಕ್ಷಗಾನಕ್ಕೆ ನಿರ್ದೇಶನ ಆಧುನಿಕ ರಂಗಭೂಮಿಯಲ್ಲಿ ಅತ್ಯಂತ ಅವಶ್ಯಕ. ಯಾಕಂದ್ರೆ ಭಾಗವತನನ್ನು ನಾವು ನಿರ್ದೇಶಕ ಅಂತ ಹೇಗೆ ಹೇಳುತ್ತೇವೆ, ಈಗ ಒಂದು ಸಾಂಪ್ರದಾಯಿಕವಾದ ಏನ್ ತಿಳುವಳಿಕೆ ಇದೆ, ಅದು ಆಧುನಿಕ ಅರ್ಥದ ನಿರ್ದೇಶಕ ಎಂಬ ಡೆಫಿನೇಷನ್ ಅಲ್ಲಿ ಬರುವುದಿಲ್ಲ. ಅವನು ವೆಸ್ಟರ್ನ್ ಮ್ಯೂಸಿಕ್ ನಲ್ಲಿ ಅಥವಾ ಮೇಳ ಸಂಗೀತದಲ್ಲಿ ಕಂಡಕ್ಟರ್ ಅಂತ ಹೇಳುದಿಲ್ಲ, ಆ ಸ್ಥಾನ. ಸೊ ದ ಬೆಸ್ಟ್ ಭಾಗವತ ಡೈರೆಕ್ಷನ್ ಈಸ್ ಈಕ್ವಲೆಂಟ್ ಟು ಎ ವೆರಿ ಗುಡ್ ಕಂಡಕ್ಟಿಂಗ್. ನಿರ್ದೇಶಕತ್ವ ಅಂದ್ರೆ ಕಂಡಕ್ಟಿಂಗ್ ಅಲ್ಲ, ಅದಕ್ಕಿಂತ ಆಶ. ಎಲ್ಲ ವೇಷಗಳ ವೇಷಭೂಷಣಗಳನ್ನು ಹಿಡಿದು ಆಲೋಚನೆ ಮಾಡಿ ಅವನು ಜವಾಬ್ದಾರಿಯಿಂದ ಮಾಡ್ತೇವೆ. ಮೊದಲು ನಾಟಕಕ್ಕೆ ಹೇಗೆ ಅಂದ್ರೆ, ಹಿಂದೆ ಹೋಗು, ಮುಂದೆ ಬಾ, ಭಾವನೆ ಕೊಡು, ಕೂಗು, ಬೀಳು ಅಂತ ಹೇಳುದು, ಅದು ಅದು ನಿರ್ದೇಶನ ಅಲ್ಲ, ಪ್ರಕಾಶನ. ಇನ್ನು ವಾರ್ಷಿಕೋತ್ಸವದಲ್ಲಿ ಮಾಸ್ಟರ್ಗಳು ಮಾಡುವ ಡೈರೆಕ್ಷನ್ ನೋಡಿದ್ದೀವಿ. ಸಾಮಾನ್ಯವಾಗಿ ಒಂದು ರಂಗಭೂಮಿಯಲ್ಲಿ ಆ ಟೆಕ್ಸ್ಟ್ ಅನ್ನು ಪ್ರಕಾಶಿಸುವುದು ಅಷ್ಟೇ ಕೆಲಸ. ನಿರ್ದೇಶಕ ಅದನ್ನು ಮಾಡುವುದಲ್ಲ ಆಧುನಿಕ ಅರ್ಥದಲ್ಲಿ. ಒಂದೇ ಸ್ಕ್ರಿಪ್ಟು ನಾಲ್ಕು ನಿರ್ದೇಶಕರ ಕೈಗೆ ಸಿಕ್ಕಿದ್ರೆ ಗುರುತ ಹಿಡಿಯಲಾರದಷ್ಟು ಬೇರೆ ಆಗಿರುತ್ತೆ ಈಗಿನ ನಾಟಕ. ಆದ್ರಿಂದ ಯಕ್ಷಗಾನಕ್ಕೆ ರಂಗಭೂಮಿಗೆ ನಿರ್ದೇಶನ ಬೇಕಂತಲ್ಲ, ಬೇಕೇ, ಪ್ರಶ್ನೆ ಇಲ್ಲ. ಮತ್ತು ಅದರಲ್ಲಿ ಭಾಗವತನ ಸ್ಥಾನವನ್ನು ಕೆಳಗೆ ಮೇಲೆ ಮಾಡುವುದಿಲ್ಲ. ಈ ನಿರ್ದೇಶನ ಇಟ್ಟುಕೊಂಡು ಭಾಗವತನ ಕೆಲಸ ಇದ್ದೇ ಇದೆ. ಬೇಗ ಹೋಗುವುದ, ನೀವು ಹೇಳಿದಾಗ ಮೂರು ಪದ್ಯಗಳನ್ನು ಒಟ್ಟಿಗೆ ಹೇಳುದ, ಒಟ್ಟಿಗೆ ಹೇಳುದ, ಅಲ್ಲ ಒಂದು ಬಿಟ್ಟು ಬಿಟ್ಟು ಹಾಡುದ, ಹಾರಿಸುವುದ, ಅದಕ್ಕೆ ಕಿಸೆ ಪದ್ಯ ಕೊಡುದು, ಹಾರಿಸುವುದು, ತುಂಡು ಮಾಡುದು, ಓಡಿಸುವುದು ಅಂತೆಲ್ಲ ಉಂಟು ಭಾಗವತನದ ಕೆಲವು ಕೆಲಸಗಳಿದೆ. ದೀಂಗಣ ಕೊಡುದು, ದಿತ್ತ ಕೊಡುದು, ಯುದ್ಧ ಕೊಡುದು, ಸಣ್ಣ ಶಬ್ದ ಮಾಡಿ ಅವನು ಓಡಿಸುವುದು, ಇವಾಗ ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅದು. ಆದ್ರೆ ಅದು ಅನಿವಾರ್ಯ. ನಮ್ಮಲ್ಲಿ ನಾವು ನಿರ್ದೇಶನ ಎಂಬುದಕ್ಕೆ ಏನು ಒಂದು ಪ್ರಾಥಮಿಕ ತಿಳುವಳಿಕೆಯನ್ನು ಮಾಡಿಕೊಂಡಿದ್ದೇವೆ ಅದರ ಮೇಲಿಂದ ಭಾಗವತನ ನಿರ್ದೇಶಕ ಅಂತ ಹೇಳಿ. ಯಕ್ಷಗಾನಕ್ಕೆ ನಿರ್ದೇಶಕ ನಾನು ಪ್ರಬಲವಾದ ಪ್ರತಿಪಾದಕ ನಿರ್ದೇಶಕ ಅಂತ, ಮತ್ತು ಏಕರೂಪವಾದ ಮತ್ತು ಓತಪ್ರೋತ ಸಾಧ್ಯಂತ ಒಂದು ಸಂಬಂಧ ಬರಬೇಕಾದ್ರೆ ಹಾರ್ಮೋನಿಯಸ್ ಕೋಹರೆಂಟ್ ಆದ ಒಂದು ಪ್ರಸ್ತುತಿ ಪ್ರೆಸೆಂಟೇಷನ್ ಆಗಬೇಕಾದ್ರೆ ನಿರ್ದೇಶಕ ಬೇಕು ಅಲ್ಲ, ಅನಿವಾರ್ಯವಾಗಿ ಬೇಕು. ಅದರೊಟ್ಟಿಗೆ ಸಮರ್ಥನಾದ ಭಾಗವತನೂ ಬೇಕು. ಆದ್ರಿಂದ ಯಾವುದೇ ರಂಗಭೂಮಿಯ ಅಥವಾ ಸಾಂಸ್ಕೃತಿಕ ಪ್ರಕಾರದ ಸ್ಥಾನಮಾನಗಳು ಅಥವಾ ಇಂಥವ್ ಬೇಕೋ ಬೇಡೋ ಎನ್ನುವುದನ್ನು
ಅಲ್ಲಿರುವ ಕಲಾವಿದರ ಯೋಗ್ಯತೆ ಮೇಲಿನ ನಿರ್ಣಯಿಸದೆ ನಾವು ತಾತ್ವಿಕವಾಗಿ ನಿರ್ಣಯಿಸಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಯಕ್ಷಗಾನದ ಗೊಂಬೆ ಆಟಕ್ಕೂ ಮತ್ತು ಬಯಲಾಟಕ್ಕೂ ಏನು ಸಂಬಂಧ, ಯಾವುದು ಮೊದಲು ಮತ್ತೆ? ಎರಡು ವಾದಗಳಿದ್ದಾವೆ ಜಗತ್ತಿನಾದ್ಯಂತ ಅನೇಕ ತಜ್ಞರು. ಗೊಂಬೆ ಆಟ ಮೊದಲು, ಗೊಂಬೆ ಆಟವನ್ನು ನೋಡಿ ಬಯಲಾಟ ಅಂತ ಹೇಳಿ ನಮ್ಮ ಪ್ರಸಿದ್ಧ ಕನ್ನಡ ವಿಮರ್ಶಕ ಲೇಖಕರು ಗೌರೀಶ್ ಕಾಯ್ಕಣಿಯವರು ಹೇಳಿದ್ದಾರೆ. ಸೂತ್ರಧಾರ ಎನ್ನುವ ಶಬ್ದವನ್ನು ಹಿಡ್ಕೊಂಡು, ಸೂತ್ರಧಾರ ಅಂದ್ರೆ ಬೊಂಬೆ ಹೆಡಿ ಹೋಮ, ಆದ್ರಿಂದ ಸೂತ್ರದ ಬೊಂಬೆ ಮೊದಲು. ಈ ಇದು ರಂಗಸ್ಥಳದ ನಿರ್ಣಾಯಕ ಸೂತ್ರಧಾರ ಅವ ಅಲ್ಲ. ಮತ್ತೆ ವೇಷಗಳ ಪ್ರವೇಶ ನಿರ್ಗಮನ ಎಲ್ಲ ನೋಡಿದ್ರೆ, ಅವರು ಹೀಗೆ ಮುಖವನ್ನು ಇಟ್ಟುಕೊಂಡು ಹಿಂದೆಯಿಂದ ಹೋಗುವುದೆಲ್ಲ ನೋಡಿ ಒಂದು ಹತ್ತಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಬೊಂಬೆ ಆಟ. ಇದು ಒಂದು ಅಭಿಪ್ರಾಯ. ಆದರೆ ನನಗೆ ಕಾಣುವುದು ಹ್ಯೂಮನ್ ಥಿಯೇಟರ್ ಹಳೆ ಸಂತೋಷವಾದ್ರೆ ಹಾಡುವುದು, ಅನುಕರಣೆ ಮಾಡುವುದು, ಬಣ್ಣ ಹಚ್ಚುವುದು, ವೇಷ ಹಾಕುವುದು, ಕುಣಿಯುವುದು, ಮಾತನಾಡುವುದು ಮನುಷ್ಯ ಸ್ವಭಾವ. ಮತ್ತು ಥಿಯೇಟರು ಮತ್ತು ರಿಚುವಲ್ ರಂಗಭೂಮಿ ಮತ್ತು ಆಚರಣೆ ತುಂಬಾ ಬೇರೆ ಬೇರೆ ಅಲ್ಲದ ಒಂದು ಕಾಲ ಇದ್ದಿರಬೇಕು. ಈಗ ನಮ್ಮಲ್ಲಿ ಬೆಳಕು ಸೇವೆ ಹರಕೆ ಬಯಲಾಟ ನೋಡಿದ್ರು ಅದು ಗೊತ್ತಾಗುತ್ತೆ. ಗ್ರೀಸಿನಲ್ಲಿ ಅಂತ ನಾಟಕವನ್ನೇ ಯಾವುದೋ ದೇವತೆಗಳ ಪ್ರೀತ್ಯರ್ಥವಾಗಿ ಆಡ್ತಾ ಇದ್ರಂತೆ. ಅದು ಹರಕೆ ಬಯಲಾಟದ ಒಂದು ರೂಪವೇ. ಅದನ್ನು ನೋಡಿ ಇದು ಬೊಂಬೆ ಮಾಡಿದರೆ ಏನು, ವಿಶೇಷವಾಗಿ ಮಕ್ಕಳಿಗಾಗಿ ಮಾಡಿದ್ದಿರ್ಬೇಕು ನನ್ನ ದೃಷ್ಟಿಯಿಂದ. ಬೊಂಬೆ ಆಟ ಅನಂತ ಒಂದರಿಂದ ಒಂದು ಪ್ರಭಾವಿತವಾಗಿ ವೇಷಭೂಷಣಗಳು ಅಲ್ಲಿಂದ ಇಲ್ಲಿ ಅದರ ರೂಪ ನೋಡಿದ್ರೆ ಈ ಬೊಂಬೆಗೆ ಇಟ್ಟಂತಹ ಕೈ ಕಾಲು ಆ ಮುಖದ ರಚನೆ ಮನುಷ್ಯನ ಜೀವಂತರಂಗ ಭೂಮಿಯ ಪ್ರತಿಫಲನವಾಗಿ ಬೊಂಬೆ ಆಟ. ಬಯಲಾಟದ ಸಂಗೀತಕ್ಕೆ ಮೂಲ ಯಾವುದು? ತಾಳ ದಾಟಿ ಇದಕ್ಕೆ ಜಾನಪದವೇ ಮೂಲವೇ ಅಥವಾ ಒಂದು ಏನಂದ್ರೆ ಜಗತ್ತಿಗೆಲ್ಲ ಜಾನಪದ ಮೂಲ ಅಂತ ಹೇಳಿದ್ರೆ ನಾವು ಏನ್ ಹೇಳಿದಾಗೂ ಆಗುದಿಲ್ಲ, ಏನ್ ಹೇಳಿದಾಗೂ ಆಗುದಿಲ್ಲ, ಎಲ್ಲಕ್ಕೂ ಜಾನಪದ ಮೂಲ. ಆದ್ರೆ ಶಾಸ್ತ್ರೀಯತೆ ರೂಪುಗೊಂಡು ರಾಗಗಳ ನಿರ್ಣಯ ಆದರೆ ಇದು ಬಂದು ಇದೆಲ್ಲ ಸಪ್ತ ತಾಳ ಪದ್ಧತಿ, ಇದೆಲ್ಲ ರಾಗ ಪದ್ಧತಿ ಎಲ್ಲ ಕ್ಲಾಸಿಕ್. ಆದ್ರೆ ವೆಂಕಟಮಖಿಯ ರಾಗ ನಿರ್ಣಯ ಪದ್ಧತಿಗಿಂತ ಸ್ವಲ್ಪ ಮೊದಲೆದ್ದಿರಬಹುದು. ನೀವು 10-12 ಶತಮಾನದಿಂದ ಉತ್ತರಾದಿ ದಕ್ಷಿಣಾದಿ ಅಥವಾ ಒಟ್ಟು ಭಾರತೀಯ ಸಂಗೀತದ ವ್ಯವಸ್ಥೆಯನ್ನು ನೋಡಿದರೆ ಕಾಲಕಾಲಕ್ಕೆ ಬದಲಾಗಿದೆ ರಾಗಗಳ ಸ್ವರೂಪ. ಆದರೆ ಒಟ್ಟಿನಲ್ಲಿ ತೆಂಕು ಬಡಗು ಎರಡು ಯಕ್ಷಗಾನಗಳ ರಾಗ ತಾಳ ಎರಡು ಸಶಾಸ್ತ್ರೀಯ ಶಾಸ್ತ್ರೀಯವೇ ಅದು ಜಾನಪದ. ಅದರಲ್ಲಿ ಸ್ವಲ್ಪ ಕವಲುಗಳ ಹೆಸರು ಬೇರೆ ಇರಬಹುದು. ಈಗ ಕೇರಳದಲ್ಲಿ ತಾಳಗಳಿಗೆ ಮುರಿ ಆಡಂದ ಅಂತ ಹೇಳ್ತಾರೆ ಅಷ್ಟು ತಾಳಕ್ಕೆ, ಆ ಹೆಸರು ಲೋಕಲ್ ಪಂಜಾರಿ ಅಂತ ಹೇಳ್ತಾರೆ. ಇಲ್ಲಿಯೂ ಹಾಗೆ ಮಟ್ಟ್ಯಾರೋಪಕ ಏಕ ಅಷ್ಟ ತಾಳಗಳೆಲ್ಲ ಅದು ಛಂದಸ್ಸೆಲ್ಲ ಶಾಸ್ತ್ರೀಯ. ರಾಗಗಳು ಸುಮಾರು ಯಕ್ಷಗಾನದ ಹೆಚ್ಚಾಗಿ ಮೊದಲು ಬಳಕೆಯಲ್ಲಿದ್ದ 30-40 ರಾಗಗಳೆಲ್ಲ ಶಾಸ್ತ್ರೀಯ. ಆದ್ರಿಂದ ಅದು ಯಾವುದೇ ರೀತಿಯಲ್ಲಿ ಅದರ ರೂಪ ಜಾನಪದ ಅಂತ ಹೇಳಲಿಕ್ಕೆ ಆಗುತ್ತೆ. ಅದರ ಪ್ರೆಸೆಂಟೇಷನ್ನ ಮುಗ್ಧತೆ ನೋಡಿ, ಅನುಕರಣೆಯಿಂದ ಬಂದದ್ದನ್ನು ನೋಡಿ ಕೆಲವರು ಅದು ಜಾನಪದ ಅಂತ ಹೇಳಿದ್ರು. ಈಗ ನಮ್ಮಲ್ಲಿ ಜೋಗುಳದ ರಾಗ ಇದೆ, ಅದು ಹಳ್ಳಿ ಹೆಂಗಸರು ಆಡಿದ್ರು ಗಾಯಕರು ಆಡಿದ್ರು ಒಂದೇ ಥರ, ಅದು ಶಾಸ್ತ್ರೀಯವೇ. ಆದ್ರಿಂದ ಮತ್ತು ನಾನು ಆಗಲೇ ಹೇಳಿದಾಗ ಶಾಸ್ತ್ರೀಯ ಜಾನಪದ ಎಂಬ ವಿಭಾಗ ಅತ್ಯಂತಿಕವೂ ಅಲ್ಲ, ಭಾರತೀಯ ಕಲೆಗಳಿಗೆ ಎಲ್ಲ ಸಂದರ್ಭದಲ್ಲಿ ಹೊಂದುವುದು. ಅಂದ್ರೆ ಮೊದಲು ಯಾವುದು ಅಂತ ಹೇಳಿ, ಹೀಗಂದ್ರೆ ಈಗ 15ನೇ ಶತಮಾನದಲ್ಲಿ ಹುಚ್ಚರಾಯಕ್ಕೆ ಬಂತು ಕರ್ನಾಟಕ ಸುಮಾರು, ಅದ್ರ ಮೊದಲೇ ಇತ್ತು ಸಂಗೀತ. ದಕ್ಷಿಣೋತ್ತರ ಪ್ರಭೇದ ಬಹಳ ಹಿಂದೆ ಇತ್ತು, ಬಹುಶಃ 10ನೇ ಶತಮಾನದಲ್ಲೇ ಇದ್ದಿರಬಹುದು, ಅದು ಸ್ವಚ್ಛವಾಗಿ ಆಗಿರ್ಬೋದು. ಆಮೇಲೆ ದಕ್ಷಿಣ ಕನ್ನಡದ ಯಕ್ಷಗಾನ ಶೈಲಿಯಲ್ಲಿ ಈ ಹಾರಾಡಿತ್ತಿರ್ಬೋದು ಅಥವಾ ತೆಂಕುತಿಟ್ಟೆ ಇರ್ಬೋದು, ಅದರಲ್ಲಿ ಮಟ್ಟಿರ್ಬೋದು ಅಥವಾ ತೆಂಕುತಿಟ್ಟೆ ಇರ್ಬೋದು, ಅದರಲ್ಲಿ ತಾಂಡವ ಹೆಚ್ಚಿದೆ, ಕುಂದಾಪುರದ ಕಡೆಗೆ ಲಾಸ್ಯ ಇದೆ, ಮತ್ತೆ ಉತ್ತರ ಕನ್ನಡದಲ್ಲಿ ಅಭಿನಯ ಹೆಚ್ಚು ಅಂತ ಹೇಳ್ತಾರೆ. ಅದನ್ನು ಒಪ್ಪಿದ್ರೆ ಅದಕ್ಕೆ ಹಿನ್ನೆಲೆ ಏನಿರ್ಬೋದು? ಒಂದೇನಂದ್ರೆ ಅಭಿನಯ ಅಂದ್ರೆ ನಾವು ವಾಚಿಕ ಆಹಾರ್ಯ ಆಂಗಿಕ ಸಾತ್ವಿಕ ನಾಲ್ಕನ್ನು ತಗೊಂಡ್ರೆ ನಾಲ್ಕು ಒಂದೊಂದು ಪ್ರಮಾಣದಲ್ಲಿ ಇದೆ. ನಮ್ಮ ಕೋಟಕುಂದಾಪುರದ ಶೈಲಿಯ ಬಡಗು ತಿಟ್ಟಿನಲ್ಲಿ ಮೊದಲು ಅಭಿನಯ ಅಂದರೆ ಹಸ್ತಾಭಿನಯ ಮತ್ತು ಮುದ್ರೆಗಳು ತೀರ ಮಿತವಾಗಿತ್ತು. ಈಗ ಅದು ಜಾಸ್ತಿ ಆಗಿದೆ ಉತ್ತರ ಕನ್ನಡ ಪದ್ಧತಿ. ಉತ್ತರ ಕನ್ನಡದಲ್ಲಿ ಬಹುಶಃ ದೇವದಾಸಿ ನಾಟ್ಯದಿಂದ ಕಲಿತು ಹಸ್ತಾಧ್ಯಾಯವನ್ನು ಅಧ್ಯಯನ ಮಾಡಿ ಕ್ರಮವಾಗಿ ಗುರುಮುಖದಿಂದಲೇ ಈ ಚಿತ್ರಾಭಿನಯ ಪದಾಭಿನಯಗಳನ್ನು ಕಲಿಸುವ ಪದ್ಧತಿ ಬಂದು ಅದು ವಿಸ್ತಾರ ಆಯಿತು. ಘರಾಣಗಳು ದಿಟ್ಟುಗಳು ಬದಲಾದ ಹಾಗೆ ಒಂದು ಪ್ರದೇಶದಲ್ಲಿ ಬದಲಾಗಿದೆ.
ತೆಂಕುತಿಟ್ಟಿನಲ್ಲಿ ಸಜೆಸ್ಟಿವ್ ಆದ ಅಭಿನಯ ಮೊದಲೇ ಇತ್ತು. ಮಧ್ಯ ಒಂದೊಂದು ಸಾಮಾನ್ಯ ಒಂದು ಪ್ರಾಸಕ್ಕೆ ಒಂದು ಚರಣಕ್ಕೆ ಒಂದು ಹಸ್ತಮಂತ್ರಗಳಿತ್ತು. ಅದು ವಿಸ್ತಾರ ಆಯಿತು. ಒಂದು ರೀತಿಯಲ್ಲಿ ಉತ್ತರ ಕನ್ನಡದಲ್ಲಿ ಬ್ರಾಹ್ಮಣರ ಪ್ರವೇಶ ಹೆಚ್ಚು ಆದರೆ ಹೆಚ್ಚು ಬೇಗ ಆದರೆ ಈ ಎರಡು ಜಿಲ್ಲೆಗಳಿಗಿಂತ ಬ್ರಾಹ್ಮಣರಲ್ಲಿ ಯಕ್ಷಗಾನಕ್ಕೆ ಮೊದಲು ಬಂದಿದ್ದಾರೆ ಐತಿಹಾಸಿಕ. ಅದೊಂದು ಕಾರಣ ಇದೆ. ಮತ್ತು ದೇವಸ್ಥಾನಗಳ ಇಡಗುಂಜಿ ಧಾರೇಶ್ವರ ಗೋಕರ್ಣ ದೇವಸ್ಥಾನಗಳಲ್ಲಿರುವ ನಾಟ್ಯಮೇಳಗಳು, ಆಗ ನಾಟ್ಯಮೇಳ ಅಂತ ಭರತನಾಟ್ಯಮ ಬೇಸರ ಆಗಿಲ್ಲ, ದೇವದಾಸಿ ನಾಟ್ಯ ಅಥವಾ ನಾಟ್ಯಮೇಳಗಳಲ್ಲಿ ಈ ಪದ್ಧತಿ ಇದ್ದದ್ದನ್ನು ಕಲಾವಿದರು ನೋಡಿ ಕಲ್ತಿರ್ಬೋದು. ಒಂದು ಸಲ ಒಂದು ಪ್ರಭಾವ ಒಳಗೆ ಬಂದ ಮೇಲೆ ವಿಸ್ತರಿಸಲಿಕ್ಕೆ ಸಮಯ ಇಲ್ಲ. ಅದು ಒಂದು ಒಂದು ಸಲ ಬೇರೆ ಆದರೆ ಮತ್ತೆ ದೂರ ದೂರ. ಮರಾಠಿ ನಾಟಕಕ್ಕೆ ಯಕ್ಷಗಾನ ಮೂಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಕೆಲವು ಆಧಾರಗಳು ಇವೆ ಅಂತ ಹೇಳಿ. ಕರ್ಕಿ ಮೇಳ ಅಲ್ಲಿ ಹೋಗಿತ್ತು, ಸಾಂಗ್ಲಿಗೆ ಹೋಗಿತ್ತು. ಅದೇ ಕರ್ಕಿ ಮೇಳವೋ ಉತ್ತರ ಕನ್ನಡದ ಮೇಳವೋ ಏನೇ ಇರಲಿ, ಅಂತ ಹೊನ್ನಾವರ ಪ್ರದೇಶಕ್ಕೆ ಒಂದು ಮೇಳ ಹೋಗಿದೆ. ಅದೇ ಸುಭದ್ರಾ ಕಲ್ಯಾಣ ಇತ್ಯಾದಿಗಳನ್ನು ನೋಡಿ ಸಂಗೀತ ಸೌಭದ್ರ ಎಲ್ಲ ತಯಾರಾಯಿತು. ವಿಷ್ಣುದಾಸ್ ಭಾವೆ ಮತ್ತು ಅನೇಕ ಮರಾಠಿ ಲೇಖಕರು ಅದನ್ನು ಒಪ್ಪಿದ್ದಾರೆ. ಅದು ಈಗಾಗಲೇ ಸ್ಥಾಪಿತವಾದ ವಿಷಯ. ಅವರು ನಾಟಕ ಇದನ್ನು ನೋಡಿ ವಸ್ತುವನ್ನು ಹೇಗೆ ಬಿಂಬಿಸಬಹುದು ಅಂತ ನೋಡಿ. ಅಲ್ಲಿ ಮೊದಲು ಒಂದು ಕ್ರೂಡ ಆದ ರೂಪದಲ್ಲಿ ಮರಾಠಿ ನಾಟಕ ಇದ್ದಿರಲೂಬಹುದು, ಪ್ರೆಸೆಂಟೇಷನ್ ಫೈನ್ ಆಗಿರಬಹುದು. ಇವರಿಂದ ಕೂಚಿಪುಡಿಯನ್ನು ಆರಂಭಿಸಿದ ಸಿದ್ದೇಶ್ವರ ಯೋಗಿ ಉಡುಪಿಯಲ್ಲಿ ಅದರ ಅಭ್ಯಾಸ ಮಾಡಿದ್ರು, ಯಕ್ಷಗಾನ ಅಭ್ಯಾಸ ಮಾಡಿದ್ರು. ನಂತರ ಅಲ್ಲಿ ಹೋಗಿ ಒಂದು ಹೊಸನಾಟ್ಯ ಪ್ರಕಾರವನ್ನು ಆರಂಭಿಸಿದರು ಅಂಥೇಳಿ ಶಿವರಾಮ ಕಾರಂತ ಪುಸ್ತಕದಲ್ಲಿ ಇದೆ. ಅದರ ಅದು ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು? ಏನಂದ್ರೆ ಅದು ತುಂಬ ಚರ್ಚಾಸ್ಪದ. ಸಿದ್ದೇಂದ್ರ ಯೋಗಿ ಇಲ್ಲಿಗೆ ಬರುವ ಮೊದಲೇ ಕೂಚಿಪುಡಿ ಉಂಟಾ ಇಲ್ವೋ ನೋಡಬೇಕು. ಯಕ್ಷಗಾನ ಯಕ್ಷಗಾನವು ಶಬ್ದಗಳು ಕನ್ನಡಕ್ಕಿಂತ ತೆಲುಗಿನಲ್ಲಿ ಪ್ರಾಚೀನ. ತಿರುಪತಿ ರಾಳಪಾಕ ಅಣ್ಣಮಾಚಾರ್ಯ ಕಾಲದಿಂದ ಇದ್ದ ರಚನೆಗಳು ಈಗಲೂ ಯಕ್ಷಗಾನದಲ್ಲಿ ಇದೆ. ಚಂದಭಾಮ ಸ್ತ್ರೀವೇಷ ಇದೆ. ಇದನ್ನು ನೋಡಿದರೆ ಮತ್ತು ತೆಲುಗಿನಲ್ಲಿ 10-12 ಬಗೆಯ ಯಕ್ಷಗಾನ ಅಂತ ನಾವು ಹೇಳುವ ಬಯಲಾಟಗಳಿಲ್ಲ. ತೆಲುಗು ಯಕ್ಷಗಾನ ಪರಂಪರೆಯು ಸಾಕಷ್ಟು ಪ್ರಾಚೀನ. ಯಕ್ಷಗಾನ ಅಂತ ರಚನೆಯ ಹೆಸರುಂಟಲ್ಲ, ಕಾವ್ಯ ಜಾತಿಯ ಹೆಸರು, ರೈಟಿಂಗ್ ಜಾನರ್ ಜನರು, ಅದು ತೆಲುಗಿನಲ್ಲಿ ಪ್ರಾಚೀನ. ಉಡುಪಿಗೆ ಬಂದ ನರಹರಿ ತೀರ್ಥರೇ ಬಯಲಾಟಗಳನ್ನು ತಂದವರು. ಅವರು ಆಂಧ್ರದವರು. 12th-13th ಸೆಂಚುರಿಯಲ್ಲಿ ಬಯಲಾಟ ಉಡುಪಿಯಲ್ಲಿ ರೂಪುಗೊಂಡಿದೆ. ಅದಕ್ಕೆ ಮೂಲ ನರಹರಿ ತೀರ್ಥರು ಅಂತಲೂ ಒಂದು ವಾದ ಇದೆ. ಆದರೆ ಸಿದ್ದೇಂದ್ರ ಯೋಗಿ ಉಡುಪಿಗೆ ಬಂದು ಬಯಲಾಟವನ್ನು ಕೊಂಡೋಗಿ ಕೂಚಿಪುಡಿ ಆಯಿತು ಅಂತ ಇವತ್ತು ನಾವು ನಿರ್ಣಯ ಹೇಳಲಿಕ್ಕೆ ಬರುತ್ತೆ. ತೆಂಕುತಿಟ್ಟಿನ ಆರಂಭ ಹೇಗಾಗಿರಬಹುದು? ನಮ್ಮಲ್ಲಿ ಒಂದು ಮಾತು, ತೆಂಕುತಿಟ್ಟಿನವರೆಲ್ಲ ಹೇಳೋದು ಯಕ್ಷಗಾನದ ಮೂಲ ಪುರುಷ ಪಾದ ಸುಬ್ಬ. ಅದೇ ಆ ಅರ್ಥದಲ್ಲಿ ಅಲ್ಲ, ಯಕ್ಷಗಾನ ಅಂದ್ರೆ ತೆಂಕುತಿಟ್ಟು ಅಂತ ತಿಳ್ಕೊಂಡು ಮಾತಾಡ್ತಾರೆ. ಈಗ ಸಭಾಹಿತಿ ಪ್ರತಿ ಅಂತ ಉತ್ತರ ಕನ್ನಡದಲ್ಲಿ ಹೇಳವೆ. ಸಭಾಹಿತರೇ ಮೂಲ ಕವಿ ಅಂದ್ರೆ ಪ್ರಸಿದ್ಧ ಕವಿ ಆ ಕಾಲ. ಕರ್ಕಿ ಮೇಳವೇ ಆದ್ಯ ಮೇಳ, ಆಯಾ ಪ್ರದೇಶದ ಜ್ಞಾನವನ್ನು ಇಟ್ಕೊಂಡು ಹೇಳ್ತಾರೆ. ಪಾರ್ಥಿ ಸುಬ್ಬ ಕೇರಳದ ಗಡಿಯಲ್ಲಿದ್ದ, ತುಳುನಾಡಿನ ಭೂತಾರಾಧನೆಯ ಕೇರಳದ ರಂಗ ಪ್ರಭಾವವು ಅವನಿಗಾಗಿದೆ. ಅಲ್ಲಿಯ ಚೆಂಡೆ ಮದ್ದಲೆಗಳ ಮೇಲೆ ಪ್ರಭಾವ ಆಯಿತು. ಅವನು ಆಗಲೇ ಇದ್ದ ಒಂದು ಅರ್ಧ ಜಾನಪದ ಸ್ವರೂಪದಲ್ಲಿ ಇದ್ದ ಬಯಲಾಟ ಅಲ್ಲಿ ಇತ್ತು. ಯಕ್ಷಗಾನ ಕುಂಬಳೆಯಲ್ಲಿ ಹುಟ್ಟಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮಲಯಾಳ ತುಳು ಪ್ರದೇಶದಲ್ಲಿ ಕನ್ನಡ ಕಲೆ ಒಂದು ಹುಟ್ಟಿ ಬೆಳೆಯಲು ಸಾಧ್ಯ ಇಲ್ಲ. ಅಲ್ಲಿಗೆ ಅದು ಆಮದಾದ ಕಲೆ ಆಗಬೇಕು. ಅದನ್ನೇ ಪರಿಷ್ಕಾರ ಮಾಡಿ ಬಣ್ಣದ ವೇಷಕ್ಕೆ ದೊಡ್ಡ ಕಿರೀಟ, ರಾಜರಿಗೆ ಕಿರೀಟ ಪಕ್ಕಣೆ ಮಾಡಿ ಅದರ ಗ್ರಾಮರನ್ನು ವ್ಯವಸ್ಥೆಗೊಳಿಸಿ ಹಿಮ್ಮೇಳವನ್ನು ಇದು ಮಾಡಿ ಒಂದು ಪ್ರಾದೇಶಿಕ ತಿಟ್ಟನ್ನು ಮಾಡಿದ. ಸುಮಾರು 1600 ತೆಂಕುತಿಟ್ಟು ರೂಪುಗೊಂಡಿರಬಹುದು ಅಂತ ನನಗೆ. ಬಣ್ಣದ ವೇಷ ತೆಂಕಿನಿಂದ ಬಂದಿದ್ದು ಅಂತ ಹಿಂದೊಮ್ಮೆ ಹೇಳಿದ್ದೀರಿ. 100% ಅದು ಖಂಡಿತ. ಆದರೆ ಬಡಗಿನ ವೇಷ ಸ್ವಲ್ಪ ಭಿನ್ನವಾಗಿದೆ, ಕಚ್ಚೆ ಮೇಲೆ ಇದೆ, ಇದಕ್ಕೆ ಸ್ವತಂತ್ರ. ಏನಂದ್ರೆ ಬಡಗು ತಿಟ್ಟು ಏನು ಮಾಡಿದ್ದು ಅಂದರೆ ಮೇಲಿನ ಕಿರೀಟವನ್ನು ಕಲಶದ ಬದಲಿಗೆ ಯಕ್ಷಗಾನದ ಹಾಗೆ ಇರಬೇಕು ಅಂತ ಒಂದು ರೂಪ ಕೊಟ್ಟರು. ಬಡಗು ತಿಟ್ಟ ಬಣ್ಣದ ವೇಷ ಮುಖ್ಯವಾಗಿ ಭೀಭತ್ಸ ಭಯಾನಕ, ತೆಂಗು ತಿಟ್ಟಿದ್ದು ರೌದ್ರ ಭಯಾನಕ. ಅದು ಸ್ವೀಕೃತ ಎಂಬುದಕ್ಕೆ ಈಗಲೂ ಬಡಗು ತಿಟ್ಟ ಯಾವ ವೇಷಕ್ಕೂ ಇಲ್ಲದಷ್ಟು ಉದ್ದ ಸೋಗವಲ್ಲಿ ಆ ಶಾಲು ಅದಿರೋದು ಸಾಕ್ಷಿ. ಮತ್ತೆ ಬಡಿತಗಳು ಒಂದೇ, ಉಳಿದದಕ್ಕೂ ಒಂದೇ, ಆದರೆ ತೆಂಗು ಬಣ್ಣದ ವೇಷದಲ್ಲಿ ಪೂರ್ತಿ ಸಾಮ್ಯ. ಮತ್ತು
ಅದು ಸ್ವೀಕೃತವಾಗಿ ಇಲ್ಲಿ ಬೆಳೆಯದಿರಲಿಕ್ಕೆ ಲಾಸ್ಯ ಪ್ರಧಾನವಾದ ಮೂಲದ ವೇಷಗಾರಿಕೆ ಬೆಳೆದಿತ್ತು. ಈಗಲೂ ಬಣ್ಣದ ವೇಷದ ವೆರೈಟಿ, ಬಣ್ಣದ ವೇಷದ ವೈಭವ ಪರಿಣಾಮ ಬಡಬದಿಟ್ಟಿನದಲ್ಲ. ಅದರ ಕಾರಣತ್ರು ಹೇಳಿದ್ದಾರೆ ಪೂಜೆ ಡಾಕ್ಟರ್. ಸೊಂಟದ ಕೆಳಗೆ ಅಪ್ರಮಾಣವಾಗಿ ಕಾಣುತ್ತದೆ, ತೆಂಗು ತಿಟ್ಟಿನ ಇಡೀ ವೇಷ ಸಪ್ರಮಾಣವಾಗಿದೆ, ಪ್ರಪೋರ್ಷನೇಟ್ ಆಗಿದೆ, ಮತ್ತು ಬರವಣಿಗೆಯ ನಾಜುಕು ಈಗಲೂ ತೆಂಗು ತಿಟ್ಟು ವಿಚಿತ್ರ ಅಂದರೆ ಪರಂಪರೆಯನ್ನು ಬಹಳ ಬಿಟ್ಟು ಹೋದ ತೆಂಗು ತಿಟ್ಟು ಬಣ್ಣದ ವೇಷದಲ್ಲಿ ಪರಂಪರೆಯನ್ನು ಇಟ್ಟುಕೊಂಡಿದೆ. ಪರಂಪರೆಗೆ ಹೆಚ್ಚಿನ ಇಷ್ಟವಾಗಿರುವ ಬಡಲು ತಿಟ್ಟು ಬಣ್ಣದ ವೇಷದಲ್ಲಿ ದುರ್ಬಲವಾಗಿದೆ. ಇದನ್ನೆಲ್ಲ ನೋಡಿದರೆ ಮತ್ತು ಅದರ ಒಟ್ಟು ಸ್ವರೂಪವನ್ನು ನೋಡಿದರೆ ಗೊತ್ತಾಗ್ತದೆ, ಹಿಂದೆಯೇ ಅನೇಕರು ಇಲ್ಲಿಂದ ಬಣ್ಣದ ವೇಷವನ್ನು ಕಲೀಲಿಕ್ಕಾಗಿ ತೆಂಗು ತಿಟ್ಟಿಗೆ ವೇಷಧಾರಿಗಳು ಹೋಗ್ತಿದ್ದರು. ಇಲ್ಲಿ ಬೆಳಕಲೆಯಲ್ಲಿ ಸುಬ್ಬಣ್ಣ ಸಾವಿರದ 1875 1900 ಸುಮಾರಿಗೆ ಇಲ್ಲಿಂದ ಕೆಲವರು ಬಣ್ಣದ ವೇಷ ಕಲ್ತುಕೊಂಡು ಬಂದರು. ಅವರ ವಂಶೀಯರು ಬೆಳಕಲೆ ಸುಬ್ಬಣ್ಣಯ್ಯ ಅಂತ ಉಂಡು ವೇಷಿದ್ದಾರೆ. ಅವರು ಈಗ ತೀರ್ಕೊಂಡರು. ಅವರು ಆ ಮಾತು ಹೇಳ್ತಿದ್ರು ಬಣ್ಣದ ವೇಷ. ಇನ್ನೊಂದು ಹೇಳುದಾದ್ರೆ ಬಣ್ಣದ ವೇಷ ತೆಂಕಿನಿಂದ ಬಡಗಿ ಹೋದ ಹಾಗೆ ಹೋದ ಹಾಗೆ ವೀಕ್ ಉತ್ತರ ಕನ್ನಡದಲ್ಲಿ ಮತ್ತು ವೀಕ್. ಅದಕ್ಕೆ ಕಾರಣ ಅಲ್ಲಿ ಕಲೆ ಕಾಲಕಾಲಕ್ಕೆ ಬೆಳೆದು ಬಂದ ರೀತಿ ಬಣ್ಣದ ವೇಷದ ಪ್ರಾಶಸ್ತ್ಯ ಕಡಿಮೆ. ಆದರೆ ಸ್ಥಾನಮಾನಗಳು ಇತ್ತೀಚೆಗಿನವರೆಗೂ ಇತ್ತು. ರಾವಣ ಕಾಲಜಂಗ ನರಕಾಸುರ ಮಾಗದ ಎಲ್ಲ ಬಣ್ಣದ ವೇಷವೇ ಉತ್ತರ ಕನ್ನಡವರೆಗೆ. ಅಲ್ಲಿ ಅದು ದುರ್ಬಲವಾಗ್ತಾ ಹೋಯ್ತು, ಯಾಕಂದ್ರೆ ಬಣ್ಣದ ವೇಷದ ಅಭಿವ್ಯಕ್ತಿ ಅಲ್ಲಿ ಇದ್ದಷ್ಟು ಶಕ್ತಿಶಾಲಿ ಅಲ್ಲದರಿಂದ ಹಾಗಾಗಿರಬಹುದು. ಬಣ್ಣದ ವೇಷ ಸ್ವೀಕೃತವೂ ಹೌದು, ಮತ್ತೆ ಬಣ್ಣದ ವೇಷದ ಒಟ್ಟು ಸ್ವರೂಪ ಬರವಣಿಗೆ ಅದರ ವ್ಯಾಕರಣ ಈಗ ಪುನಃ ರಿವೈವ್ ಮಾಡುವ ಪ್ರಯತ್ನ ಬಡಗು ತಿಟ್ಟಿನಲ್ಲಿ ನಡೆದಿದೆ. ಯಕ್ಷಗಾನ ತಿಟ್ಟುಗಳಲ್ಲಿ ಬಹುಶಃ ಬಡಗು ಪ್ರಾಚೀನವೇ ಆದರು ಈ ಚಂಡೆ ಬಣ್ಣದ ವೇಷ ಇಂತಹ ಕೆಲವು ವಿಷಯಗಳು ಧೀಂಗಡದ ಪ್ರವೇಶ ಪ್ರವೇಶ ತೆಂಕು ತಿಟ್ಟು ಹೆಚ್ಚು ಭವ್ಯ ಮತ್ತು ಹೆಚ್ಚು ಪವರ್ಫುಲ್. ಅದು ಯಾವುದೇ ಒಂದು ಕಲೆಯ ತಿಟ್ಟಿಗೆ ಪ್ರಭೇದಕ್ಕೆ ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ, ವೀಕ್ ಪಾಯಿಂಟ್ಸ್ ಇದೆ. ತೆಗೆದು ತಿಟ್ಟಿಗೆ ತನ್ನದಾದ ಕೆಲವು ಡೊಮೇನ್ ಇದೆ, ಸ್ಟ್ರಾಂಗ್ ಡೊಮೇನ್ಸ್. ಅದರಲ್ಲಿ ಬಣ್ಣದ ವೇಷವು ಯಕ್ಷಗಾನದ ವೇಷಗಳಿಗೆ ಚೌಕಟ್ಟು ಯಾವುದು ಅಂದ್ರೆ ಈಗ ನಾಟಕದ ರೀತಿಯಲ್ಲಿ ಹನುಮಂತ ಮತ್ತೆ ನಾರದನ ಪಾತ್ರ ಮಾಡಿದ್ದಾರೆ ಅಥವಾ ಅದನ್ನ ಯಕ್ಷಗಾನೀಯಗೊಳಿಸಿ ನಾವು ಬಳಸಿ ಪ್ರೇಕ್ಷಕರ ಕಲ್ಪನೆಗೆ ಹೊರತಾದ ವಿಧದಲ್ಲಿ ನಿರೂಪಿಸಿ ಜನರಿಂದ ಕಲೆ ದೂರವಾಗಬಹುದೇನೋ ಅನ್ನೋದು. ಅದು ಏನಾಗಿದೆ, ನಮ್ಮಲ್ಲಿ ಹಿರಿಯ ವಿಮರ್ಶಕರು ಒಬ್ಬರು ಮಾತು ಹೇಳಿದ್ರು, ಅದು ಒಳ್ಳೆ ಮಾತು. ನಾವು ಮಾಧ್ಯಮವನ್ನು ಉಳಿಸಬೇಕೆ ಪರಿಣಾಮವನ್ನು ಉಳಿಸಬೇಕೆ ಸಾಗರ್ ಎಸ್ ಭಟ್ರು ಈಗ ಮಾತಾಡಿದ್ರು ಡಾಕ್ಟರ್ ಎಸ್. ಕೆಲವರು ಮಾಧ್ಯಮವನ್ನು ನೋಡದೆ ಪರಿಣಾಮವನ್ನು ಮೆಚ್ಚಿದ್ರು. ತಲೆ ಬಿಟ್ಟುಕೊಂಡ ದ್ವೇಷ ಲೈಟ್ ಜಿಗ್ 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 ಮಾಡಿದರು, ನಾಟಕದ ಅಭಿನಯ ತಂದರು, ಅದ್ಭುತವಾಗಿ ಹನುಮಂತನನ್ನು ಈ ಪೈಜಾಮ ಅಂಗಿ ಹಸಿರಂಗಿ ಹಾಕಿ ಮಾಡಿದ ರೂಪ ಮಂಗನನು ಮಂಗನನು ಯಕ್ಷಗಾನ ಕಪಿಯನ್ನು ಯಕ್ಷಗಾನೀಯಗೊಳಿಸಿದ ಕಲಾ. ಇದು ಮರದ ಮಂಗನನ್ನೇ ನಾವು ಮನುಷ್ಯನಲ್ಲಿ ಆರೋಪಿಸಿದ್ವಿ, ಜುಟ್ಟು ಕಂಡು ಅದಲ್ಲ. ವೇಷದ ಸುಭಗತನ ಅಥವಾ ಸಾಧುತ್ವವನ್ನು ನೋಡಬೇಕು ಹೇಗೆ ಅಂದರೆ ಉಳಿದ ವೇಷಗಳಿಗೆ ಅದು ಮ್ಯಾಚ್ ಆಗ. ಈಗ ಯಕ್ಷಗಾನದ ಪ್ರಾಚೀನ ಸ್ವರೂಪ ತೆಂಕು ಬಡಗು ಕಥಕ್ಕಳಿ ಇಡೀ ನಿಮಗೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ. ಯಕ್ಷಗಾನದ ವೇಷಗಳಲ್ಲಿ ಎರಡು ಮಾತ್ರ ಸರ್ವತ್ರ ಏಕರೂಪ ಇದೆ. ಪ್ರಾಚೀನ ಒಂದು ಹೆಣ್ಣು ಬಣ್ಣ ರಾಕ್ಷಸ ಆ ಬಾಲ್ದಿ ಹಾಗಿದ್ದ ಕುತ್ತೇರಿ ಕಿರೀಟ ಮುಖವರ್ಣಿಕೆ ಮೂಗುತ್ತಿ ಎದೆ ಇದು ಎದೆ ಕಟ್ಟುವೆ ಎಲ್ಲ, ಮತ್ತೊಂದು ಹನುಮಂತ. ಇದು ಎರಡು ಈ ಮೂರು ನಾಲ್ಕು ತಿಟ್ಟುಗಳಲ್ಲಿ ಒಂದೇ ಇದೆ. ಆದರೆ ತುಂಬ ವಿರೂಪಗೊಂಡದ್ದು ಹನುಮಂತ. ನಾವೀಗ ಹನುಮಂತನಲ್ಲಿ ಕಪಿತ್ವವನ್ನು ತೋರಿಸಬೇಕು, ಕಪಿಯಲ್ಲಿ ಹನುಮಂತನನ್ನು ಚಿತ್ರಿಸಬೇಕು. ಯಕ್ಷಗಾನದ ರಚನೆ ತುಂಬ ಸುಂದರ, ಐದು ಸುಳಿ ಮುಖ ಕಪ್ಪು ಕುರುಟು ಕಿರೀಟ ಸ್ವಲ್ಪ ಬೇರೆ ಅಂತ ತೋರಿಸಲಿಕ್ಕೆ ವೇಷಭೂಷಣ ಅಂಗಿ ಹನುಮಂತನೇ. ಬಾಲವೂ ಇಲ್ಲ, ಅದಕ್ಕೆ ಬಾಲ ಉಂಟು ಅಂತ ಹೇಳುದು ಮಾತು. ಇದು ಬಿಟ್ಟು ಬಾಲದ ಹನುಮಂತ ಅಂತಂದ್ರೆ ಅದೇ ನೃತ್ಯಕ್ಕೂ ಒಂದು ಮಂಗನನ್ನೇ ತಂದಕ್ಕಾಗ್ತದೆ. ಆದ್ದರಿಂದ ಒಂದು ವಿಭಾಗ ಒಂದು ಪದ್ಧತಿ ಜನಪ್ರಿಯವಾಗಿದೆ ಎಂಬುದನ್ನು ಇಟ್ಟುಕೊಳ್ಬೇಕಾಗಿಲ್ಲ. ವನವಾಸಕ್ಕೆ ಮೊದಲು ಕಿರೀಟದ ರಾಮಲಕ್ಷ್ಮಣರೇ ಇತ್ತು, ಯಾಕಂದ್ರೆ ಅದು ಮಾಧ್ಯಮ. ನೀವು ಬಹಳ ದೀರ್ಘವಾಗಿ ರಂಗಸ್ಥಳದಲ್ಲಿ ನಿಲ್ಲು ವೇಷಗಳನ್ನು ನಾಟ್ಯ ಮಾಡಬೇಕಲ್ಲ, ಬೆವರಿಳಿಸಿಕೊಂಡು ಅದು ಏನೋ ಕಾಣುತ್ತದೆ. ಮಾಧ್ಯಮ ಪ್ರಧಾನವಾಗಿರಬೇಕು ವೇಷ. ಈಗ ನೀವು ಏನು ಮಾಡಬಹುದು, ತೀರಾ ಒಂದು ಕಾವ್ಯದಲ್ಲಿದ್ದ ವಾಸ್ತವತ ಸ್ವಲ್ಪ ಕಲ್ಪನೆಯನ್ನು ಹೇಳುವುದಾದರೆ ಸೋಗೆವಲ್ಲಿ ಪಾಲ್ಗೊಂಡು ಕಾವ್ಯದ್ದು ಮಾಡಬಹುದು ರಾಮಲಕ್ಷ್ಮಣ. ಸಾಂಕೇತಿಕ ಬದಲಾವಣೆ ಸಾಧ್ಯ. ಈಗ ಋಷಿ ಉತ್ತರ ಕನ್ನಡದವ್ರು ಮಾಡ್ತಾರೆ ಜೇರಿ ಕಟ್ಟಿ, ಅಂದರೆ ಉಳಿದ ವೇಷಕ್ಕೆ ಮ್ಯಾಚ್ ಆಗ್ತದೆ. ಆನರೂಪ್ಯ ಮತ್ತು ಹಾರ್ಮೋನಿ
ಮ್ಯಾಚಿಂಗ್ ಇರಬೇಕು. ಒಂದು ತಲೆ ಬಿಟ್ಟ ವೇಷ, ಒಂದು ಬಣ್ಣದ ವೇಷ, ಒಂದು ನಾಟಕ ಆಗಲಿಲ್ಲ. ಈಗ ನಾರದ ನಿಮಗೆ ಮೊದಲು ಬಾಗಿತ್ತು, ಒಂದು ಚಿಕ್ಕ ಚಿಕ್ಕ ಆಭರಣ ಇತ್ತು, ಮತ್ತು ಎರಡು ಇದಿತ್ತು ಶಾಲು ತುಂಬಿ ಕಾಣಬೇಕಲ್ಲ ಮೈ ಬಿಟ್ಟು ಹಬ್ಬರ. ಅದು ಭಿಕ್ಷುಕ ಕಾಣ್ತದೆ ನಾರದ. ನಾರದನಾಗಲಿ ಋಷಿಯಾಗಲಿ ವಿಷ್ಣುವಾಗಲಿ ಬ್ರಹ್ಮನಾಗಲಿ ಉಳಿದ ವೇಷಗಳೊಂದಿಗೆ ಅದು ಹೊಂದಿಕೊಂಡು ಇಡೀ ವೇಷದ ಚೌಕಟ್ಟು ಒಂದಾಗಿ ಕಾಣಬೇಕು. ಅದಕ್ಕೆ ಕಾಸ್ಟ್ಯೂಮ್ ಡಿಸೈನಿಂಗ್ನಲ್ಲಿ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ಅನುಸರಿಸಿ ಬಿದ್ದು ಹೋದ ವೇಷಗಳನ್ನು ಪುನಾರಚನೆ ಮಾಡಬೇಕು. ಈಗ ತೆಕ್ಕು ಬಡಗಿನಲ್ಲಿ ಈಶ್ವರ ಮೊದಲಿತ್ತು, ಇಲ್ಲಿಂದ ಕೆಳಗೆ ಅದು ರಾಜವೇಷ. ಇಲ್ಲಿ ಗಡ್ಡೆ ಇಲ್ಲಿ ಕಟ್ಟುವುದು, ಇಲ್ಲಿ ಅಲ್ಲ. ಕಿರೀಟ ಇಲ್ಲ, ಸುಟ್ಟು ಕಟ್ಟಿ ಚಂದ್ರ ಕಲೆ ಇಡು. ಇದು ಈಶ್ವರನ ವೇಷ. ಅದು ಯಕ್ಷಗಾನವೂ ಆಗಬೇಕು, ಶಿವನೂ ಆಗಬೇಕು. ಯಕ್ಷಗಾನವೂ ಆಗಬೇಕು, ಋಷಿಯೂ ಆಗಬೇಕು. ಸ್ತ್ರೀ ವೇಷ 70ನೇ ಇಸವಿವರೆಗೆ ಅನುರೂಪ್ಯದಲ್ಲಿ ಇರಲಿ. ಈ ವೇಷಗಳೆಲ್ಲ ಕ್ರಿಸ್ತಪುರ ವಯಸ್ಸಾಗ ಕಾಣುತ್ತದೆ. ಹೆಣ್ಣು ವೇಷ ಈಗಿನ 70ನೇ ಇಸವಿ ಹೆಂಗಸಿನ ಡಾಕ್ಟರ್ ಕಾರಂತರ ಅದಕ್ಕೊಂದು ಶಿರಭೂಷಣ ತಂದು ಅದಕ್ಕೆ ಮ್ಯಾಚಿಂಗ್ ಆದ ಎದೆ ಪದಕ ಸೊಂಟದ ಪಟ್ಟಿತ್ತದು. ಅದು 1000 ವರ್ಷ ಹಿಂದೆ ಬಿದ್ದ ವೇಷ ಮ್ಯಾಚಿಂಗ್. ಅದೆಲ್ಲ ಕಡೆ ಅನುಸರಿಸಲ್ಪಟ್ಟಿತ್ತು, ಈಗ ಅದು ವಿಕೃತವಾಗಿದೆ ಪುನಃ. ಆದ್ದರಿಂದ ವೇಷ ಸುಧಾರಣೆಯಲ್ಲಿ ನೆನಪಿಟ್ಟುಕೊಳ್ಬೇಕು, ಅದು ವಾಸ್ತವತೆಗೆ ತರುವುದನ್ನಲ್ಲ ಅಥವಾ ಜನಪ್ರಿಯವಾದ ಜನರ ಕಲ್ಪನೆಯನ್ನು ತರುವುದು ಅಲ್ಲ. ನಮಗೆ ಯಕ್ಷಗಾನದ ಮಾದ್ಯ ಉಪಕರಣಗಳು ಇರಲಿಲ್ಲ, ಮನೆಯಲ್ಲೂ ಕೂಡ ನೆಲದ ಮೇಲೆ ಕೂರ್ತಿದ್ರು, ಚಾಪೆಯನ್ನು ಹಾಸಿ ಕಂಬಳಿಯನ್ನು ಹಾಸಿ ಕೂರ್ತಿದ್ದಂಥ ಸಂದರ್ಭ ಇತ್ತು. ಹಾಗೆ ಯಕ್ಷಗಾನದಲ್ಲೂ ಕೂಡ ಹಿಮ್ಮೇಳದವರು ನೆಲದ ಮೇಲೆ ಕುಳಿತುಕೊಂಡು ಹಿಂದೆ ಆಟ ಆಡ್ತಿದ್ದಿರ್ಬೋದು. ಈಗಲೂ ಕೂಡ ಅವರಿಗೆ ಮೇಲೆ ಒಂದು ಮೇಜನ್ನು ಹಾಕಿ ಟೇಬಲ್ ಮೇಲೆ ಕೂರಿಸೋದು ಪಕ್ಕಕ್ಕೋ ಅಥವಾ ಅಲ್ಲಿ ನೆಲದ ಮೇಲೆ ಕೂರಿಸುವ ವ್ಯವಸ್ಥೆ ಸರಿ ಅಲ್ವೇ? ಅಂದರೆ ಬಹುಶಃ ಹಿಂದೆ ಬಹಳ ಹಿಂದೆ ನೆಲದ ಮೇಲೆ ಕೂತು ಭಜನೆ ರೂಪದಲ್ಲಿ ತಾಳಮದಲೆ ಹಾಗೆ ಆಗಿರ್ಬೋದು. ದೇವಸ್ಥಾನಕ್ಕೆ ಸುತ್ತ ಸುತ್ತಾಗಿ ಬರುವಾಗ ಎಲ್ಲರೂ ನಿಂತುಕೊಂಡೇ ಆಡುವುದು ಇದೆ. ಆದರೆ ಬಯಲಾಟದ ಅತ್ಯಂತ ಪ್ರಾಚೀನ ಸ್ವರೂಪಗಳಲ್ಲೆಲ್ಲ ಈ ಮೇಳ ನಿಂತುಕೊಂಡಿದೆ. ನಿಂತುಕೊಂಡ ಹೈಟಲ್ಲಿ 3 ಚೆಂಡೆ ಮದ್ಲೆ ಭಾಗವತ ಒಂದೇ ಹೈಟ್ ಕಾಣುತ್ತೆ. ಈಗ ನೀವು ಚೆಂಡೆ ಇಟ್ಕೊಂಡು ನಿಂತುಕೊಳ್ಳುವ ವ್ಯವಸ್ಥೆ ತೆಂಗುದಿಟ್ಟಿಂದ ನೋಡಿದರೆ ಹೀಗೆ ಕಾಣ್ತದೆ. ಹಿಮ್ಮೇಳ ಒಂದು ಹೀಗೆ ಒಂದು ಹೀಗಿದೆ. ಬಡಗುತಿತ್ತಲ್ಲಿ ಮೇಜು, ಮೊದಲು ಪಡಿಮಂಚ ಬಂದು ಭತ್ತ ಹೊಡೆಯುವ ಪಡಿಮಂಚ, ಅದರ ಫಸ್ಟ್ ಬಂದದ್ದು ಅದುವೆ ಅನುಕೂಲ. ನೀವು ಕೂತ್ಕೊಳ್ಳದೆ ಅಂತ ಅಪ್ಪ ತಿರುಪೂತಿನಲ್ಲಿ ತಗ್ಗನ ಒಂದು ಮೇಜಿದೆ, ಅದಕ್ಕೊಂದು ಮಹತ್ವ ಇದೆ. ಪರದ ಹಿಂದೆ ವೇಷಗಳೇ ಕಾಣ್ತದೆ. ಕುಚಿಪುಡಿಯವರು ಒಂದು ಬದಿಯಲ್ಲಿ ಸೈಡ್ಗೆ ಹೀಗೆ ಕೂತ್ಕೊಳ್ತಾರೆ ನೃತ್ಯದ ಹಿಮ್ಮೇಳ ಬದಿ ಕೂತ್ಕೊಳ್ಳೋದನ್ನು ನೋಡ್ಬೋದು. ನೆಲದ ಮೇಲೆ ಕೂತ್ಕೊಂಡ್ರೆ ಕೆಲವು ತೊಂದರೆಗಳಿದೆ ವೇಷವನ್ನು ಉಳಿಸುವ ದೃಷ್ಟಿಯಿಂದ. ವಿಷನ್ ವೇಷದ ಕೆಲಸ ಆಗುತ್ತೆ ಕಾಣುವ ಹಾಗೆ ಹಿಂದಿನ ಕೂತ್ಕೊಳ್ಳೋದಕ್ಕಿಂತ ಬದಿಯಲ್ಲಿ ಕೂತ್ಕೊಳ್ಳೋದು ನಾನು ವೈಯಕ್ತಿಕವಾಗಿ ಅದು ಮೆಚ್ಚಿದ್ದೆ. ಡಾಕ್ಟರ್ ಕಾರಂತರಂಥವರು ಹಿಮ್ಮೇಳವನ್ನು ಸಂಪೂರ್ಣ ಹಿಂದೆ ಹಾಕಿದ್ರು. ಹಿಂದೆ ಕರ್ನಾಟಕ ಮೇಳದಲ್ಲಿ ಈ ಪ್ರಯೋಗ ಆಗಿತ್ತು, ವೇಷಗಳು ಮಾತ್ರ ರಂಗಸ್ಥಾನದಲ್ಲಿ, ಹಿಮ್ಮೇಳ ಹಿಂದೆ. ಆಗ ಹಿಮ್ಮೇಳದವರು ತುಂಬ ಗಂಭೀರವಾಗಿರಬೇಕಾಗಿಲ್ಲ, ಅವರು ಕೆಲಸ ಮಾಡಿಕೊಂಡು ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ಲೆಜರ್ಲಿ ಇರ್ಬೋದು. ಭಾಗವತ ಸಭೆ ಮುಂದೆ 6-8 ಗಂಟೆ ಕೂತ್ಕೊಳ್ಳುವಾಗ ತುಂಬ ಶಿಸ್ತುಗಳನ್ನು ಮಾಗಾಂಬೀರ್ಯವನ್ನು ಪಾಲಿಸಬೇಕಾಗ್ತದೆ. ಅದರಿಂದ ಅವನಿಗೆ ಬಿಡುಗಡೆ ಸಿಕ್ಬೋದು. ಒಟ್ಟಿನಲ್ಲಿ ಯಾವ ವ್ಯವಸ್ಥೆ ಮಾಡಿದ್ರು ರಂಗಸ್ಥಳದ ಎತ್ತರಕ್ಕೂ ಅದು ಸರಿ ಕಾಣಬೇಕು. ಹಿಮ್ಮೇಳ ಪ್ರತ್ಯೇಕತೆ ಕಾಣಬೇಕು, ವಾದ್ಯ ಇಡುವ ಕ್ರಮ ಅದಕ್ಕೊಂದು ಶಿಸ್ತು, ಒಟ್ಟು ರಂಗ ಶಿಲ್ಪದ ಒಳಗೆ ಅದು ಹೊಂದಬೇಕು. ಆ ರೀತಿಯಲ್ಲಿ ಯಾವುದೇ ವ್ಯವಸ್ಥೆಯನ್ನು ಮಾಡಬೇಕು, ಈಗ ಇರುವ ವ್ಯವಸ್ಥೆಯನ್ನೇ ಸುಧಾರಿಸುವುದಕ್ಕೂ ಅವಕಾಶ ಇದೆ. ಪಾರ್ಥಿಸುಬ್ಬನ ಬಗ್ಗೆ ಹಿಂದೆ ವಿವಾದ ಉಂಟಾಗಿತ್ತು ಅಂತ ಕೇಳಿದ್ದೇನೆ, ಆತನ ಕಾಲ ಯಾವುದು? ಪಾರ್ಥಿಸುಬ್ಬ ಎನ್ನುವ ಕವಿ ಇರಲಿಲ್ಲ ಅಂತ ಕೆಲವು ವಾದ ಇದೆ. ಆತ ಬರೆದ ಪ್ರಸಂಗಗಳು ಬೇರೆ ಕವಿಗಳು ಬರೆದಿದ್ದು ಅಂತ ಶಿವರಾಮ ಕಾರಂತರು ವಾದ ಮಾಡಿದಾಗೆ ಅನಿಸಿದೆ. ಕೆಲವು ಕಡೆ ಬೇರೆ ಕೃತಿಗಳಲ್ಲಿ ಕೂಡ ಅದೇ ರೀತಿಯಾಗಿ ಬಂದಿದೆ. ತಮ್ಮ ಅಭಿಪ್ರಾಯ ಏನು ಮತ್ತು ಇತ್ತೀಚಿನ ಸಂಶೋಧನೆಯಿಂದ ಏನಾದರೂ ಈ ವಿಷಯದಲ್ಲಿ ಹೆಚ್ಚು ತಿಳಿದಿದೆ? ಈ ವಿಷಯದಲ್ಲಿ ಬಹುಶಃ ಈ ಕ್ವಶನ್ ಸೆಟ್ಲ್ ಆಗಿದೆ. ಡಾಕ್ಟರ್ ಕಾರಂತರು ಅವರಿಗೆ ಆಗ ಸಿಕ್ಕಿದ ಸಿದ್ಧಾಂತಗಳ ಮೇಲೆ ಸುಬ್ಬನ ಪ್ರಸಂಗಗಳು ಅಂತ ಕಾಣುವುದಲ್ಲ ಅವನದಲ್ಲ ಅಂತ ಹೇಳಿದ್ರು. ಅವನು ಕವಿಯಲ್ಲ, ಅಜಪುರದ ಸುಬ್ಬ ಇರಬಹುದು, ಆಡುವಳ್ಳಿಯ ಸುಬ್ಬ ಇರಬಹುದು, ತುಂಬ ದೊಡ್ಡ ಚರ್ಚೆ ಆಗಿದೆ. ನಾನು ಅದನ್ನು ಉಕ್ಕಲ ಕೃಷ್ಣ ಮಠದ ಉಕ್ಕಲ ಸಂಪುಟ ಅನ್ನೋ ಪುಸ್ತಕ ಮಾಡಿದಲ್ಲಿ ನಾನು ಹೇಳಿದ್ದೇನೆ ಅದನ್ನು. ಆದರೆ ಅವರು ಕೂಡ ರಾಮಾಯಣ ಪ್ರಸಂಗಗಳು ಕರೆದ್ರು, ಪಾರ್ಥ ಸುಬ್ಬ ಅಲ್ಲದಿದ್ದರೂ ಒಬ್ಬನೇ ಆ ಕವಿ ಒಬ್ಬನೇ ಅಂತ ಹೇಳಿದ್ದಾರೆ. ಕಣ್ವಪುರದ ಭಕ್ತ, ಉತ್ತರ ಕಾಮೇಷ್ಠಿ ಬೆಟ್ಟ ಅಭಿಷೇಕ, ಪಂಚವಟಿ ಉಂಗುರ ಸಂಧಿ, ಸೇತು ಬಂಧನ, ಅಂಗಸಂಧಾನ, ಕುಂಭಕರ್ಣ, ಇದರಿತು ಕಾಡ
ಬಾಲಲೀಲೆ ಚರಿತ್ರೆ ಐರ ಲವಕುಶ ಇಷ್ಟು ಪ್ರಸಂಗಗಳು ಬಂದ ಕವಿ ಒಬ್ಬನೇ. ಅದೇ ಹೆಸರನ್ನ ಆ ಪ್ರಸಂಗಗಳನ್ನು ಬೇರೆಯವರು ಬರೆದಿದ್ದಾರೆ. ಪ್ರಾಬ್ಲಮ್ ಒಂದು ಹೆಸರಿನ ಕವಿಗಳು ಬೇರೆ ಇಲ್ಲ, ಆದರೆ ಅವನು ಪಾರ್ಥಿಸುಬ್ಬ ಹೌದು ಎನ್ನುವುದಕ್ಕೆ ಬಲವಾದ ಜನಶ್ರುತಿ ಆದ. ಮತ್ತು ಅದರ ಅನೇಕ ಪದ್ಯಗಳು ಬಹುಭಾಗ ಕಥಕ್ಕಳಿ ರಾಮಾಯಣದ ನೇರ ಸಾಮ್ಯ ಹೊಂದಿದ್ದು ಈಗ ಸ್ಪಷ್ಟವಾಗಿ ಸ್ಥಾಪಿತವಾಗಿದೆ. ಕೊಟ್ಟಾರಕರ ಮಹಾರಾಜನ ಕಥಕ್ಕಳಿ ರಾಮಾಯಣಕ್ಕೂ ಯಕ್ಷಗಾನ ರಾಮಾಯಣಕ್ಕೂ ಬಹಳ ಹತ್ತಿರದ ಸಾಮ್ಯ ಇದೆ. ಕೆಲವು ಪದ್ಯಗಳು ಒಂದೇ ರೀತಿಯೂ ಇದೆ, ಪದ್ಯಗಳ ಲಯವೂ ಉಳಿದ ಯಕ್ಷಗಾನ ಪ್ರಸಂಗಗಳಿಂದ ಬೇರೆಯಾಗಿದೆ. ಈ ಎಲ್ಲ ಆಧಾರದ ಮೇಲೆ ಪಾರ್ಥಸುಬ್ಬರ ಕಾಲ ಸುಮಾರು 1600 ಭಾಗವತ ಮತ್ತು ಬಹುಶಃ ತೆಂಕುತಿಟ್ಟು ಯಕ್ಷಗಾನವನ್ನು ಆರಂಭಿಸಿದ ಅವನು 1600 1700 ಚಿಲ್ಲರೆಯಲ್ಲಿ 1800 ಚಿಲ್ಲರೆಯಲ್ಲಿ ಇದ್ದಂತಹ ಪ್ರತಿಗಳು ತನಗೆ ಸಿಕ್ಕಿತ್ತು ಅಂತ ಡಾಕ್ಟರ್ ಕಾರಂತರ ಹೇಳಿದ್ದಕ್ಕೆ ಕಾರಣ ಅವರಿಗೂ ಅದು ಗೊಂದಲಾಯಿತು. ಬೇರೆ ಪ್ರಸಂಗಗಳು ಅದರೊಟ್ಟಿಗೆ ಸೇರಿಕೊಂಡಿದ್ದು ವೈರಾವಣ ಬಳಗಕ್ಕೆ. ಅದರ ಪ್ರತಿ ಆಧಾರದ ಮೇಲೆ ಅವರು ನಿರ್ಣಯಿಸಿದರು. ಅವರು ಆ ವಾದಗಳನ್ನು ಈಗ ಬಿಟ್ಟಿದ್ದಾರೆ. ಅವರು ಪಾರ್ಥಸುಬ್ಬ ಅಂತ ಒಪ್ಪದಿದ್ರು. ಆ ಉಕ್ತವಾದ ಪ್ರಸಂಗಗಳ ಕವಿ ಒಬ್ಬನೇ ಮತ್ತು ಅವನ ಕಾಲ ಸುಮಾರು 1600 ಇರಬಹುದು ಅಂತ ಅವರು ಹೇಳಿದ್ದಾರೆ. ಉಕ್ಕಿಲರು ಮತ್ತು ಅವರ ವಾದಗಳಲ್ಲಿ ಕಾಲ ಮತ್ತು ಕರ್ತೃತ್ವಕ್ಕೆ ಸಮಾನತೆ ಇದೆ, ವ್ಯಕ್ತಿಯ ಬಗ್ಗೆ ಅಲ್ಲ. ನಾನು ನನ್ನ ಸಂಶೋಧನೆಯಲ್ಲಿ ಕಂಡಂತೆ ಡಾಕ್ಟರ್ ಅಮೃತಸೋಮೇಶ್ವರ ಹೇಳಿದ ಹಾಗೆ ಮತ್ತು ಅನೇಕರು ಹೇಳಿದ್ದಾರೆ, ನಾನು ಅವನು ಪಾರ್ಥಸುಬ್ಬ ಅಂತಲು ಅವನು ಕುಂಬಳೆಯ ಅಂತಲು ಅವನ ಕಾಲ ಸಾಮಾನ್ಯ 1600 1620 ಇರಬಹುದು ಅಂತಲೂ ಹೇಳುವ ವಾದಕ್ಕೆ ನನ್ನ ಸಮ್ಮತಿ ಇದೆ. ನನಗದು ಒಪ್ಪಿಗೆ ಕಂಡಿದೆ. ಬೇರೆ ಬೇರೆ ಪರಿಶೀಲನೆ ಮೇಲೆ ಸ್ಥಳ ಹೇಗೆ ನಿರ್ಣಯ? ಸ್ಥಳ ಕಣುವಾಪುರ. ಕಣುವಾಪುರ ಅಂದರೆ ಕಣಿಪುರ ಕುಂಬಳೆ, ಅದಕ್ಕೆ ಕಣುವಾಪುರ ಎನ್ನುವುದು ಪ್ರಸಿದ್ಧವಾದ ಹೆಸರು. ಮತ್ತೆ ಪಾರ್ಥಸುಬ್ಬ ಅಲ್ಲಿದ್ದ, ಪಾರ್ಥಸುಬ್ಬನ ಹಿತ್ತಲು, ಪಾರ್ಥಸುಬ್ಬನ ಸಂಬಂಧಿಕರು ಅಂತ ಹೇಳ್ತಾರೆ, ಅವನಿಗೆ ಆಶ್ರಯ ಕೊಟ್ಟ ಮನೆತನಗಳನ್ನು ಹೇಳ್ತಾರೆ. ಅವನು ತಿರುವಾಂಕೂರಿಗೋ ಆಚೆಗೆ ಹೋಗಿ ಅನಂತಶಯನಕ್ಕೆ ಹೋಗಿ ಬಂದ ದಾಖಲೆ ಇದೆ. ಅವನ ತಮ್ಮ ಕಥಕಳಿ ವೇಷಧಾರಿಯಾಗಿದ್ದ ಅಂತ ಹೇಳ್ತಾರೆ, ಅವನ ವಂಶೀಯರಿದ್ದರು ಅಂತ ಹೇಳ್ತಾರೆ. ಮತ್ತೆ ಅವನ ಅದರಲ್ಲಿ ಮಲಯಾಳಿ ಪ್ರಭಾವ ಕಾಣುತ್ತದೆ. ಆದ್ದರಿಂದ ಸ್ಥಳೀಯ ಜನಶ್ರುತಿಗಳನ್ನು ಆ ಮಟ್ಟಿಗೆ ಒಂದು ಪ್ರಮಾಣದಲ್ಲಿ ನಂಬಬಹುದು. ತಾಳಮದ್ದಲೆ ಯಾವಾಗಿಂದ ಶುರುವಾಗಿರಬಹುದು? ಇದು ಆಟಕ್ಕಿಂತ ಮೊದಲನೇ ಬೆಳವಣಿಗೆ ಅಥವಾ ಅದು ದಾಸರ ಪದ್ಯ ಒಂದರಲ್ಲಿ ತಾಳಮದ್ದಳೆ ಸಂಗೀತ ಮೇಳ ಎಲ್ಲಿ ನೋಡಲು ಗೀತ ನೃತ್ಯಗಳು, ಎಲ್ಲಿ ನೋಡಲು ವಾದ್ಯಗಳು, ಎಲ್ಲಿ ನೋಡಲು ತಾಳಮದ್ದಳೆ ಅಂತ ಪುನಃ ಬೇರೆ ಉಂಟು. ಅದರಿಂದ ತಾಳ ಮದ್ದಲೆ ಬಾರಿಸಿದ ಸಂಗೀತಕ್ಕೆ ಸಂಬಂಧಪಟ್ಟದ್ದು ಅದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಉತ್ತರ ಕನ್ನಡದಲ್ಲಿ ಇದಕ್ಕೆ ಪ್ರಸಂಗ ಅಂತ ಹೆಸರಿದೆ. ಉತ್ತರ ಕನ್ನಡದಲ್ಲಿ ತಾಳಮದ್ದಲೆ ಎನ್ನುವ ಕಲೆಗೆ ತಾಳಮದ್ದಲೆ ಅಂತ ಹೇಳುವುದಿಲ್ಲ, ಪ್ರಸಂಗ ಹೇಳುವುದು, ಪ್ರಸಂಗ ಮಾಡಿ ತೋರಿಸುವುದು. ತಾಳಮದ್ದಲೆ ಏನಿಲ್ಲ ಅಂದರೂ ಸೋಮಸಮುದ್ರದ ಶಾಸನವನ್ನು ತಾಳಮದ್ದಲೆ ಸಂಬಂಧಪಟ್ಟದ್ದು ಅಂತ ನಾವು ಒಪ್ಪಿದ್ರೆ ಡಾಕ್ಟರ್ ಕಾರಂತ 1560 ಶಾಸನ ತೋರಿಸಿದ್ದಾರೆ ಬಳ್ಳಾರಿ. ಈ ದಾಸರ ಉಲ್ಲೇಖ ಪುರಂದರದಾಸರ ಯಾವುದೋ ಪದ್ಯವನ್ನು ಹೇಳಿದ್ದಾರೆ 1550 ಏನಿಲ್ಲ ಅಂದ್ರೆ ತಾಳಮದ್ದಲೆ 500 ಖಂಡಿತವಾಗಿದೆ. ಅದು ದೇವಸ್ಥಾನದ ಸೇವೆಯಲ್ಲಿ ಪದ್ಯ ಹೇಳಿ ಅದಕ್ಕೆ ಸೂಕ್ಷ್ಮವಾಗಿ ಅರ್ಥ ಹೇಳುವುದು ಅಥವಾ ಒಬ್ಬನೇ ಅರ್ಥ ಹೇಳ್ತಾ ಇರಬಹುದು ವಾಚನದ ಹಾಗೆ, ಪದ್ಯ ಹೇಳಿದವನೇ ಸ್ವಲ್ಪ ಅರ್ಥ ವಿವರಿಸುವುದು ಹರಿಕತೆ. ಆ ಹರಿಕತೆ ಒಂದು ರೂಪ. ಪುರಾಣ ವಾಚನ ಹರಿಕತೆ ಯಕ್ಷಗಾನ ಇವುಗಳಿಗೆ ಭಜನೆ ಇವುಗಳಿಗೆ ಹತ್ತಿರ ಸಂಬಂಧ ಇದೆ ಛಂದಸ್ಸಿನಲ್ಲಿ ರೂಪದಲ್ಲಿ. ಅದೇ ಬೆಳೆದು ಮತ್ತೆ ಒಬ್ಬೊಬ್ಬ ಪಾತ್ರವಾಗಿರುವುದು. ಆಟವನ್ನು ನೋಡಿ ವೇಷ ಇಲ್ಲದೆ ತಾಳಮದ್ದಲೆ ಮಾಡಿದ್ರು, ತಾಳಮದ್ದಲೆಗೆ ವೇಷವನ್ನು ಸೇರಿಸಿ ಆಟ ಮಾಡಿದ್ರು ಅಂತ ಒಂದು ವಾದಗಳಿದೆ. ನನಗೆ ಕಾಣುತ್ತದೆ ತಾಳಮದ್ದಲೆಯು ಪ್ರಾಚೀನವೇ ಅಂತ. ಈ ವಾದ್ಯಗಳ ಶ್ರುತಿ ಯಾವಾಗಿನ ಬೆಳವಣಿಗೆ ಅಂದ್ರೆ ನೀವು ಹೇಳಿದ್ರಿ ಮೊದಲು ಒಂದೇ ಶ್ರುತಿಯಲ್ಲಿ ಬೆಳಗಿನವರೆಗೂ ಕಾರ್ಯಕ್ರಮ ನಡೆಸಿರಬಹುದು ಅಂತ ಸಮಶ್ರುತಿಯಲ್ಲಿ. ಆದ್ರೆ ಅದು ಯಾವುದಾದ್ರು ಒಂದು ಶ್ರುತಿಯನ್ನು ಮಾಡಬೇಕು, ಯಾಕಂದ್ರೆ ಕೆಲವೊಂದು ರೆಕಾರ್ಡಿಂಗ್ಗಳಲ್ಲಿ ನಾನು ನೋಡಿದ್ರಲ್ಲಿ ಅಷ್ಟು ಶುದ್ಧವಾದ ಶ್ರುತಿ ಇದ್ದಾಗ ಏನಂದ್ರೆ ನಮ್ಮ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ವಾದ್ಯ ಶ್ರುತಿ ಇಲ್ಲದೆ ಇರುವುದು ಶಾಸ್ತ್ರೀಯ ಎನಿಸಿದ ಕಲೆಗಳಲ್ಲಿಯೂ ಇದೆ. ಈಗ ಕಥಕ್ಕಳಿಯಲ್ಲಿ ಮದ್ದಲೆ ಶ್ರುತಿ ಶುದ್ಧ ಇಲ್ಲ, ಶುದ್ಧ ಮದ್ದಲ ಅಂತ ಅವರು ಹೇಳೋದು, ಅವರ ಶ್ರುತಿ ವಿಧಾನ ಬೇರೆ. ಆದರೆ ನಮ್ಮ ಯಕ್ಷಗಾನದಲ್ಲಿ ಕೆಲವು ಹೇಳಿಕೆಗಳಿದ್ದಾವೆ, ಚಂಡೆ ಬಂದಾಗ ಅದಕ್ಕೆ ಶ್ರುತಿ ಇರಲಿಲ್ಲ, ಸುಮ್ಮನೆ ಬಿಸಿ ಮಾಡಿ ಬಾರಿಸಿದ್ರು. ಮದ್ದಲೆ ಶ್ರುತಿಯಲ್ಲಿ ಇದ್ದೇ ಇತ್ತು. ಒಂದು ಸಂಗೀತ ಪದ್ಧತಿ, ಭಾರತೀಯ ಸಂಗೀತ ಪದ್ಧತಿ, ಅದು ಶಾಸ್ತ್ರೀಯವಾದ ರಾಗಗಳನ್ನು ಉಪಯೋಗಿಸಿಕೊಂಡು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಇದ್ದದ್ದು ಅಂತ ಒಪ್ಪಿದರೆ ಈ ಕಲೆ ಆರಂಭ ಕಾಲದಿಂದಲೂ ಶ್ರುತಿ ಬದ್ಧತೆ ಅನ್ನೋದು ಇದಕ್ಕೆ ಮೂಲಭೂತವಾಗಿ ಇದ್ದೇ ಇತ್ತು. ಶ್ರುತಿ ಬಿಟ್ಟದ್ದಿದ್ರೆ ಹಾಳು ಮಾಡಿದ್ರೆ ಅದು ವ್ಯಕ್ತಿ ದೋಷ. ಈಗ ವ್ಯಕ್ತಿ ದೋಷ, ಒಂದು ಕಲೆಯ ದೋಷ. ಇವತ್ತಿಗೂ ದಕ್ಷಿಣ ಅದೇ ಒಬ್ಬ ಶ್ರುತಿ ಬಿಟ್ಟು ಬಾರಿಸ್ಬೋದು, ಭರತನಾಟ್ಯದಲ್ಲಿ ಒಬ್ಬ ಲಯ ಬಿಟ್ಟು ಕುಣಿಬಹುದು, ಅದು ಆ ಕಲೆಯ ದೋಷ.
ಅದು ಪದ್ಧತಿಯ ದೋಷವಲ್ಲ, ಅದು ಯಾರೋ ಒಬ್ಬ ವ್ಯಕ್ತಿಯ ದೋಷ. ವ್ಯಕ್ತಿಯ ದೋಷ ಯಾವಾಗಲೂ ಒಂದು ಕಲೆಯ ತಿಟ್ಟಿನ ದೋಷ ಆಗುತ್ತೆ. ತೆಂಕಿನಲ್ಲಿ ಕರ್ನಾಟಕ ಸಂಗೀತದ ಬಳಕೆ ಅತಿಯಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಕರ್ನಾಟಕ ಅಂದ್ರೆ ಆಧುನಿಕ ಕರ್ನಾಟಕ ಸಂಗೀತ. ಮತ್ತು ಬಡಗಿನಲ್ಲೂ ಕೂಡ ಅದೇ ಅಲ್ಲ, ತೆಂಕು ಬಡಗು ಮೂಲತಃ ಅದು ಕರ್ನಾಟಕ ಸಂಗೀತದ ರೂಪಗಳೇ. ಆದ್ರೆ ಆಧುನಿಕ ಕರ್ನಾಟಕ ಸಂಗೀತದ ರಾಗ ವಿಸ್ತಾರ ಪದ್ಧತಿ ಈಗ ಎರಡು ತಿಟ್ಟುಗಳಲ್ಲಿ ಕಾಣ್ತಾ ಇದೆ. ಅದು ಮತ್ತೆ ಅದು ರಂಗಕ್ಕೆ ಅಪಾಯಕರವಾಗುವಷ್ಟು ಮಟ್ಟದಲ್ಲಿ ಹೋಯಿತು. ಅದು 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 ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಸಮಸ್ಯೆ? ರಾಗದ ಶುದ್ಧಿ ನಾಜೂಕು ಕಾಪಾಡಿಕೊಳ್ಳಲಿಕ್ಕೆ ಸಂಗೀತದ ಕೆಲವು ಶಿಸ್ತುಗಳಿದ್ದಾವೆ. ನಿಶ್ಚಿತವಾದ ಸ್ವರವಿನ್ಯಾಸ ಅದಕ್ಕೆ ಇರಬೇಕು, ಏರಿಳಿತಗಳು ಚಪ್ಪವಾಗಿರಬೇಕು, ಗಾನವು ನಾಜೂಕು ಆಗಿರಬೇಕು, ಮಧುರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ದಕ್ಷಿಣಾದಿ ಸಂಗೀತ ಅರ್ಥಾತ್ ಕರ್ನಾಟಕ ಸಂಗೀತದಿಂದ ನಾವು ಅನುಸರಿಸಬಹುದು ಅನುಕರಿಸಬಾರದು. ಆದರೆ ಈ ಎರಡು ಸಂಗೀತಗಳ ಉದ್ದೇಶ ಬೇರೆ ಅಂತ ತಿಳಿದು ರಾಗವನ್ನು ವಿಸ್ತಾರ ಮಾಡಿ ಗಮಕಗಳನ್ನು ಕಂಪನಗಳನ್ನು ತರುವುದು ಅದೆಲ್ಲ ಯಕ್ಷಗಾನ ಸಂಗೀತದ ಕೆಲಸ. ಈಗ ಬಂದೆಯ ಆಯಿನ ವಂಶವಾರಿದೆ ಚಂದ್ರನಾಭರು ಆಗ ನಿನ್ನೊಡನೆಂದುದಿಲ್ಲವೆನ್ನುತ್ತ ಮನದಲ್ಲಿ ನೊಂದೆಯೇನೆ. ಶಂಕರಾಭರಣವ ಯಾವುದೋ ಒಂದು ರಾಗದಲ್ಲಿರುವಾಗ ಆ ನಿಶ್ಚಿತವಾದ ಜಾಗಗಳಲ್ಲಿ ಅದರ ನಿಶ್ಚಿತವಾದ ಗಮಕಗಳ ಮೂಲಕ ಅದು ಕಾಣುತ್ತದೆ. ಮತ್ತು ಪದ್ಯದ ಹೊರಗೆ ತುಂಬ ರಾಗ ಇಲ್ಲ, ರಾಗ ವಿಸ್ತಾರದ ಅಗತ್ಯವೂ ಇಲ್ಲ. ಸೀಮಿತ ಗಮಕಗಳಿಂದ ರಾಗದ ಶುದ್ಧಿಯನ್ನು ಕಾಪಾಡಿ ಸಾಹಿತ್ಯ ಶುದ್ಧಿಯನ್ನು ಇಟ್ಟುಕೊಂಡು ಅಕ್ಷರಗಳಿಗೆ ತೀರಾ ದೂರ ಆಗಿ ಉಚ್ಚಾರ ಸೌಷ್ಠವ ಛಂದೋಲಯ ಅರ್ಥಲಯ ಸಂಗೀತ ಲಯ ಮೂರು ಲಯಗಳನ್ನು ಇಟ್ಟುಕೊಂಡು ಹಾಡಬೇಕಾಗ. ಆದ್ರೆ ಇಲ್ಲಿ ರಾಗ ತೋರಿಸುವುದೇ ಉದ್ದೇಶ ಅಲ್ಲ, ಮತ್ತು ಯಕ್ಷಗಾನದ ರಾಗಕ್ಕೆ ಸ್ವಂತ ಶೈಲಿಯು ವ್ಯಕ್ತಿತ್ವವೂ ಇದೆ. ಇಡೀ ಯಕ್ಷಗಾನದ ಹೈಲೈಟ್ ಅಥವಾ ಐಕಾನಿಕ್ ಲಕ್ಷಣ ಅದರ ಸ್ವಸ್ವರೂಪ. ನಾಟಕದ ವೇಷ ಹಾಕೊಂಡು ಯಾವುದೋ ಒಂದು ಉತ್ತರಾದಿ ಸಂಗೀತ ಹೇಳಿಕೊಂಡು ಕುಣಿಬಹುದು, ಯಕ್ಷಗಾನ ಆಗುವುದಿಲ್ಲ. ಯಕ್ಷಗಾನ ಕಥಕ್ಕಳಿ ಅಲ್ಲ, ಯಕ್ಷಗಾನ ನಾಟಕ ಅಲ್ಲ, ಯಕ್ಷಗಾನ ಕೂಚಿಪುಡಿ ಅಲ್ಲ. ಈ ಅಲ್ಲ ಅಲ್ಲ ಎಂಬುದನ್ನು ತಿಳ್ಕೊಳ್ಬೇಕು. ಇದು ಅದಲ್ಲ, ಇದು ಏನು ಹೌದು ಅಂತಲೂ ತಿಳ್ಕೊಳ್ಬೇಕು. ಯಕ್ಷಗಾನದ ಸ್ವರೂಪವನ್ನು ಸಂಪ್ರದಾಯದಿಂದ ಅಭ್ಯಾಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಅದರ ಮೇಲೆ ಗೌರವ ಇಟ್ಟುಕೊಂಡು ವ್ಯವಹಾರ ಮಾಡಿದರೆ ಸಂಗೀತವನ್ನು ಹಾಗೆ ಬೆಳೆಸಲಿಕ್ಕೆ ಬರುವುದಿಲ್ಲ. ಈಗ ಅದು ಇಂಡಿವಿಜುವಲ್ ಮ್ಯೂಸಿಕ್ ಆಗ್ತಾ ಇದೆ. ಯಕ್ಷಗಾನ ಸಂಗೀತ ತಾನು ಎಲ್ಲವೂ ಆಗಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ, ಅದಕ್ಕೆ ಅದರದಾದ ಫಂಕ್ಷನ್ ಇದೆ. ಈಚ್ ಆರ್ಟ್ ಆ್ಯಂಡ್ ಆರ್ಟ್ ಫಾರ್ಮ್ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ ಆ್ಯಂಡ್ ಇಟ್ಸ್ ಓನ್ ಫೀಚರ್ಸ್. ಆ ಐಡೆಂಟಿಟಿಯನ್ನು ಸ್ವರೂಪವನ್ನು ಕಾಪಾಡಿಕೊಂಡು ಕೆಲಸ ಮಾಡಿದರೆ ಮಾತ್ರ ಅದು ಯಕ್ಷಗಾನದ ಕೆಲಸ ಆಗ್ತದೆ, ಇಲ್ಲದ್ರೆ ಬೇರೆ ಏನು ಆಗ್ತದೆ? ಸಂಕರ ಆಗ್ತದೆ. ಸ್ವೀಕರಣ ಇದೆ, ಈಗ ಹೊಸ ರಾಗ ತರಬಹುದು, ಅನೇಕ ತಂದಿದೆ, ತಂದು ಅದನ್ನು ಯಕ್ಷಗಾನಕ್ಕೆ ಬಗ್ಗಿಸಬೇಕು. ಭರತನಾಟ್ಯದ ಹೆಜ್ಜೆಗಳನ್ನು ಗುರುತು ಆಗದ ರೀತಿಯಲ್ಲಿ ಬಳಸಿದರೆ ಈ ಸಭಾಲಕ್ಷಣ ಪ್ರಸಂಗದ ಸಾಹಿತ್ಯದಿಂದ ಹೊರತಾಗಿರೋದ್ರಿಂದ ಅದಕ್ಕೆ ಇತಿಹಾಸ ಎಷ್ಟಿದೆ? ಈ ಗಜಮುಖದ ಬಗ್ಗೆ ಮುದದಿಂದ ನಿನ್ನ ಈ ಪದ್ಯ ಗಜಮುಖ ಮುದದಿಂದ ನಂಬಿದೆ ನಿನ್ನ ಪಾದಾಂಬುಜಯುಗಳವ ಅದೆಲ್ಲ ನಮ್ಮ ಯಕ್ಷಗಾನ ಕವಿಗಳೇ ರಚಿಸಿದಾಗುಂಟು. ಮುದದಿಂದ ನಿನ್ನ ಮತ್ತು ಗಜಮುಖದ ಬಗ್ಗೆ ಅದು ಪಾರ್ಥಸುಬ್ಬನ ರಚನೆ ಅಂತಲೇ ಹೇಳ್ತಾರೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಕಾರವಾರದಿಂದ ಉತ್ತರಕ್ಕಿರುವ ಮಹಾರಾಷ್ಟ್ರೀ ಬಯಲಾಟಗಳಲ್ಲಿ ಕೂಡ ಗಜಮುಖ ದಾವಾಗೆ ಗಾಣಪಗೆ ಅಂತಲೇ ಅವರು ಮರಾಠಿಯವರು ಕನ್ನಡ ಗೊತ್ತಿಲ್ಲದೆ ಆ ಪದ್ಯವನ್ನು ಹೇಳ್ತಾರೆ. ಈಗ ಕನ್ನಡ ಪದ್ಯವೇ ಇದೆ ಅವರಿಗೆ, ಅದು ಕನ್ನಡ ಅಂತಲೂ ಗೊತ್ತಿಲ್ಲ, ಕನ್ನಡ ಬರುವುದೂ ಇಲ್ಲ ಅಲ್ಲ ಅವರಿಗೆ, ಪದ್ಯ ಇಟ್ಕೊಂಡಿದ್ದಾರೆ. ಇದು ಸಂಪ್ರದಾಯ ಹೇಗೆ ಉಳಿಯುತ್ತದೆ ಒಂದು ವಿಚಿತ್ರ ರೂಪದಲ್ಲಿ ಅಂತ ಉದಾಹರಣೆ. ಮರಾಠಿಯ ಯಾವ ಮರಾಠಿ ಅಂದ್ರೆ ದಶಾವತಾರ, ದಶಾವತಾರ ಅದಿಯಲ್ಲಿ ಸಿಂಧುದುರ್ಗದವರೆಗೂ ಇದೆ, ಅದು ಗೋವಾ ಸಿಂಧುದುರ್ಗ. ಆ ಬಯಲಾಟಗಳು ಈ ಯಕ್ಷಗಾನದ ಎಕ್ಸ್ಟೆನ್ಷನ್ ಎಂಬುದಕ್ಕೆ ಅದೊಂದು ಉದಾಹರಣೆ. ಮೊದಲು ಹಾಗೇನೆ ಇತ್ತಂತೆ, ನಮ್ಮ ಬಡಗುತಿಟ್ಟು ಉತ್ತರ ಕನ್ನಡದ ವೇಷಭೂಷಣಗಳಿವೆ ಆ ರೀತಿಯಲ್ಲೇ ಇತ್ತಂತೆ. ಅದೇ ರೀತಿ ಹರಿಶ್ಚಂದ್ರ ಪಂಚವಟಿ ಪ್ರಸಂಗಗಳನ್ನು ಆಡ್ತಿದ್ರಂತೆ, ಈಗ ಏನೂ ಇಲ್ಲ. ಈ ಸಭಾಲಕ್ಷಣ ಎಂದು ಉಳಿದಂತೆ ನಾರದ ವಿರಚಿತ ಅಂತ ಹೇಳುವ ಒಂದು ಸಂಗೀತ ಗ್ರಂಥ, ಎಂಥದ್ದು ಭರತ ಕಲ್ಪಲತಾಮಂಜರಿ ಅಂತ ನಾಟ್ಯಶಾಸ್ತ್ರ, ಅಭಿನಯ ದರ್ಪಣ, ಹೀಗೆ ಬೇರೆ 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 ಮೂಲಗಳಿಂದ ಆಯ್ದ. ಮತ್ತು ನಾವು ನೆನಪಿಟ್ಟುಕೊಳ್ಬೇಕಾದ ವಿಷಯ, ಯಾವುದೇ ರಂಗಭೂಮಿಯ ಪೂರ್ವ ರಂಗ ಅಂತಲ್ಲ, ದೇವತಾಸ್ತು ಅದು ಯಾವಾಗಲೂ ಕಲೆಕ್ಷನ್, ಅದು ಒಬ್ಬನ ರಚನೆ ಅಲ್ಲವೇ. ಸ್ತುತಿ ಪದ್ಯಗಳು ಯಾವಾಗಲೂ ಕಲೆಕ್ಷನ್, ರಂಗಭೂಮಿಯ ಆರಂಭದ ಇವರವರಿಗೆ ಇಷ್ಟ ಕಂಡದ್ದು ಆ ದೇವತೆಗಳಿಗೆ ಸಂಬಂಧಪಟ್ಟದ್ದನ್ನು ಸೇರಿಸಿದೆ. ಆದರೆ ಸಭಾಲಕ್ಷಣದ ಬಹುಭಾಗ
ನಾಟ್ಯದ ಇತರ ಕಲೆಗಳಿಗೂ ಇದೆ. ಗಣಪತಿ ಕೌತುಕ, ಚಂದಭಾಮ ಸ್ತ್ರೀ ವೇಷ, ಅದು ಈ ನಟಿ ಮತ್ತು ಸೂತ್ರಧಾರನ ಸಂವಾದಕ್ಕೆ ಸಂಬಂಧಪಟ್ಟ ವಿಷಯ, ಹಾಸ್ಯಗಾರ, ಅರ್ಧನಾರಿ, ಇದು ಬೇರೆ ಕಲೆಗಳಲ್ಲೂ ಇದೆ. ಅದನ್ನು ನೋಡಿದರೆ ಗೊತ್ತಾಗುತ್ತೆ, ಗಣಪತಿ ಕೌತುಕ ಆಸ್ ಇಟ್ ಈಸ್ ಹಲವು ಕಲೆಗಳಲ್ಲಿ. ಆದ್ರಿಂದಲೇ ಇದು ಶಾಸ್ತ್ರೀಯ ಕಲೆ ಅಂತಲೂ, ದೇವಸ್ಥಾನಗಳ ಶಾಸ್ತ್ರೀಯ ಬೇರೆ ಕಲೆಗಳಿಂದ ಪ್ರಭಾವಿತ ಅಂತಲೂ, ಆ ಆದರ್ಶವನ್ನು ಇಟ್ಕೊಂಡು ಮುಂದೆ ಬಂದದ್ದು ಅಂತಲೂ ಗೊತ್ತಾಗುತ್ತೆ. ಮತ್ತೆ ಈಗ ಸಂವಾದ ಅಂತ ಹೇಳಿದ್ರಿ, ಭಾಗವತರು ಮತ್ತೆ ವೇಷಗಳ ನಡುವೆ ಸಂವಾದ ನಡೀತದೆ, ಅದರಲ್ಲಿ ಸಮಸ್ಯೆ ಏನಂದ್ರೆ ಭಾಗವತರು ಕತೆ ಹೇಳಿದ ಹಾಗಿರಬೇಕು ಅಥವಾ ವೇಷಗಳು ಮಾತಾಡಿದ ಹಾಗಿರಬೇಕು. ಕೆಲವೊಂದು ಪ್ರಸಂಗಗಳು ಭಾಗವತರು ನಿರೂಪಿಸಿದಂತಿವೆ ಮತ್ತು ಅದರಲ್ಲಿ ಮಿಶ್ರ ಇದೆ, ಒಂದು ತಕ್ಷಣ ಆಮೇಲೆ ಪಾತ್ರಗಳು ಮಾತಾಡುವ ಆಗಿದೆ, ಕೆಲವೊಂದರಲ್ಲಿ ಪಾತ್ರಗಳೇ ಅದೇ ಶುದ್ಧ ನಾಟಕವಾಗಿ ಅದಿಲ್ಲ. ಹಾಂ, ಇದು ಏನು ತೋರಿಸ್ತದೆ ಅಂದರೆ ನನ್ನ ಅಭಿಪ್ರಾಯದಲ್ಲಿ, ಇದಕ್ಕೆ ಬೇರೆ ಅಭಿಪ್ರಾಯ ಹೇಳಿದವರಿದ್ದಾರೆ. ಈಗ ಉದಾಹರಣೆಗೆ ಡಾಕ್ಟರ್ ರಾಘವ ನಂಬಿ ಅವರಂತವರು ಈ ಪ್ರಸಂಗಗಳು ಶುರುವಾಗುವಾಗಲೇ ರಂಗೋದ್ದಿಷ್ಟವಾಗಿಯೇ ಶುರುವಾದ ರಚನೆಗಳು ಅಂತ ಹೇಳ್ತಾರೆ. ಅದರ ಡೈರೆಕ್ಷನ್ ಗೊತ್ತಾಗಲಿಕ್ಕೆ ಬ್ರಾಕೆಟ್ ಅಲ್ಲಿ ಬರೆಯುವ ಈಗಿನ ವಿಧಾನದಲ್ಲಿ ಆ ಪದ್ಯಗಳಲ್ಲಿ ಅದು ಇದೆ. ಇಂತೆಂದ, ಇಂತು ಬೇಳಲು, ಅವನು ಬೇಳದನು, ಇವನು ಸುರಲು, ಅವನಿಂತೆಂದನು ಅಂತ ಕನೆಕ್ಷನ್ ಉಂಟಲ್ಲ, ಥರ್ಡ್ ಪರ್ಸನ್ ನರೇಷನ್ ಅಲ್ಲಿ ಇರೋದು. ಅವರು ಹೇಳುದು ಅದು ರಂಗಕ್ಕಾಗಿಯೇ ಇರುವುದು, ಇಲ್ಲದ್ರೆ ಪದ್ಯಗಳ ರಚನೆ ಹೀಗಿರುತ್ತಿರಲಿಲ್ಲ. ನನಗೆ ಕಾಣುವುದು ಮೂಲವಾಗಿ ರಚನೆಗಳು ಹಾಡುವುದಕ್ಕೆ ಸಿದ್ಧವಾದದ್ದು, ಹಾಡುವುದಕ್ಕಲ್ಲ, ದೇವಸ್ಥಾನದಲ್ಲಿ ಸೇವೆಗೆ ಇದ್ದ ನಿಧಾನವಾಗಿ ಅದಕ್ಕೆ ವೇಷ ಮಾತು ಸೇರ್ಕೊಂಡು ಬಂತು. ಕಲೆ ಬೆಳೆಯುವುದೇ ಈಗ ಭರತನಾಟ್ಯದ ಪದ್ಯಗಳು ಎಲ್ಲಿದೆ, ಎಲ್ಲೆಲ್ಲೋ ಸೇರಿ ಒಂದು ಹೊಳೆ ಸೇರುವಾಗ ಬೇರೆ ಬೇರೆ ನೀರುಗಳು ಸೇರಿ ಹೋದ, ಕಡೆಗೆ ಮೂಲದ ನೀರು ನಿಮಗೆ ಗುರುತು ಸಿಕ್ಕದ ಹಾಗೆ ಇಷ್ಟೆಷ್ಟೋ ಕಲೆಗಳು ಕೆಲಗಳಿಂದ ಸ್ವೀಕರಿಸುತ್ತವೆ ಮತ್ತು ಬಿಡುತ್ತವೆ. ಈಗ ಕೆಲವೊಂದು ಪ್ರಸಂಗಗಳಲ್ಲಿ ಮಿಶ್ರಣ ಇದೆಯಲ್ಲ, ಇದೆ ಅದರಲ್ಲಿ. ಈಗ ಸಮಾಜ ರೂಪವಾಗಿಯೂ ಇದೆ, ಸ್ವತಂತ್ರ ಪಾತ್ರಗಳ ರೂಪದಲ್ಲಿಯೂ ಇದೆ, ಕೆಲವರು ಇಡೀ ನಾಟಕದ ಹಾಗೂ ಬರೆದಿದ್ದಾರೆ. ಹೌದು, ಆದರೆ ಒಂದು ಕಲೆ ಮೂಲವಾಗಿ ಹೇಗೆ ಉಂಟಾಯಿತು, ನೂರಾರು ವರ್ಷ ಹಾಗೆ ಉಳೀತು. ಮೂಲ ಅದು ಸಂವಾದ ರೂಪವಾಗಿ ರಂಗಸ್ಥಳದ ಉದ್ದೇಶಕ್ಕೆ ಬಂದ ರಂಗೋದಿಷ್ಟ ಡ್ರಾಮ್ಯಾಟಿಕ್ ರಚನೆ ಇರ್ಬೋದು, ಅದು ಡ್ರಾಮಾ ಅಲ್ಲ, ಅದು ನಾಟಕ ಮಾಡಿ. ಹಾಗಾದ್ರೆ ಈ ಹೊಸ ರಚನೆ ಮಾಡುವವರು ಅದನ್ನು ಫಾಲೋ ಮಾಡಿದ್ದಾರೆ, ಅದನ್ನು ಮಿಶ್ರಣ ಮಾಡಿದರೆ ತೊಂದರೆ ಇಲ್ಲ ಅಂತ? ಇಲ್ಲ, ತೊಂದರೆ ಇಲ್ಲ, ಹಳೆ ರೂಪದಲ್ಲಿ ಬರೆದ್ರು ತೊಂದರೆ ಇಲ್ಲ. ಆಯಾ ಪಾತ್ರದ ಹೆಸರು ಬರೆದು ಆ ಪಾತ್ರದ ಕೆಲಸ ಇಂಥದ್ದು ಅವನ ಮಾತು ಅಂತ ಬರೆದು, ಈಗ ಡ್ರಾಮಾದಲ್ಲಿ ನಾವು ಡೈಲಾಗ್ಸ್ ಸಂವಾದಗಳನ್ನು ಬರೆದಿಲ್ಲ, ಹಾಗೂ ಬರೀ ಪದ್ಯಗಳನ್ನು ಬರೆದು ರಚನೆ ಶುದ್ಧವಾಗಿರಬೇಕು, ನಾಟಕೀಯವಾಗಿರಬೇಕು, ಸಂಘರ್ಷಗಳು ವಿಷಯಗಳನ್ನು ತಿಳಿಸಿ. ನಿಮ್ಮ ನೆಚ್ಚಿನ ಪ್ರಸಂಗ ಯಾವುದು ಈ ಯಕ್ಷಗಾನ ಆಡುವ ದೃಷ್ಟಿಯಿಂದ? ಸಾಹಿತ್ಯ ಇದೆ, ಸಾಹಿತ್ಯ ಇರಬಹುದು ಮತ್ತೆ ಆ ಕಥೆ ಇರಬಹುದು ಮತ್ತೆ ಆಟಕ್ಕೆ ಹೊಂದಿಕೆ ಆಗುವ ಪಾರ್ಥಸುಬ್ಬನ ಎಲ್ಲ ಪ್ರಸಂಗಗಳು, ಪಟ್ಟಾಭಿಷೇಕ, ಪಂಚವಟಿ, ವಾಲಿವಧ, ಮತ್ತೆ ಉಳಿದ ಕವಿಗಳು ರಾವಣ ವಧೆ, ಹರಿಶ್ಚಂದ್ರಗಳ ಚರಿತ್ರೆ, ಸುಭದ್ರಾ ಕಲ್ಯಾಣ ತುಂಬಾ ಶ್ರೇಷ್ಠ ಪ್ರಸಂಗವಾಗಿ, ಚಂದ್ರಾವಳಿ ಪ್ರಸಂಗವಾಗಿ, ಚಂದ್ರಹಾಸ ಚರಿತ್ರೆ, ರುದ್ರ ಕಲ್ಯಾಣ ಪಾರ್ಥಸುಬ್ಬ ಅತ್ಯುತ್ತಮ ಅಲ್ಲ, ಅದು ನಮ್ಮ ಹಲಸಿನ ಯಾರಪ್ಪ ಗೆರೆಸೊಪ್ಪು ಹಟ್ಟಿಯಂಗಡಿ, ಹಟ್ಟಿನಂಗಡಿ ರಾಮಭಟ್ ಹಟ್ಟಿಯಂಗಡಿ ರಾಮಭಟ್ ಮತ್ತೆ ನಮ್ಮ ಸಭಾಹಿತರ ರಚನೆಗಳು, ನಮ್ಮ ಮೆಚ್ಚುವ ಪ್ರಸಂಗಗಳು ತುಂಬಾ ಇದೆ. ಜಾಂಬವತಿ, ಭೀಷ್ಮಾರ್ಜುನ, ನಳಚರಿತ್ರೆ, ಹರಿಶ್ಚಂದ್ರ ಚರಿತ್ರೆ, ಅದು ತುಂಬಾ ಸೆಕ್ಯುಲರ್ ಆಗಿದೆ. ಆಮೇಲೆ ಕುರುಕ್ಷೇತ್ರ ಪ್ರಸಂಗಗಳು, ಭೀಷ್ಮಾರ್ಜುನ, ಭೀಷ್ಮ ಪರ್ವ, ದ್ರೋಣ ಪರ್ವ, ಮೈರುಧ್ವಜನ ಕಥೆ, ವೀರವರ್ಮ, ಸುಧನ್ವ, ಹೀಗೆ ಅನೇಕ ಪ್ರಸಂಗಗಳು, ಸುಭದ್ರಾ ಕಲ್ಯಾಣ, ಸಂಧಾನ, ಕೃಷ್ಣ ಸಂಧಾನ, ತುಂಬ ಮೆಚ್ಚುಗೆ ಪ್ರಸಂಗ. ಹಾಗೆ ವಸಂತ ಸೇನೆ, ತಪಸ ಪ್ರಸಂಗಗಳು, ಸ್ವರ್ಪದ ಸಿರಿಗಿಣ್ಣೆ, ಕೋಟಿ ಚೆನ್ನಯ ಪ್ರಸಂಗಗಳನ್ನು ನಾನು ಮೆಚ್ಚಿದ್ದೇನೆ. ಅದರ ಒಳಗೆ ಬಹಳ ಸತ್ವ ಇದೆ, ಅದನ್ನು ಪ್ರೆಸೆಂಟ್ ಮಾಡುವಾಗ ನಾವು ಚೆಂದ ಮಾಡಿ ಮಾಡಿ. ಈಗ ಯಕ್ಷಗಾನಕ್ಕೆ ಅದರದ್ದೇ ಆದ ಪರಿಷತ್ತಿದೆ, ಯಕ್ಷಗಾನ ಅಕಾಡೆಮಿ ಇದೆ, ತುಂಬ ಸಂಸ್ಥೆಗಳಿದ್ದಾವೆ. ಆಸಕ್ತರು ಹೇಗೆ ಭಾಗವಹಿಸಬಹುದು, ಅವರು ಯಾರನ್ನು ಸಂಪರ್ಕಿಸಬೇಕು? ಒಂದು ಏನಂದ್ರೆ ಅಕಾಡೆಮಿ ಬಗ್ಗೆ ಅಧಿಕೃತವಾಗಿ ಹೇಳಲಿಕ್ಕೆ ನಾನು ಅಲ್ಲ, ಅವರಿಗೆ ಅವರ ಕಚೇರಿ ಇದೆ ಬೆಂಗಳೂರಿನಲ್ಲಿ, ಆಸಕ್ತರು ಭಾಗವಹಿಸಬಹುದು. ಅದರ ಅಧ್ಯಕ್ಷರು ಇಲ್ಲಿಯವರೇ ಉಡುಪಿಯವರು, ಪ್ರೊಫೆಸರ್ ಎಮ್ ಎಲ್ ಸ್ವಾಮಿ. ಅಕಾಡೆಮಿ ಯಕ್ಷಗಾನದ ಮೇಲೆ ಬಗ್ಗೆ ಮಾಡಬಹುದಾದ ಕೆಲಸ ಮುಖ್ಯವಾಗಿ ಒಂದು ನೋಡಲ್ ಜೋಡಿಸು, ಎಲ್ಲ ಅವರೇ ಮಾಡಬೇಕು ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸಾಯ ರಂಗಭೂಮಿ ಅಕಾಡೆಮಿ ಸೈಜಿಗಿಂತ 100 ಪಾಲು ಕೊಡು, ಅದರ ಮೇಲೆ ನಿಯಂತ್ರಣ ಇರುವುದಾಗಲಿ ಅದನ್ನು ಮಾಡುವುದಾಗಲಿ ಆಗುದಿಲ್ಲ. ಒಂದು ಮನ್ನಣೆಯ ಗೌರವ,
ಅಕಾಡೆಮಿ ಬಹುಮಾನ, ಅಕಾಡೆಮಿ ಅವಾರ್ಡ್ ಅಂತ ಅದಕ್ಕೊಂದು ಗೌರವಿದೆ. ಹಾಗೆ ಯಕ್ಷಗಾನದಲ್ಲಿ ಕಮರ್ಷಿಯಲೈಸೇಷನ್ನ ಮೂಲಕ ಅಥವಾ ತೀರಾ ಸೋ ಕಾಲ್ಡ್ ಮಾಡರ್ನಿಟಿ ವಿಕೃತಿಗಳು ವಿಚಲನೆಗಳು ಬರುವಾಗ ಅದು ಎಚ್ಚರಿಸಬಹುದು, ಜನರನ್ನು ಕೂಡಿಸಿ ಕೆಲಸ ಮಾಡಬಹುದು. ಅಕಾಡೆಮಿ ಒಟ್ಟಿಗೆ ಸಹಕರಿಸುವವರು ಅಕಾಡೆಮಿಯನ್ನು ಮುಂದಿಟ್ಟುಕೊಂಡು ಅಕಾಡೆಮಿಯ ನೇತೃತ್ವದಲ್ಲಿ ಕೆಲಸ ಮಾಡಿದಾಗ ಅದು ಒಂದು ಗೌರವ ಬೇರೆ ಬರುತ್ತೆ. ಹಾಗೆ ಕೆಲಸಕ್ಕೆ ಶೈಕ್ಷಣಿಕವಾದ ಅಕಾಡೆಮಿಕ್ ಆದ ಮಹತ್ವ ಬರ್ತದೆ. ಅಕಾಡೆಮಿಗೆ ಎಲ್ಲರೂ ಸಹಕರಿಸಬೇಕಾದ ಅಗತ್ಯ ಇದೆ. ಮತ್ತು ಅಕಾಡೆಮಿಯ ಮುಂದೆ ಯಕ್ಷಗಾನದ ಬಗ್ಗೆ ಅರ್ಥಪೂರ್ಣವಾದ ಕಲಾಭಿಮಾನಿಗಳು ಏನು ನಿರೀಕ್ಷೆ ಮಾಡ್ತಾರೆ ಅಕಾಡೆಮಿಯಿಂದ, ಅಕಾಡೆಮಿಯ ನೇತೃತ್ವದಲ್ಲಿ ಏನು ಕೆಲಸಗಳಾಗಬೇಕು ಅನ್ನೋದನ್ನು ಅಕಾಡೆಮಿ ಮುಂದೆ ಮಂಡಿಸಬೇಕು. ಅಕಾಡೆಮಿಗೆ ಎಷ್ಟು ಸಾಧ್ಯವೋ ಅವರು ಮಾಡ್ತಾರೆ. ಆದರೆ ಅಕಾಡೆಮಿಯನ್ನು ಬಲಪಡಿಸಬೇಕು. ಅಕಾಡೆಮಿ ಕೂಡ ಯಕ್ಷಗಾನ ವಲಯದಲ್ಲಿ ನಿಜವಾದ ಸುಧೋರಣೆಯುಳ್ಳ ವಿಚಾರಗಳು ಏನಾಗ್ತಾ ಇದೆ ಅದರ ಬೆಂಬಲ ಅಕಾಡೆಮಿಯಿಂದ ಅದಕ್ಕೆ ಸಿಕ್ಕಿದಾಗ ಕೆಲಸ ಒಳ್ಳೆದಾಗ್ತದೆ. ಹಾಗೆ ಪರಸ್ಪರ ಸಹಕಾರದ ಮೂಲಕ ಯಕ್ಷಗಾನದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರು, ಸಂಸ್ಥೆಗಳು, ಮೇಳಗಳು, ಅಕಾಡೆಮಿ ಹೀಗೆ ಇರುವ ಸಾಧ್ಯತೆಗಿಂತ ಗರಿಷ್ಠ ಸಾಧ್ಯತೆಗೆ ಯಕ್ಷಗಾನವನ್ನು ಕೊಂಡೋಗ್ಬೋದು. ಯಕ್ಷಗಾನ ಶ್ರೇಷ್ಠ ಕಲೆ ಅಂತ ನಾವು ಹೇಳ್ತೇವೆ. ಶ್ರೇಷ್ಠ ಕಲೆ ಹೋದಾದರೂ ಅದಕ್ಕೆ ಅನೇಕ ಸಾಧ್ಯತೆಗಳನ್ನು ನಾವು ಬಳಸಿಕೊಂಡಿಲ್ಲ, ದುಡಿಸಿಕೊಂಡಿಲ್ಲ. ಅದರ ಸಾಧ್ಯತೆಗಳನ್ನು ನಾವು ಬೆಳೆಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಕಾಡೆಮಿ ಅದಕ್ಕೊಂದು ನಾಯಕತ್ವವನ್ನು ಒದಗಿಸಬೇಕು ಮತ್ತು ಅಕಾಡೆಮಿಯನ್ನು ನಾವು ಬಲಪಡಿಸಬೇಕು. ಮತ್ತು ಯಕ್ಷಗಾನದ ಸರ್ವತೋಮುಖವಾದ ಅಭಿವೃದ್ಧಿಗೆ ನಮ್ಮದಾದ ಕೆಲಸ ಕೊಡಬೇಕು. ಇಲ್ಲಿ ಯಾರು ಸರಿ ಅನ್ನೋದಕ್ಕಿಂತ ಯಾವುದು ಸರಿ, ಹೂ ಇಸ್ ರೈಟ್ ಅಲ್ಲ ವಾಟ್ ಈಸ್ ರೈಟ್, ಇದರ ಧೋರಣೆ ಮೇಲೆ, ನಿಷ್ಕಲ್ಮಶವಾದ ಧೋರಣೆ ಮೇಲೆ, ನಿರ್ದಾಕ್ಷಿಣ್ಯವಾದ ಮತ್ತು ವಿಧಾಯಕವಾದ ವಿಮರ್ಶೆಯನ್ನು ಆಧರಿಸಿ ಕೆಲಸ ನಡೀಬೇಕು. ಅದಕ್ಕೆ ಅಕಾಡೆಮಿ ನಾಯಕತ್ವ ಒದಗಿಸಬೇಕು. ತುಂಬ ಧನ್ಯವಾದಗಳು ಪ್ರಭಾಕರ್ ಜೋಶಿ ಅವರೇ.